ीति तरयुवाहु परीक्षे बरयुवा परीक्षावाण्या ಎಂದರೆ ಮೇಲಿನ ತೊಗಟೆ ವಿದ್ಯೆ ಅದರ ಒಳಗಿನ ತಿರುಳು ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ ಪರೀಕ್ಷಾ ವಾಣಿಯ ನಾವು ನೋಡಿ ಕಲಿಯುವ ಪರೀಕ್ಷಾ ವಾಣಿಯ ನಾವು ನೋಡಿ ಕಲಿಯುವ ಪರೀಕ್ಷಾ ವಾಣಿಯ ನಾವು ನೋಡಿ ಕಲಿಯುವ ಪರೀಕ್ಷಾವಾಣಿ ನಲ್ಮೆಯ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು ಮತ್ತು ಆತ್ಮೀಯ ಸ್ವಾಗತ ಮಕ್ಕಳೇ ನಾವಿಬ್ಬರು ಕೂಡ ನಿಮಗೆ ಚಿರಿತ ಚಿರಪರಿಚಿತರಾಗಿದ್ದೀವಿ ಟಿ ಕೆ ಪ್ರಸನ್ನಮೂರ್ತಿ ಅಂತ ಹೇಳಿ ರಿಟೈರ್ಡ್ ಹೆಡ್ ಮಾಸ್ಟರ್ ವಿಜಯ ಹೈಸ್ಕೂಲ್ ಜಯನಗರ ಬೆಂಗಳೂರು ನಾನು ಗುರುರಾಜ್ ಹೊಸೂರ್ಕರ್ ಬಿ ಆರ್ ಪಿ ಪ್ರೌಢಶಾಲಾ ವಿಭಾಗದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ದೇವನಹಳ್ಳಿ ತಾಲೂಕು ಬೆಂಗಳೂರು ರೂರಲ್ ಜಿಲ್ಲೆ ಮಕ್ಕಳ ಇವತ್ತಿನ ದಿವಸ ನಾವು ನಿಮ್ಮ ಜೊತೆಯಲ್ಲಿ ನಮ್ಮ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಏನಿದೆ ಮಲ್ಲೇಶ್ವರಂ ಬೆಂಗಳೂರಿನಲ್ಲಿ ಇವರು ಈ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತನೇ ಸಾಲಿನ ಗಣಿತ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಈ ಪತ್ರಿಕೆಗೆ ವಿವರಣೆಯೊಂದಿಗೆ ನಾವು ಇವತ್ತು ನಿಮ್ಮ ಜೊತೆಯಲ್ಲಿ ಮಾದರಿ ಉತ್ತರಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೀವಿ ಮಕ್ಕಳೇ ತಮಗೆಲ್ಲರೂ ಗೊತ್ತಿರೋ ಹಾಗೆ ಆರು ವಿಷಯಗಳನ್ನಾಗಿ ನಮ್ಮ ಹದಿನೈದು ಅಧ್ಯಾಯಗಳನ್ನು ಮಾಡಿಕೊಂಡಿದ್ದೀವಿ ಅಂಕಗಣಿತ ಬೀಜಗಣಿತ ರೇಖಾಗಣಿತ ಅಂತ ಹೇಳಿ ತ್ರಿಕೋನಮಿತಿ ನಿರ್ದೇಶಾಂಕಗಳು ತಮ್ಮ ಸ್ಕ್ರೀನ್ ಮೇಲೆ ಯಾವುದೇ ಇದಕ್ಕೆ ಎಷ್ಟೆಷ್ಟು ಅಂಕಗಳಿದೆ ಅಂತ ನೋಡ್ತಾ ಇದ್ದೀರಿ ಒಟ್ಟು ಎಂಬತ್ತು ಅಂಕದ ಪ್ರಶ್ನೆ ಪತ್ರಿಕೆ ಇರುತ್ತೆ ಇನ್ನು ಬಹು ಆಯ್ಕೆ ಪ್ರಶ್ನೆಗಳು ಎಂಟು ವೆರಿ ಶಾರ್ಟ್ ಆನ್ಸರ್ಸ್ ಒಂದು ಟೂ ಮಾರ್ಕ್ ಸಿರೀಸಲ್ಲಿ ಎಂಟು ಲಾಂಗ್ ಆನ್ಸರ್ ಅಲ್ಲಿ ತ್ರೀ ಮ ತ್ರೀ ಮಾರ್ಕ್ಸಲ್ಲಿ ಒಂಬತ್ತು ಪ್ರಶ್ನೆಗಳು ನಾಲ್ಕು ಅಂಕದ ಪ್ರಶ್ನೆ ನಾಲ್ಕು ಐದು ಅಂಕದ ಪ್ರಶ್ನೆ ಒಂದೇ ಒಂದು ಬರುತ್ತೆ ಮಕ್ಕಳೇ ಮತ್ತು ಇನ್ನು ಪ್ರಮೇಯಗಳ ಬಗ್ಗೆ ಹೇಳೋದಾದರೆ ನೋಡಿ ಇಷ್ಟು ಪ್ರಮೇಯಗಳನ್ನು ನೀವು ಎಕ್ಸಾಮಿನೇಷನ್ ದೃಷ್ಟಿಯಿಂದ ನೋಡಿಕೊಂಡ್ರೆ ಸಾಕು ಥೇಲ್ಸ್ನ ಪ್ರಮೇಯ ಎ ಎ ಪ್ರಮೇಯ ಅಂದರೆ ಎ ಎ ಕ್ರೈಟೀರಿಯನ್ನು ಅವುಗಳ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಂಥ ಪ್ರಮೇಯ ಬಹಳ ಮುಖ್ಯವಾಗಿ ಪೈಥಾಗ್ರಸ್ ಪ್ರಮೇಯ ಅದರ ವಿಲೋಮ ಮತ್ತೆ ವೃತ್ತಕ್ಕೆ ಸಂಬಂಧಿಸಿದ ಎರಡು ಪ್ರಮೇಯಗಳು ಸರ್ ಇಲ್ಲಿ ಮೊದಲ ಐದು ಪ್ರಮೇಯಗಳನ್ನ ನಾಲ್ಕು ಅಥವಾ ಐದು ಅಂಕಕ್ಕೆ ಕೇಳ್ತಾರೆ ಅನ್ಕೊಳ್ತೀನಿ ವೃತ್ತಗಳಿಗೆ ಸಂಬಂಧಿಸಿರ್ತಕ್ಕಂತಹ ಪ್ರಮೇಯಗಳನ್ನ ಮೂರು ಅಂಕಕ್ಕೆ ಕೇಳಬಹುದು ಅನ್ಸುತ್ತೆ ಇದು ಹೇಳ್ಬಿಡಿ ಗುರುರಾಜ್ ಸರ್ ಹಾಗೇನೆ ಪ್ರಭುಲಿ ನಮ್ಗೆ ಪ್ರಮುಖವಾಗಿ ಪ್ರಶ್ನೆ ಪತ್ರಿಕೆಯನ್ನ ನಾವು ನೋಡಿದ ತಕ್ಷಣ ಅಲ್ಲಿ ಸ್ಕಿಲ್ ಕ್ವಶನ್ಸ್ ಅಂದ್ರೆ ಅರ್ಥ ರಚನೆಗೆ ಅನ್ವಯಿಸ್ತಕ್ಕಂತಹ ಪ್ರಶ್ನೆಗಳು ಕಾಣಿಸ್ತವೆ ಅಂದ್ರೆ ಕನ್ಸ್ಟ್ರಕ್ಷನ್ ಬೇಸ್ಡ್ ಪ್ರಾಬ್ಲಮ್ ಇವೆ ಯಾವ್ಯಾವು ಅಂದ್ರೆ ದ ಫಸ್ಟ್ ಒನ್ ಏನು ಅಂದ್ರೆ ಕನ್ಸ್ಟ್ರಕ್ಷನ್ ಆಫ್ ಎ ಗ್ರಾಫ್ ಅಂದ್ರೆ ನಕ್ಷೆಯ ಮೂಲಕ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳನ್ನ ಬಿಡಿಸೋದು ನಾಲ್ಕು ಅಂಕಕ್ಕೆ ಹಾಗೆ ಎರಡನೇದು ಸಮರೂಪ ತ್ರಿಭುಜಗಳ ರಚನೆ ಅಲ್ಲಿ ಮೂರು ಅಂಕಕ್ಕೆ ಅನ್ವಯಿಸ್ತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಇನ್ನು ವಜೀವ್ ಸ್ಟ್ಯಾಟಿಸ್ಟಿಕ್ಸ್ ಇಂದ ವಜೀವ್ ಇರುತ್ತೆ ಎರಡು ಗ್ರಾಫ್ ಶೀಟನ್ನು ಕೊಡ್ತೀವಿ ಇದಿಷ್ಟನ್ನು ತಾವು ನೋಡೋಣ ಹಾಗೆ ಎರಡು ಅಂಕಕ್ಕೂ ಒಂದು ಪ್ರಶ್ನೆ ಇರುತ್ತೆ ಸರ್ ಸ್ಪರ್ಶಕಗಳ ರಚನೆ ಸ್ಪರ್ಶಕಗಳ ರಚನೆ ಕೂಡ ಇರುತ್ತೆ ಹಾಗಾಗಿ ನಾವು ಇವಾಗ ಆ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಏನಿದೆ ಅದರ ಮೊದಲನೇ ಒಂದು ಮೇನ್ ಪ್ರಶ್ನೆಯನ್ನು ನಾವು ನೋಡೋಣ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿದ್ದು ಸರ್ ಅಲ್ಲಿ ಕೊಟ್ಟಿದ್ದಾರೆ ನಾಲ್ಕು ಉತ್ತರಗಳಲ್ಲಿ ಯಾವುದು ಸರಿ ಉತ್ತರ ಇರುತ್ತೆ ಅದರ ಕ್ಷಮಾಕ್ಷರದೊಂದಿಗೆ ಅಂದರೆ ಕ್ರಮಾಕ್ಷರ ಯಾವುದು ಎ ಇರ್ಬೋದು ಬಿ ಇರ್ಬೋದು ಅಥವಾ ಸಿ ಇರ್ಬೋದು ಡಿ ಇರ್ಬೋದು ಆ ಅಕ್ಷರವನ್ನು ಬರೆಯೋದ್ರ ಜೊತೆಗೆ ಅದರಲ್ಲಿ ಉತ್ತರವನ್ನು ಸಹಿತ ಬರಿಬೇಕು ಅಂತ ಆ ಮೇನಲ್ಲಿ ಕೊಟ್ಟಿದ್ದಾರೆ ಅಲ್ವಾ ಸ್ಪಷ್ಟವಾಗಿ ಗಮನಿಸಬೇಕು ಎರಡೂ ಬರಿಬೇಕು ಮಕ್ಕಳು ಮತ್ತೆ ಆ ಚರಾಕ್ಷರಗಳ ಹಿಂದೆ ಏನು ಎ ಬಿ ಸಿ ಡಿ ಇದೆ ಅದು ಅಪ್ಪರ್ ಕೇಸ್ ಕೊಟ್ಟಿದ್ದಾರೆ ದಯಮಾಡಿ ಅಪ್ಪರ್ ಕೇಸನ್ನೇ ಬರೀರಿ ಸಾರ್ ಹೇಳಿದಾಗ ಏನೇನೆ ಎ ಬಿ ಸಿ ಡಿ ಅಲ್ಲಿ ಯಾವುದಾಗಿ ಅದನ್ನೂ ಬರಿಬೇಕು ಉತ್ತರವನ್ನು ಬರೆದ್ರೆ ಮಾತ್ರ ಸರಿ ಹೋಗುತ್ತೆ ಸರ್ ತಾವು ಪ್ರಶ್ನೆಯನ್ನು ಓದ್ಬಿಡಿ ಈಗ ಮೊದಲನೇ ಪ್ರಶ್ನೆ ಹೀಗಿದೆ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಎಕ್ಸ್ ಪ್ಲಸ್ ವೈಜಿಗೋಡು ಒಂಬತ್ತು ಮತ್ತು ಎಕ್ಸ್ ಮೈನಸ್ ವೈಜಿಗೌಡ್ ಒಂದು ಆದರೆ ಎಕ್ಸ್ ಮತ್ತು ವೈನ ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂದ್ರೆ ಟೂ ಲೀನಿಯರ್ ಈಕ್ವೇಶನ್ ದಟ್ ಇಸ್ ಎಕ್ಸ್ ಪ್ಲಸ್ ವೈಜ್ಗೌಡ್ ನೈನ್ ಎಕ್ಸ್ ಮೈನಸ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂಡ್ ವೈ ಆಪ್ಷನ್ಸ್ ನಾಲ್ಕಿವೆ ನಾಲ್ಕರಲ್ಲಿ ಯಾವುದು ಸರಿ ಉತ್ತರ ಅಂತ ಕಂಡುಕೊಳ್ಬೇಕು ಹಾಗಾದರೆ ಹೇಗೆ ಕಂಡುಕೊಳ್ತೀವಿ ಎಂಬುದನ್ನು ಈಗ ನೋಡೋಣ ಎರಡು ಸಮೀಕರಣಗಳನ್ನು ಬರ್ಕೊಳ್ಳಿ ಇದನ್ನು ನೀವು ಸಾಲ್ವ್ ಮಾಡ್ಕೊಳ್ಳಿ ಸೊ ಜಸ್ಟ್ ಆ್ಯಡ್ ಮಾಡಿದ್ರೆ ಸಾಕು ವೈ ಟರ್ಮ್ ಕ್ಯಾನ್ಸಲ್ ಆಗಿಬಿಡುತ್ತೆ ಎಕ್ಸ್ ಬೆಲೆ ಬಂದೇ ಬಿಡುತ್ತೆ ಈ ಎಕ್ಸ್ ಬೆಲೆಯನ್ನು ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ತೆಗೆದುಕೊಂಡು ಅಲ್ಲಿ ಆದೇಶಿಸಿದರೆ ವೈ ಬೆಲೆ ಬಂದುಬಿಡುತ್ತೆ ಸೊ ಎಕ್ಸ್ ಈಸ್ ಈಕ್ವಲ್ ಟು ಐದು ವೈ ಇಸ್ ಈಕ್ವಲ್ ಟು ನಾಲ್ಕು ಹಾಗಾದರೆ ಯಾವುದು ಸರ್ ಸರಿಯಾದ ಉತ್ತರ ಸೊ ಇಲ್ಲಿ ಆಪ್ಷನ್ ಎ ಐದು ಮತ್ತು ನಾಲ್ಕು ಅಂತ ಮಕ್ಕಳು ಬರೆದ್ರೆ ಅವ್ರಿಗೆ ಪೂರ್ಣಾಂಕ ಬರುತ್ತೆ ಎಸ್ ಸರ್ ಎರಡನೇ ಪ್ರಶ್ನೆ ಹೋಗೋಣ ಸರ್ ಇವಾಗ ಓದಿ ಸರ್ ಈಗ ನೂರ ಇಪ್ಪತ್ತನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧಗಳನ್ನಾಗಿ ಬರೆಯಿರಿ ಅಂದರೆ ಪ್ರೈಮ್ ಫ್ಯಾಕ್ಟರ್ಸ್ ಅನ್ನು ಬರೀಬೇಕು ಅಂತ ಹೇಳ್ತಾರೆ ಒನ್ ಟ್ವೆಂಟಿಗೆ ಪ್ರೈಮ್ ಫ್ಯಾಕ್ಟರ್ಸ್ ಅನ್ನು ಹೇಗೆ ಬರೀತೀವಿ ಎಂಬುದಕ್ಕೆ ನಾಲ್ಕು ಆಪ್ಷನ್ ಅನ್ನ ಕೊಟ್ಟಿದ್ದಾರೆ ಹಾಗಾಗಿ ಫಸ್ಟ್ ನಾವೇನ್ ಮಾಡೋಣ ನೂರ ಇಪ್ಪತ್ತಕ್ಕೆ ಆ ಪ್ರೈಮ್ ಫ್ಯಾಕ್ಟರ್ಸ್ ಅನ್ನ ಅವಿಭಾಜ್ಯ ಅಪವರ್ತನಗಳನ್ನು ಈ ರೀತಿ ನಿಮ್ಗೆಲ್ಲರೂ ಗೊತ್ತಿದೆ ಇದನ್ನ ಮೂಲಕ ನಾವು ಕಂಡು ಹಿಡ್ಕೊಂಡು ಸೊ ಕಂಡು ಹಿಡ್ಕೊಂಡ್ರೆ ನೋಡಿ ಎರಡು ಮೂರೇ ಮೂರು ಸಾರಿ ಬರ್ತಾ ಇದೆ ಮೂರು ಒಂದು ಸಾರಿ ಬರ್ತಾ ಇದೆ ಐದು ಒಂದು ಸಾರಿ ಇದೆ ಹಾಗಾದರೆ ಆಪ್ಷನ್ಸ್ಗಳಲ್ಲಿ ಆಪ್ಷನ್ ಡಿನಲ್ಲಿ ಎರಡು ಎರಡು ಟು ಕ್ಯೂಬ್ ಇಂಟು ತ್ರೀ ಇಂಟು ಫೈವ್ ಇದೆ ಹಾಗಾಗಿ ಆಪ್ಷನ್ ಟೂ ಆಪ್ಷನ್ ಡಿ ಅನ್ನೋದನೇ ಸರಿಯಾದ ಉತ್ತರ ಮೂರನೇ ಪ್ರಶ್ನೆಗೆ ಹೋಗೋಣ ಸರ್ ಈ ಚಿತ್ರದಲ್ಲಿ ನೋಡಿ ಈ ಚಿತ್ರವನ್ನು ಗಮನಿಸಿ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಬಿ ಸಿ ಇನ್ ವಿಚ್ ಆ್ಯಂಗಲ್ ಎ ಬಿ ಸಿ ನೈಂಟಿ ಡಿಗ್ರೀಸ್ ಇದೆ ಆ ಆ್ಯಂಗಲ್ ಸಿ ನೋಡ್ತಾ ಇದ್ದೀರಲ್ವಾ ಅದಕ್ಕೆ ಸೈನ್ ಸಿ ಅನ್ನ ಕಂಡುಹಿಡಿಬೇಕಂತೆ ಬಟ್ ಇದಕ್ಕೆ ಯಾವ್ಯಾವ ಬಾಹುಗಳ ಅಳತೆಗಳನ್ನು ಕೊಟ್ಟಿದ್ದಾರೆ ಅಂದರೆ ಎ ಬಿ ಒಂದು ಮಾನ ಬಿ ಸಿ ರೂಟ್ ಆಫ್ ತ್ರೀ ಕೊಟ್ಟಿದ್ದಾರೆ ಮತ್ತು ಎ ಸಿ ವಿಕರಣ ಎರಡು ಅಂತ ಕೊಟ್ಟಿದ್ದಾರೆ ಈಗ ನೀವು ಆಪ್ಷನ್ಸ್ಗಳು ಇದೆ ಆಪ್ಷನ್ಸನ್ನು ನೋಡಿ ಗುರು ಸರ್ ಹೇಳಿ ಸರ್ ಈಗ ಇಲ್ಲಿ ಆಪ್ಷನ್ಸನ್ನು ನಾವು ಗಮನಿಸೋದ್ರ ಜೊತೆಗೆ ಇದನ್ನು ಉತ್ತರಾಖಂಡ್ ಹಿಡಿಯೋದು ತುಂಬ ಸುಲಭ ಅನಿಸುತ್ತೆ ಬಿಕಾಸ್ ನಾವು ಇಲ್ಲಿ ಸೈನ್ ಸಿ ಅಂತ ತೆಗೆದುಕೊಂಡ್ರೆ ಅಪೋಸಿಟ್ ಬೈ ಹೈಪಾರ್ಟಿನಸ್ ಅಂದರೆ ಅಭಿಮುಖ ಬಾಹು ಬೈ ವಿಕರ್ಣ ತೆಗೆದುಕೊಳ್ತೀವಿ ಇಲ್ಲಿ ಅಭಿಮುಖ ಬಾಹು ಎ ಬಿ ಇದೆ ವಿಕರ್ಣ ಎ ಸಿ ಇದೆ ದೇರ್ ಫೋರ್ ಒಂದು ಬೈ ಎರಡು ಅಂತ ಸೈನ್ ಸಿನ ಬೆಲೆ ಆಗತ್ತೆ ಸೊ ಸೈನ್ ಪರ್ಯಾಯವಾಗಿ ನಾವು ಬೇರೆ ಯಾವುದಾದ್ರೂ ತ್ರಿಕೋನ ಮಿತಿಯನ್ನು ತೆಗೆದುಕೊಂಡ್ರೂ ಉತ್ತರ ಬರುತ್ತೆ ಸೊ ಇಲ್ಲಿ ಸೈನ್ ಎಂಬುದು ಪ್ರಾರಂಭಿಕವಾಗಿರ್ತಕ್ಕಂಥ ತ್ರಿಕೋನ ಮಿತಿ ಆಗಿರೋದ್ರಿಂದ ನಮಗೆ ಇಲ್ಲಿ ಅದನ್ನೇ ಪರಿಗಣನೆ ಮಾಡ್ತೀವಿ ಉತ್ತರ ಒಂದು ಬೈ ಎರಡು ಸಿ ಆಪ್ಷನ್ ಓಕೆ ನೀನು ನಾಲ್ಕನೇ ಪ್ರಶ್ನೆ ಹೋಗೋಣ ನಾಲ್ಕು ಕಾಮ ಮೈನಸ್ ಮೂರು ಬಿಂದುವಿನಿಂದ ಮೂಲ ಬಿಂದುವಿಗೆ ಇರುವ ದೂರ ಕೇಳ್ತಾ ಇದ್ದಾರೆ ಗುರುರಾಜ್ ಸರ್ ನಾಲ್ಕು ಆಪ್ಷನ್ಸ್ ಇದೆ ಏಳು ಮಾನ ಇಪ್ಪತ್ತೈದು ಮಾನ ಐದು ಮಾನ ಆರು ಮಾನ ಅಂತ ಹೇಳಿದ್ದಾರೆ ಇದಕ್ಕೆ ಆ ಮಕ್ಕಳು ಯಾವ ಸೂತ್ರವನ್ನು ಅಪ್ಲೈ ಮಾಡಬೇಕು ಅಂತಂದರೆ ಆ ಡಿಸ್ಟೆನ್ಸ್ ಫಾರ್ಮುಲಾ ಏನಿದೆ ಅದನ್ನು ನಾವು ಅಪ್ಲೈ ಮಾಡೋಣ ಅದರ ವಿವರಣೆ ಹೀಗಿದೆ ನಿಮಗೆ ಗೊತ್ತಿದೆ ಸೂತ್ರ ಏನು ಅಂತ ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒಂದ ಹೋಲ್ ಸ್ಕ್ವೇರ್ ಫೋರನ್ನು ನೀವೇನು ಮಾಡಿಬಿಡಿ ಎಕ್ಸ್ ಟು ಅಂತ ಇಟ್ಕೊಳ್ಳಿ ಮೈನಸ್ ತ್ರೀ ನೋಡಿ ಮೈನಸ್ಗೆ ರೆಡ್ ಕಲರಲ್ಲೂ ತೋರಿಸಿದೆ ಮರ್ತು ಬಿಡಬಾರ್ದು ನಾವು ಅದನ್ನು ಸೊ ವೈ ಟು ಈಸ್ ಮೈನಸ್ ತ್ರೀ ಇವುಗಳನ್ನು ಆದೇಶಿಸಿ ಇದನ್ನು ವರ್ಗ ಮಾಡಿ ವರ್ಗ ಮೂಲವನ್ನು ಕಂಡು ಹಿಡಿದ್ರೆ ನಿಮಗೆ ಐದು ಕರೆಕ್ಟಾಗಿ ಬರುತ್ತೆ ಇಲ್ಲಿ ಆಪ್ಷನ್ ಸಿ ಕರೆಕ್ಟಾಗಿದೆ ಪ್ರಾಬಲಿ ಇದನ್ನು ಇಂಗ್ಲೀಷ್ನಲ್ಲಿ ತೆಗೆದುಕೊಂಡ್ರೆ ಡಿಸ್ಟೆನ್ಸ್ ಫ್ರಮ್ ಆರಿಜನ್ ಟು ಪಾಯಿಂಟ್ ಫೋರ್ ಕಮ ಮೈನಸ್ ತ್ರೀ ಅಂತ ಕೊಟ್ಟಿದ್ದಾರೆ ನಾವಿಲ್ಲಿ ಈ ಫಾರ್ಮುಲಾನ ಅಪ್ಲೈ ಮಾಡಿ ಮಾಡ್ತಾಯಿದ್ದೀವಿ ಅಥವಾ ನೇರವಾಗಿಯೂ ಒಂದು ಫಾರ್ಮುಲಾ ಇದೆ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ಕ್ವಾ ಪ್ಲಸ್ ವೈ ಸ್ಕ್ವಾಡ್ ಅಂತ ತೆಗೆದುಕೊಂಡು ಮಾಡಿದರೂ ಬರುತ್ತೆ ಇನ್ನೂ ಸುಲಭ ಆಗುತ್ತಲ್ವ ಸರ್ ಅವಾಗ ಹಾಗಾದರೂ ತೊಗೊಳ್ಬೋದು ಹೇ ಸರ್ ಅದು ಇನ್ನೂ ಉತ್ತಮ ಆಗತ್ತೆ ಅದು ಓಕೆ ನೆಕ್ಸ್ಟ್ ಪ್ರಶ್ನೆ ಐದನೇ ಪ್ರಶ್ನೆಗೆ ಹೋಗೋಣ ಚಿತ್ರದಲ್ಲಿ ಬಿ ಸಿ ಯು ಅಂತ ಕೊಟ್ಟಿದ್ದಾರೆ ಚಿತ್ರವನ್ನು ಗಮನಿಸೋಣ ಇದು ಕೇಂದ್ರ ಬಿಂದು ಓ ಇದು ಸೆಂಟರ್ ಇದು ಟ್ಯಾಂಜೆಂಟ್ ಇದು ಸ್ಪರ್ಶಕ ಡಿ ಎನ್ನುವುದು ಟ್ಯಾಂಜೆಂಟು ಸ್ಪರ್ಶಕ ಬಿ ಅನ್ನೋದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟು ಸೊ ಎ ಬಿ ಅನ್ನೋದು ಡಯಾಮೀಟರ್ ಆಯಿತು ವ್ಯಾಸ ಆಯಿತು ಈಗ ಬಿ ಸಿ ಬರ್ತಾ ಇದೆ ನೋಡಿ ಈ ಚಿತ್ರದಲ್ಲಿ ಬಿ ಸಿ ಅನ್ನೋ ರೇಖಾಖಂಡ ಸೆಗ್ಮೆಂಟ್ ಏನಿದೆ ಇದಕ್ಕೆ ನಾಲ್ಕು ಆಪ್ಷನ್ಸ್ ಕೊಡ್ತಾ ಇದ್ದಾರೆ ತ್ರಿಜನ ಇದು ಜ್ಯಾನ ಇದು ಇದು ವ್ಯಾಸ ಅಂತ ಕರಿತೀವ ಇದನ್ನ ಛೇದಕ ಅಂತ ಕರಿತೀವ ಅಂತ ಕೇಳ್ತಾ ಇದ್ದಾರೆ ಸೊ ಹೇಳಿ ಸರ್ ಪ್ರಲಿ ಸರ್ ಇಂಥ ಸುಲಭವಾಗಿರೋ ಸಮಸ್ಯೆಗಳನ್ನು ನಮ್ಮ ಮಕ್ಕಳು ತುಂಬ ಬೇಗ ಬಿಡಿಸ್ಬಿಡ್ತಾರೆ ಅಂದರೆ ಪ್ರಶ್ನೆ ಪತ್ರಿಕೆ ಅಂದರೆ ಮಕ್ಕಳೇ ಸುಲಭವಾಗಿರ್ತಕ್ಕಂಥವು ತುಂಬ ಇರ್ತವೆ ಅಂತ ನಾವು ಗಮನಿಸಬಹುದು ಪ್ರಾಬಬ್ಲಿ ಇದಕ್ಕೆ ಸುಲಭವಾಗಿ ನಾವು ನೋಡ್ತಾ ಇದ್ದೀವಿ ಬಿ ಸಿ ಎಂಬುದು ಜ ಆಗಿದೆ ಕಾರ್ಡ್ ಆಗಿದೆ ಅಂತ ಉಳಿದ ಎರಡು ಯಾವು ಅಂತ ಗೊತ್ತಿದೆ ನಮಗೆ ಹೀಗಾಗಿ ಅಲ್ಲಿ ಬಿ ಸಿ ಅನ್ನ ಕೇಳಿರೋದ್ರಿಂದ ನಾವು ಅದಕ್ಕೆ ಜ ಅಂದ್ರೆ ಕಾರ್ಡ್ ಅಂತ ನಾವು ಉತ್ತರವನ್ನು ಬರಿತೀವಿ ಆಪ್ಷನ್ ಬಿ ಆಗಿದೆ ಇಲ್ಲಿ ಹೌದು ಸರ್ ಕರೆಕ್ಟು ಸರ್ ಇನ್ನು ಆರನೇ ಪ್ರಶ್ನೆ ಹೇಗಿದೆ ಒಂದು ಸಮಾಂತರ ಶ್ರೇಣಿ ಕೊಟ್ಟಿದ್ದಾರೆ ಅಂದರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಕೊಟ್ಟಿದ್ದಾರೆ ಅದರ ಎಂತ್ ಟರ್ಮು ಫೋರ್ ಎನ್ ಸ್ಕ್ವಯರ್ ಮೈನಸ್ ಒನ್ ಆದರೆ ಎಂಟನೇ ಪದವನ್ನು ಇದ್ದಾರೆ ಗುರು ಸರ್ ಸೊ ಹಾಗಾಗಿ ಆ ಅರ್ಥಮಿಟಿ ಸಮಾಂತರ ಶ್ರೇಣಿ ಅಂದರೆ ಅರ್ಥಮೆಟಿಕ್ ಪ್ರೋಗ್ರೆಷ್ ಅಂತ ಕೆಳಗಡೆ ಸ್ಲೈಡಲ್ಲಿ ತೋರಿಸ್ತಾ ಇದ್ದೀವಿ ನಾಲ್ಕು ಆಪ್ಷನ್ಸ್ಗಳು ಹೀಗಿದೆ ಹನ್ನೆರಡು ಮೂವತ್ತೊಂದು ಇನ್ನೂರೈವತ್ತಾರು ಇನ್ನೂರ ಐವತ್ತೈದು ಸೊ ಪ್ರಭುಲಿ ಇಲ್ಲಿ ಎ ಎನ್ ಅನ್ನು ಕೊಟ್ಟಿದ್ದಾರೆ ಸರ್ ಹೌದು ಸರ್ ಎ ಎಟ್ ಕೇಳಿದ್ದಾರೆ ಸೊ ನಾವು ಎನ್ ಜಾಗದಲ್ಲಿ ಏಟ್ ಅಂತ ಆದೇಶಿಸಿದ್ರೆ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಇಲ್ಲಿ ಉತ್ತರ ಸಿಗ್ತಾ ಇದೆ ಸೊ ಪ್ರಭುಲಿ ಈ ಸಮಸ್ಯೆಗೆ ಡಿ ಆಪ್ಷನ್ ಇನ್ನೂರ ಐವತ್ತೈದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಹೌದು ಸರ್ ಹೌದು ಸರ್ ನೆಕ್ಸ್ಟ್ ಏಳನೇ ಪ್ರಶ್ನೆ ಹೋಗೋಣ ಇಂಗ್ಲಿಷ್ ಅಕ್ಷರಮಾಲೆಯ ಇಪ್ಪತ್ತಾರು ಅಕ್ಷರಗಳನ್ನು ಕಾರ್ಡ್ಗಳಲ್ಲಿ ಪ್ರತ್ಯೇಕವಾಗಿ ಬರೆದು ಯಾವುದೇ ಅಕ್ಷರವನ್ನು ಪುನರಾವರ್ತಿಸದೆ ಅಂದರೆ ರಿಪೀಟ್ ಮಾಡದೆ ಪೆಟ್ಟಿಗೆಯಲ್ಲಿ ಇಡಲಾಗಿದೆ ಇದರಿಂದ ಯಾದೃಶ್ಚಿಕವಾಗಿ ಒಂದೇ ಒಂದು ಕಾರ್ಡನ್ನು ಆರಿಸ್ಕೊಳ್ತಾರಂತೆ ತೆಗಿತಾರಂತೆ ಈ ರೀತಿ ಮಾಡಿದಾಗ ಆ ಸ್ವರಾಕ್ಷರಗಳು ಅಂದರೆ ಓವಲ್ಸ್ ಅಂತ ಕರಿತೀವಿ ಅದರ ಸಂಭವನೀಯತೆ ಪ್ರಾಬಬಿಲಿಟಿಯನ್ನು ಕೇಳ್ತಾ ಇದ್ದಾರೆ ಪ್ರಾಬಬಿಲಿಟಿ ನಾಲ್ಕು ಆಪ್ಷನ್ಸು ಈ ರೀತಿ ಕೊಟ್ಟಿದ್ದಾರೆ ನಮಗೆ ಗೊತ್ತು ಸ್ವರಾಕ್ಷರಗಳು ಇಂಗ್ಲೀಷ್ ಅಕ್ಷರಮಾಲೆಯಲ್ಲಿ ಸ್ವರಾಕ್ಷರು ಕೇವಲ ಐದೇ ಇದೆ ಅಂತ ಹೌದು ಎ ಇ ಐ ಓ ಯು ಅಂತ ಹೇಳಿ ಸೊ ಎನ್ ಆಫ್ ಎ ಐ ಆಯಿತು ಮತ್ತು ಟೋಟಲ್ ಈವೆಂಟ್ಸ್ ಇನ್ ದ ಸ್ಯಾಂಪಲ್ ಸ್ಪೇಸ್ ಇಪ್ಪತ್ತಾರು ಅಕ್ಷರಗಳಿಂದ ಇಪ್ಪತ್ತಾರು ಕಾರ್ಡ್ಗಳಾಯಿತು ಸೊ ಇಪ್ಪತ್ತಾರು ಆಯಿತು ಸಂಭವನೀಯತೆಗೆ ಸೂತ್ರ ಗೊತ್ತಿದೆ ಪಿ ಆಫ್ ಎ ಬೈ ಪಿ ಆಫ್ ಎಸ್ ಅಂತ ಹಾಗಾಗಿ ನಮ್ಮ ಉತ್ತರ ಐದೇ ಇರೋದ್ರಿಂದ ಅಕ್ಷರ ಅಕ್ಷರಮಾಲೆಗಳಲ್ಲಿ ಸ್ವರಾಕ್ಷರಗಳು ಐದೇ ಇರೋದ್ರಿಂದ ಐದು ಬಾಗಿಸು ಇಪ್ಪತ್ತಾರಾಗುತ್ತೆ ಆಗುತ್ತೆ ಹಾಗಾಗಿ ಈ ಪ್ರಶ್ನೆಯ ಪ್ರಕಾರ ಬಿ ಆಪ್ಷನ್ನನ್ನು ಸರಿಯಾಗಿರುತ್ತೆ ಅಲ್ವ ಸರಿ ಇಂಗ್ಲೀಷ್ ಲೆಟರ್ಸ್ ಇರೋ ಟ್ವೆಂಟಿ ಸಿಕ್ಸ್ ಕಾರ್ಡ್ಸ್ ಇದೆ ಅದರಲ್ಲಿ ಓವಲ್ಸನ್ನು ಪಿಕ್ ಮಾಡ್ತಕ್ಕಂಥ ಪ್ರೊಬಿಲಿಟಿ ಎಷ್ಟು ಅಂತ ಕೇಳಿದ್ದಾರೆ ಸೊ ಸುಲಭವಾಗಿ ನಾವು ಇದನ್ನು ಬರಿಬೋದು ಸರ್ ಸೊ ಇಪ್ಪತ್ತಾರು ಘಟನೆಗಳಲ್ಲಿ ಐದು ಘಟನೆಗಳಲ್ಲಿ ಸ್ವರಾಕ್ಷರ ಬರಬಹುದು ಅಂತ ಮಾತ್ರ ಹೇಳಲಿಕ್ಕೆ ಸಾಧ್ಯ ಸರ್ ಇದು ಅದರ ಸಂಭವನೀಯತೆ ಓಕೆ ಎಂಟನೇ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ ಈ ಚಿತ್ರದಲ್ಲಿ ಉನ್ನತ ಕೋನ ತೀಟಾದ ಅಳತೆಯು ನೋಡಿ ಉನ್ನತ ಈ ಅಳತೆಗಳು ಕೂಡ ಕೊಟ್ಟಿದ್ದಾರೆ ಎ ಬಿ ಒಂದು ಬಿ ಸಿ ವರ್ಗಮೂಲ ಮೂರು ಎ ಸಿ ಆ ಉದ್ದ ವಿಕರಣದ ಉದ್ದ ಎರಡು ಅಂತ ಕೊಟ್ಟಿದ್ದಾರೆ ಆ ಕೋನ ಎ ಸಿ ಬಿ ಇದೆಯಲ್ಲ ಅದನ್ನು ತೀಟಾ ಅಂತ ತೋರಿಸ್ತಾ ಇದ್ದಾರೆ ಅದನ್ನು ಪ್ರೌಬ್ಲಿ ಇಲ್ಲಿ ಸರ್ ನಾವು ಉನ್ನತ ಕೋನ ಅಂದರೆ ಆ್ಯಂಗಲ್ ಆಫ್ ಎಲಿವೇಶನನ್ನು ಅನ್ನು ಕಂಡುಹಿಡಬೇಕು ಸೊ ಆ್ಯಂಗಲ್ ಆಫ್ ಎಲಿವೇಶನ್ ಅನ್ನು ಕಂಡುಹಿಡಿಯಬೇಕಾದ್ರೆ ಈ ತ್ರಿಭುಜದ ಮೂರು ಬಾಹುಗಳನ್ನು ಕೊಟ್ಟಿರೋದ್ರಿಂದ ನಾವು ಇಲ್ಲಿ ಸೈನ್ ಟೀಟಾನ ತೆಗೆದುಕೊಂಡ್ರೆ ಸೊ ಆಪೋಸಿಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟಿನಸ್ ಅಂತ ತೆಗೆದುಕೊಳ್ತೀವಿ ಸೊ ಒಂದು ಬೈ ಎರಡಾಯಿತು ಸೊ ಸೈನ್ ಟೀಟಾ ಈಜಿ ಕೊಟ್ಟು ಒಂದು ಬೈ ಎರಡಾದರೆ ಒಂದು ಬೈ ಎರಡನ್ನು ಸೈನ್ ಥರ್ಟಿ ಅಂತ ಬರಿತೀವಿ ಸರ್ ಸೊ ಹೀಗಾಗಿ ಟೀಟಾನ ಬೆಲೆ ಥರ್ಟಿ ಅಂದರೆ ನಾವು ಇಲ್ಲಿ ತೆಗೆದುಕೊಂಡಿರ್ತಕ್ಕಂತಹ ಸಮಸ್ಯೆಗೆ ಆಪ್ಷನ್ ಎ ಥರ್ಟಿ ಡಿಗ್ರಿ ಆಗಿದೆ ಆಫ್ ಎಲಿವೇಶನ್ ದಟ್ ಈಸ್ ಡಿಗ್ರಿ ಅಂತ ಬರಿಬೋದು ಸರ್ ಕರೆಕ್ಟ್ ಸರ್ ಕರೆಕ್ಟ್ ಧನ್ಯವಾದ ಸರ್ ಈಗ ಮೇನ್ ಸೆಕೆಂಡ್ ಮೇನಿಗೂ ಫಸ್ಟ್ ಮೇನಿಗೂ ಡಿಫ್ರೆನ್ಸ್ ಏನು ಸರ್ ಅಂತ ಮಕ್ಕಳು ಕನ್ಫ್ಯೂಸನ್ ಇರ್ತಾರೆ ಒಂದು ಲೈನ್ ಅಲ್ಲಿ ಹೇಳೋಣ ಸರ್ ವೆರಿ ಶಾರ್ಟ್ ಆನ್ಸರ್ಸ್ ಅಂತ ಹೇಳ್ತೀವಿ ಒಂದು ಪದದಲ್ಲಿ ಒಂದು ವಾಕ್ಯದಲ್ಲಿ ನೇರವಾಗಿ ಬರಿತಕ್ಕಂತ ಪ್ರಶ್ನೆಗಳು ಇವುಗಳು ಕೂಡ ಎಂಟೇ ಇರುತ್ತೆ ಇದಕ್ಕೂ ಕೂಡ ಒಂದೊಂದು ಅಂಕಗಳೇ ಬರುತ್ತೆ ಸರ್ ಇಂತಹ ಪ್ರಶ್ನೆಗಳು ಇರುತ್ತೆ ಈಗ ಅವನ್ನ ಚರ್ಚೆ ಮಾಡ್ತಾ ಹೋಗೋಣ ಸರ್ ಖಂಡಿತ ಸರ್ ಅದರಲ್ಲಿ ಒಂಬತ್ತನೇದಾಗಿ ತೆಗೆದುಕೊಳ್ಳೋಣ ಇಪ್ಪತ್ನಾಲ್ಕು ಮತ್ತು ಮೂವತ್ತಾರು ಎಂಬ ಎರಡು ಸಂಖ್ಯೆಗಳ ಲಾಸ ಆ ನಲವತ್ತೆಂಟಾಗಿದೆ ಇದರ ಮಾಸ ಕಣ್ಣಿಡೀರಿ ಅಂತ ಹೇಳಿದರೆ ಲಾಸ ಅಂದರೆ ಎಲ್ ಸಿ ಎಮ್ ಮಾಸ ಅಂದರೆ ಹೆಚ್ ಸಿ ಎಫ್ ಅಂತ ನಾವು ಹೇಳಬೇಕಾದ್ದೇ ಇಲ್ಲ ಸೊ ಹಾಗಾಗಿ ವಿನೋ ದಟ್ ದಿ ಪ್ರಾಡಕ್ಟ್ ಆಫ್ ಹೆಚ್ ಸಿ ಎಫ್ ಆ್ಯಂಡ್ ಎಲ್ ಸಿ ಎಮ್ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ದೋಸ್ ಟು ಟರ್ಮ್ಸ್ ಅಂತ ಗೊತ್ತಿದೆ ಇದು ಎಸ್ಟಾಬ್ಲಿಷ್ ಆಗಿದೆ ಹೆಚ್ ಇನ್ ಟು ಎಲ್ ಇಸ್ ಈಕ್ವಲ್ ಟು ಎ ಇಂಟು ಬಿ ಎಲ್ ಪ್ರಾಬ್ಲಿ ಈ ಸಮಸ್ಯೆಯಲ್ಲಿ ಸರ್ ಮೂರು ಅಂಶ ಕೊಟ್ಟಿದ್ದಾರೆ ಎಲ್ ಬೆಲೆ ಕೊಟ್ಟಿದ್ದಾರೆ ನಲವತ್ತೆಂಟು ಎ ಬೆಲೆ ಇದೆ ಇಪ್ಪತ್ತ್ನಾಲ್ಕು ಬಿ ಬೆಲೆ ಮೂವತ್ತಾರಿದೆ ಇಲ್ಲಿ ಆದೇಶಿಸಿ ಸಂಕ್ಷೇಪಿಸಿದರೆ ನಮಗೆ ಹೆಚ್ ಅಂದರೆ ಹೆಚ್ ಸಿ ಎಫ್ ಅಂದರೆ ಮಸವನ್ನು ಈ ಸಮಸ್ಯೆಗೆ ಅನ್ವಯಿಸುವಂತೆ ನಾವು ಕಂಡುಕೊಳ್ತೀವಿ ಹೆಚ್ಚು ಬೆಲೆ ಹದಿನೆಂಟು ಅಂತ ಸರ್ ಕರೆಕ್ಟು ಸರ್ ಕರೆಕ್ಟು ಸರ್ ಎಕ್ಸಲೆಂಟ್ ಸರ್ ನೆಕ್ಸ್ಟ್ ಕ್ವೆಶನು ಸರ್ ಎಕ್ಸ್ಕ್ವಯರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟ್ವೆಲ್ ಇಸ್ ಈಕ್ವಲ್ ಟು ಝೀರೋ ಈ ವರ್ಗ ಸಮೀಕರಣದ ಮೂಲವನ್ನು ಕಂಡುಹಿಡಿಬೇಕಂತೆ ಅಂದರೆ ವರ್ಗ ಸಮೀಕರಣ ಅಂದರೆ ಕ್ವಾಡ್ರಾಟಿಕ್ ಈಕ್ವೇಷನ್ನು ಮೂಲಗಳು ಅಂದರೆ ರೂಟ್ಸ್ ಅಂತ ಕರಿತೀವಿ ಈ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ಗೆ ಎರಡು ರೂಟ್ಸ್ ಇರುತ್ತಲ್ಲ ಅವುಗಳನ್ನು ನಾವು ಪತ್ತೆ ಮಾಡಬೇಕಂತೆ ಸರ್ ಈಗ ಮೊದಲನೇ ಮೆಥಡ್ ನಾನು ಹೇಳ್ತೀನಿ ಈ ರೀತಿ ಫ್ಯಾಕ್ಟ್ರೈಸೇಷನ್ ಮೆಥಡಿಂದ ಇದನ್ನು ಏಳು ಎಕ್ಸನ್ನು ನಾಲ್ಕು ಎಕ್ಸ್ ಪ್ಲಸ್ ಮೂರು ಎಕ್ಸ್ ಅಂತ ಬರ್ಕೊಂಡು ಈ ರೀತಿ ಎಲ್ಲ ಮಾಡೋದ್ರ ಮೂಲಕ ನಮ್ಗೆ ಎಕ್ಸಿನ ಬೆಲೆ ಮೈನಸ್ ಫೋರು ಮೈನಸ್ ತ್ರೀ ಅಂತ ಬರುತ್ತೆ ಸರ್ ಒಂದೇ ನಾವು ಈ ವಿಧಾನ ಅನುಸರಿಸಬಹುದು ಅಥವಾ ಸೂತ್ರವನ್ನ ಬಳಸಿ ನಮ್ಗೆ ಗೊತ್ತಿರುವ ಹಾಗೆ ಎಕ್ಸ್ ಗೋಡು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವರ್ ಮೈನಸ್ ಫೋರ್ ಎ ಸಿ ಬೈ ಟು ಅಂತ ಆದೇಶಿಸಿ ಮಾಡಬಹುದು ಸರ್ ಇನ್ನು ಇಲ್ಲಿ ಒಂದು ಅಂಕಕ್ಕೆ ಸೀಮಿತ ಇರೋದ್ರಿಂದ ಮಕ್ಕಳಿಗೆ ಯಾವುದು ಸುಲಭ ಅನ್ಸುತ್ತೆ ಅದನ್ನ ಅವರು ಫಾಲೋ ಮಾಡಬಹುದು ಖಂಡಿತ ಸರ್ ಅಥವಾ ಇನ್ನೂ ಶಾರ್ಟ್ ಕಟ್ ಅಲ್ಲಿ ಹೋದ್ರೆ ನಾಲ್ಕು ಎರಡು ಪದ ಕಂಡು ನಾಲ್ಕು ಮತ್ತು ಮೂರು ಎರಡು ಪ್ಲಸ್ ಇದೆ ಇವುಗಳ ವಿರುದ್ಧ ಚಿಹ್ನೆಯನ್ನ ಬರೆದ್ರು ಸಹಿತ ನೇರವಾಗಿ ಬರುತ್ತೆ ಮೈನಸ್ ನಾಲ್ಕು ಮೈನಸ್ ಮೂರು ಅಂತ ಬರ್ಕೊಳ್ಬಹುದು ಅನ್ಸುತ್ತೆ ಸರ್ ಬಿಕಾಸ್ ಇಲ್ಲಿ ಉತ್ತರಕ್ಕೆ ಹೆಚ್ಚು ಪ್ರಾಧಾನ್ಯತೆ ಇದೆ ಅಂತ ನಾನು ಅನ್ಕೊಂಡು ಹೌದು ಸರ್ ಹನ್ನೊಂದನೇ ಪ್ರಶ್ನೆ ಸೈನ್ ನೈನ್ಟಿ ಪ್ಲಸ್ ಟೆನ್ ಫಾರ್ಟಿ ಫೈವ್ ಇಸ್ ಈಕ್ವಲ್ ಅದರ ಬೆಲೆಯನ್ನ ಕಂಡು ಎಷ್ಟು ಸುಲಭವಾದ ಪ್ರಶ್ನೆ ಸರ್ ಅತಿ ಸುಲಭ ಅವರು ಸ್ಟ್ಯಾಂಡರ್ಡ್ ಆಂಗಲ್ ಟೇಬಲ್ ಅನ್ನ ಚೆನ್ನಾಗಿ ನೆನಪಿಟ್ಟುಕೊಂಡಿದ್ರೆ ಇದು ಸಿಗುತ್ತೆ ಕೂತ್ರ ಸಿಗತ್ತೆ ಬೆಲೆ ಎಷ್ಟು ಸರ್ ಒಂದು ಟೆನ್ ಫಾರ್ಟಿ ಫೈವ್ ಬೆಲೆ ಸರ್ ಅದು ಒಂದೇ ಅಲ್ವಾ ಸರ್ ಎರಡು ಕೂಡಿಸ್ಬಿಟ್ರೆ ಒಂದು ಪ್ಲಸ್ ಒಂದು ಸೊ ಇಲ್ಲಿ ಗಮನಿಸ್ಬೇಕಾಗಿರೋದು ನೋಡಿ ಒಂದು ಅಂಕಕ್ಕೆ ಸಾಮಾನ್ಯವಾಗಿ ಮಕ್ಕಳು ತುಂಬ ಬೇರೆ ಬೇರೆ ಕೊಡ್ತಾರೆ ಕಷ್ಟ ಇರುತ್ತೆ ಅಂದ್ಕೊಳ್ತಾರೆ ನಿಧಾನವಾಗಿ ಯೋಚನೆ ಮಾಡಿದರೆ ಎಲ್ಲ ಸಮಸ್ಯೆಗಳು ಸುಲಭವಾಗಿ ಬರೆಯೋಕ್ಕೆ ಆಗತ್ತೆ ಹನ್ನೆರಡನೇ ಪ್ರಶ್ನೆ ಸರ್ ಆರು ಕಾಮ ಎರಡು ಮತ್ತು ನಾಲ್ಕು ಕಾಮ ನಾಲ್ಕು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿ ಸರ್ ಅಂದರೆ ಆ ಕೋಆರ್ಡಿನೇಟ್ಸ್ ಕೊಟ್ಬಿಟ್ಟಿದ್ದಾರೆ ಎರಡು ಪಾಯಿಂಟ್ಸ್ದು ಅದರ ಆ ಲೈನಿನ ಮಿಡ್ ಪಾಯಿಂಟ್ ಸರ್ ಸೊ ಮಿಡ್ ಪಾಯಿಂಟ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಆಯ್ತು ಎಕ್ಸ್ ಕಾಮ ವೈ ಟು ಎಕ್ಸ್ ಒನ್ ವೈ ಒನ್ ಬೈ ಟು ಅಥವಾ ಸಪರೇಟ್ ಆಗಿ ತಗೊಂಡು ಸಿಂಪ್ಲಿಫೈ ಮಾಡಿದ್ರೆ ಎಕ್ಸ್ ಬೆಲೆ ಬರುತ್ತೆ ವೈ ಬೆಲೆ ಬರುತ್ತೆ ಐದು ಕಮ ಮೂರು ಫೈವ್ ಕಮ ತ್ರೀ ದಿಸ್ ಇಸ್ ಲೈನ್ ಜಾಯ್ನಿಂಗ್ ಟು ಪಾಯಿಂಟ್ಸ್ ಅಂತ ಅನ್ಕೋಬಹುದು ಹೌದು ಸರ್ ಸೊ ಪ್ರವ್ಲಿ ಉತ್ತರವನ್ನು ತುಂಬ ಸುಲಭವಾಗಿ ಮಾಡ್ಕೊಳ್ತಾ ಇದ್ದೀವಿ ಈಗ ಹದಿಮೂರನೇ ಪ್ರಶ್ನೆ ಸರ್ ಎ ಯಾದೃಶ್ಚಿಕ ಪ್ರಯೋಗದ ಒಂದು ಘಟನೆ ಆಗಿದ್ದು ಪಿ ಎಫ್ ಎ ಈಸ್ಟು ಪಿ ಎಫ್ ಎ ಡ್ಯಾಶ್ ಇಸ್ ಈಕ್ವಲ್ ಟು ಒಂದು ಈಸ್ಟು ಎರಡು ಅಂತ ಕೊಟ್ಬಿಡಿ ಈ ಅನುಪಾತದಲ್ಲಿ ಆ ಎರಡು ಘಟನೆಗಳು ಇದೆಯಂತೆ ಹಾಗಾದರೆ ನಾವು ಏನು ಕಂಡುಹಿಡೀಬೇಕು ಅಂದರೆ ಆ ಪಿ ಆಫ್ ಎ ಡ್ಯಾಶಿನ ಬೆಲೆಯನ್ನು ನಾವೀಗ ಕಂಡು ಈಗ ಇದನ್ನ ನಾನು ಪ್ರಯೋಗ ಅಂದ್ರೆ ರ್ಯಾಂಡಮ್ ಎಕ್ಸ್ಪರಿಮೆಂಟ್ ಅಂತ ಕರಿತೀವಿ ಹೌದಾ ಸರ್ ಅಂದ್ರೆ ಇಲ್ಲಿ ಈ ಪಿ ಆಫ್ ಎ ಮತ್ತು ಪಿ ಆಫ್ ಎ ಬಾರ್ನ ಅನುಪಾತಗಳನ್ನು ಅನುಪಾತಗಳನ್ನ ಕೊಟ್ಟಿದ್ದಾರೆ ನಾವು ಪಿ ಆಫ್ ಎ ಬಾರ್ನ ಕಂಡುಹಿಡಿಯೋ ಸುಲಭ ಕಾರಣ ನಮಗೆ ಗೊತ್ತಿರೋದು ಪಿ ಆಫ್ ಎ ಪ್ಲಸ್ ಪಿ ಆಫ್ ಎ ಬಾರ್ ಬೆಲೆ ಒಂದಾಗಿದೆ ಸೊ ಪ್ರಂತಗಳನ್ನ ಗಮನಿಸ್ತಾ ಹೋಗಿ ತಾವು ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ಬಿಡ್ತಾರೆ ಗುರುರಾಜ್ ಅಲ್ಲಿ ಯಾವ ಸೂತ್ರವನ್ನು ಬಳಸ್ಕೊಂಡ್ವಿ ಸರ್ ನಾವು ಸರ್ ಏನಿಲ್ಲ ಇಲ್ಲಿ ಪ್ರಾಡಕ್ಟ್ ಆಫ್ ಆಫ್ ಎಕ್ಸ್ಟ್ರೀಮ್ಸ್ ಈಕ್ವಲ್ ಟು ಮೀನ್ಸ್ ಬಳಸ್ಕೊಳ್ಳೋದು ಅಂದ್ರೆ ಈ ಎರಡು ಅನುಪಾತಗಳು ಸಮ ಇರೋದ್ರಿಂದ ನಾವಿಲ್ಲಿ ಅಂತ್ಯ ಪದಗಳ ಗುಣಲಬ್ಧವನ್ನ ತೆಗೆದುಕೊಂಡಿದೀವಿ ಮಧ್ಯ ಪದಗಳ ಗುಣಲಬ್ಧ ಅಂದ್ರೆ ಪಿ ಆಫ್ ಆಫ್ ಎ ಪಿ ಆಫ್ ಎ ಬಾರ್ ಇಂಟು ಒನ್ ದಟ್ ಈಸ್ ಪಿ ಆಫ್ ಎ ಬಾರ್ ಇಂಟು ಒನ್ ಆಯಿತು ಸೊ ಇಲ್ಲಿ ನಮಗೆ ಪಿ ಆಫ್ ಎ ಬಂತು ಒಂದು ಬೈ ಎರಡು ಪಿ ಆಫ್ ಎ ಬಾರ್ ಆಯಿತು ಬಟ್ ಆದರೆ ನಮ್ಗೆ ಆಲ್ ಇನ್ನೊಂದು ಸೂತ್ರ ಗೊತ್ತಿದೆ ಅಲ್ವ ಗುರಾಜ್ ಸರ್ ಪಿ ಆಫ್ ಎ ಪ್ಲಸ್ ಪಿ ಆಫ್ ಡ್ಯಾಶ್ ಪಿ ಆಫ್ ಎ ಡ್ಯಾಶ್ ಅಂದರೆ ಒಂದು ಈವೆಂಟು ಅದರ ಕಾಂಪೌಂಡ್ ಇಲಿಮೆಂಟರಿ ಅವೆರಡನ್ನು ಕೂಡಿದ್ರೆ ಯಾವಾಗಲೂ ಎಲ್ಲ ಸಂದರ್ಭದಲ್ಲೂ ಒಂದು ಬರುತ್ತೆ ಅಂತ ನಮ್ಗೆ ಗೊತ್ತಿದೆ ಆ ಸೂತ್ರವನ್ನು ಗಮನಿಸಿಕೊಂಡು ಪಿ ಆಫ್ ಎ ಜಾಗದಲ್ಲಿ ಹಾಫ್ ಪಿ ಎಫ್ ಎ ಡ್ಯಾಶ್ ಹಾಕ್ಬಿಟ್ಟು ಇದನ್ನ ಸುಲಭ ರೂಪಕ್ಕೆ ತಂದು ಓರೆ ಗುಣಾಕಾರ ಮಾಡಿದ್ರೆ ತ್ರೀ ಅನ್ನೋದು ಅರ್ಥ ಆಗುತ್ತೆ ಸೊ ಸುಲಭವಾಗಿ ಮಾಡಬಹುದು ಇನ್ನೂ ಸುಲಭವಾಗಿಯೂ ಮಾಡಬಹುದು ಇಲ್ಲಿ ದಟ್ ಇಸ್ ಪಿ ಎಫ್ ಎ ಪಿ ಆಫ್ ಟೂ ಕೊಟ್ಟಿರೋದ್ರಿಂದ ಇವೆರಡು ಕೂಡಿದ್ರೆ ಮೂರಾಯ್ತು ಆಯ್ತು ಸೊ ನಾವು ಪಿ ಆಫ್ ಎ ಬೇಕು ಅಂದ್ರೆ ಒನ್ ಬೈ ಎ ಬಾರ್ ಬೇಕು ಅಂದ್ರೆ ಎರಡು ಬೈ ಮೂರು ಅಂತ ನಾವು ಇಲ್ಲಿ ಈ ತರ ಕೊಟ್ಟಿರೋದಕ್ಕೆ ಗಮನಿಸಿ ಆ್ಯಕ್ಚುವಲ್ ಆಗಿ ನಾವು ಮಾಡ್ತಕ್ಕಂತಹ ವಿಧಾನವನ್ನು ಪ್ರಭುಲಿ ಇಲ್ಲಿ ವಿವರಿಸ್ತಾ ಇದ್ದೀವಿ ಅಂತ ಸರ್ ಹೌದು 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 ಸರ್ ಇನ್ನು ಹದಿನಾಲ್ಕನೇ ಪ್ರಶ್ನೆಗೆ ಹೋಗೋಣ ಒಂದು ವೃತ್ತದ ಸುತ್ತಳತೆಯು ಅದರ ವಿಸ್ತೀರ್ಣಕ್ಕೆ ಸಾಂಖ್ಯಿಕವಾಗಿ ಸಮನಾಗಿದ್ದರೆ ವೃತ್ತದ ತ್ರಿಜ್ಯ ಕಂಡು ಹಿಡಿಯಿರಿ ಅಂದರೆ ಸರ್ ಇಲ್ಲಿ ವೃತ್ತದ ಸುತ್ತಳತೆ ಕ್ಯಾಲ್ಕುಲೇಟ್ ಮಾಡೋಣ ಅದೇ ವೃತ್ತದ ವಿಸ್ತೀರ್ಣವನ್ನು ತಗೊಳ್ಳೋಣ ಅಂದರೆ ಸರ್ಕಂಫರೆನ್ಸು ಮತ್ತು ಏರಿಯಾ ಎರಡೂ ಸಮವಾಗಿರ್ತಕ್ಕಂಥ ಒಂದು ಸಂದರ್ಭವನ್ನು ಜ್ಞಾಪಿಸ್ಕೊಳ್ಳಿ ಸುತ್ತಳತೆಗೆ ಸೂತ್ರ ಗೊತ್ತಲ್ವ ಟೂ ಪೈ ಆರು ಏರಿಯಾ ಆಫ್ ಎ ಸರ್ಕಲ್ ಪೈ ಆರ್ ಸ್ಕ್ವಯರ್ ಅಂತ ಗೊತ್ತಿದೆ ಇವೆರಡು ಸಾಂಖ್ಯಿಕವಾಗಿ ಅಂದರೆ ದೇ ಆರ್ ಈಕ್ವಲ್ ಆಗಿದೆಯಂತೆ ಹಾಗಾದರೆ ಟೂ ಪೈಆರ್ ಇಸಿ ಕೊಟ್ಟು ಆರ್ ಸ್ಕ್ವಯರ್ನ ಸ್ವಲ್ಪ ವಿ ಅದನ್ನು ಸುಲಭ ರೂಪಕ್ಕೆ ತಂದರೆ ಪೈ ಪೈ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಆರು ಅಲ್ಲಿ ಸ್ಕ್ವಯರು ಕ್ಯಾನ್ಸಲ್ ಆಗುತ್ತೆ ಎಡಗಡೆ ಎರಡೇ ಉಳ್ಕೊಂಡಿದೆ ಎರಡೂ ಇಸ್ ಈಕ್ವಲ್ ಟು ಇಲ್ಲಿ ಆರ್ ಆಯಿತು ದೇರ್ ಫೋರ್ ತ್ರಿಜಾ ಇಸ್ ಈಕ್ವಲ್ ಟು ಎರಡು ಇನ್ನೊಂದು ಗಮನಿಸಬೇಕು ಇಲ್ಲಿ ತ್ರಿಜವನ್ನು ಕೇಳಿರೋದ್ರಿಂದ ನೇರವಾಗಿ ತ್ರಿಜ್ಜಾ ಬರಿತೀವಿ ಕೆಲವು ಸಂದರ್ಭದಲ್ಲಿ ವ್ಯಾಸ ಕೇಳಿದ್ರು ತ್ರಿಜಾ ಬರೆದ್ಬಿಡ್ತಾರೆ ಮಕ್ಕಳು ಸಹ ಅವಸರದಲ್ಲಿ ಮಕ್ಕಳು ಇಲ್ಲಿ ತಪ್ಪು ಮಾಡಿಬಿಡ್ತೀರಿ ಮಕ್ಕಳೇ ಒಂದು ಸಣ್ಣ ವೆರಿಫಿಕೇಶನ್ ನೋಡ್ಕೊಂಡು ಬರೋಣ ವೃತ್ತದ ಸುತ್ತಳತೆ ಟು ಆರು ಇಲ್ಲಿ ಟೂ ಪೈ ಇಂಟು ಆರ್ ಅಂದರೆ ಟೂ ಯೂನಿಟ್ಸ್ ಅಂತ ಗೊತ್ತಾಗಿದೆ ವಿಚ್ ಈಸ್ ಈಕ್ವಲ್ ಟು ಫೋರ್ ಪೈ ಆಗೋಗುತ್ತೆ ವಿಸ್ತೀರ್ಣ ನೋಡಿ ಇದು ಪೈ ಆರ್ ಸ್ಕ್ವಯರ್ ಅಂತ ಗೊತ್ತು ನಮಗೆ ಆರ್ ಸ್ಕ್ವಯರ್ ಅಂದರೆ ಟೂ ಸ್ಕ್ವಯರ್ ಆಯಿತು ಇದು ಫೋರ್ ಪೈ ಆಯಿತಲ್ಲ ಸರ್ ಎರಡು ಸೇಮ್ ಬಂದಿರೋದ್ರಿಂದ ನಮಗೆ ಬಂದಿರೋ ಉತ್ತರ ಇದು ಯಾವಾಗ ಸಾಧ್ಯ ಅಂದರೆ ವೃತ್ತದ ತ್ರಿಜ್ಯ ಎರಡು ಮಾನವಾದಾಗ ಅಂತಹ ವೃತ್ತಕ್ಕೆ ಅದರ ಒಂದು ಸುತ್ತಳತೆ ಮತ್ತೆ ವಿಸ್ತೀರ್ಣ ಎರಡೂ ಕೂಡ ಸಾಂಖ್ಯಿಕವಾಗಿ ಬರುತ್ತೆ ಗೋಳದ ಘನಫಲವನ್ನು ಕಂಡುಹಿಡಿಯಲು ಸೂತ್ರವನ್ನು ಬರೀರಿ ಅಂತ ಕೊಟ್ಟಿದ್ದಾರೆ ಅಂದ್ರೆ ವಾಲ್ಯೂಮ್ ಆಫ್ ಎ ಸ್ಪಿಯೋರ್ ಅನ್ನ ಕೇಳ್ತಾ ಇದ್ರೆ ಫೋರ್ ಬೈ ತ್ರೀ ಆರ್ ಕ್ಯೂಬ್ ಡೈರೆಕ್ಟ್ ಕ್ವಶನ್ ಇಂಥದ್ದು ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಸರ್ ಒಂದು ಸೂತ್ರಗಳನ್ನ ನೆನಪಿಟ್ಕೊಂಡಿದ್ರೆ ಒಂದು ಮಾಡಿಕೊಂಡಿದ್ರೆ ಸುಲಭವಾಗಿ ಬರಿಬಹುದು ಒಂದು ಯಾವುದಾದ್ರೂ ಕೇಳೋದು ವಾಡಿಕೆ ಇದೆ ಮಕ್ಕಳು ಸರಿಯಾಗಿ ಎಲ್ಲ ಸೂತ್ರಗಳನ್ನು ಗಮನಿಸ್ಕೊಳ್ಳಿ ಹಾಂ ಸರ್ ಸರ್ ಈಗ ಹದಿನಾರನೇ ಪ್ರಶ್ನೆಗೆ ಹೋಗೋಣ ಗುರು ಆಯ್ತು ಸರ್ ಆಯ್ತು ಓ ಕೇಂದ್ರವುಳ್ಳ ಒಂದು ವೃತ್ತದ ಪರಿಧಿ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಆಗಿದೆ ಮಕ್ಕಳಿಗೆ ಚಿತ್ರವನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ ಈ ವೃತ್ತದ ಒಂದು ಕಂಸದಿಂದ ಕೇಂದ್ರದಲ್ಲಿ ಉಂಟಾದ ಕೋನ ಇದೆ ನೋಡಿ ಅದು ಅಕಸ್ಮಾತ್ ಏನಾದರೂ ಮೂವತ್ತು ಡಿಗ್ರಿ ಆಗಿದ್ದರೆ ಅಂತಹ ಕಂಸದ ಉದ್ದವನ್ನು ಕಣ್ಣಿಡಿಬೇಕಂತೆ ಈ ರೀತಿ ಒಂದು ಚಿತ್ರವನ್ನು ನಾವು ಕಚ್ಚಾಕೃತಿಯನ್ನು ಹಾಕ್ಕೊಳ್ಳೋಣ ಸೊ ಎ ಬಿ ಅನ್ನೋದೇ ಕಂಸ ಆ ಕಂಸ ಏನು ಮಾಡ್ತಾ ಇದೆ ಸೆಂಟರಲ್ಲಿ ಆ್ಯಂಗಲ್ ಅಟ್ ದ ಸೆಂಟರ್ ಈಸ್ ಥರ್ಟಿ ಡಿಗ್ರಿ ಅಷ್ಟು ಉಂಟು ಮಾಡ್ತಾ ಇದೆಯಂತೆ ಹಾಗಾದರೆ ಆ ಕಂಸ ಈ ಬಿ ಪುಟ್ಟು ಕಂಸ ಇದೆಯಲ್ಲ ಲಘು ಕಂಸ ಅದರ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಬೇಕಾಗಿದೆ ಅಂದರೆ ಇಲ್ಲಿ ಎ ಬಿನ ಕಂಡುಹಿಡಿಬೇಕು ಸರ್ ಹೌದು ಸರ್ ಸೊ ಕಂಸಕ್ಕೆ ಕಂಸದ ಉದ್ದಕ್ಕೆ ಸೂತ್ರ ನಮಗೆ ಗೊತ್ತಿದೆ ಅಲ್ವಾ ಸರ್ ಬೈ ತ್ರೀ ಸಿಕ್ಸ್ಟಿ ಇಂಟು ವೃತ್ತದ ಸುತ್ತಳತೆ ಅಂದರೆ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ಅದ್ರ ಬೆಲೆ ಕೊಟ್ಟಿದ್ದಾರೆ ಸಂಕ್ಷೇಪಿಸಿದ್ರೆ ಕೊನೆ ಸೆಂಟಿಮೀಟರ್ ಎರಡು ಸೆಂಟಿಮೀಟರ್ ಕಂಸದ ಉದ್ದ ಲೆಂತ್ ಆಫ್ ದಿ ಆರ್ ಬರ್ತಾ ಇದೆ ನೋಡಿ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಇದ್ರೆ ಮುನ್ನೂರ ಅರವತ್ತು ಡಿಗ್ರಿ ಇರುತ್ತೆ ಕೇವಲ ಮೂವತ್ತು ಡಿಗ್ರಿ ಇದ್ದರೆ ಆ ಕೇಂದ್ರದಲ್ಲಿ ಉಂಟಾದ ಕೋನ ಆ ಕಂಸದ ಉದ್ದ ಲಘು ಕಂಸದ ಉದ್ದ ಕೇವಲ ಎರಡು ಸೆಂಟಿಮೀಟರ್ ಮಾತ್ರ ಇರುತ್ತೆ ಈಗ ಮೂರನೇ ಮೇನ್ಗೆ ಹೋಗೋಣ ಎರಡು ಅಂಕಕ್ಕೆ ಟೇಕ್ ಒನ್ ಬೈ ಒನ್ ಹದಿನೇಳನೇ ಪ್ರಶ್ನೆಯನ್ನ ನೋಡೋಣ ಸೆವೆನ್ ಪ್ಲಸ್ ರೂಟ್ ಫೈವ್ ಒಂದು ಅಭಾಗಲಬ್ಧ ಸಂಖ್ಯೆ ಅಂದ್ರೆ ಅದೊಂದು ಇರ್ರ್ಯಾಷನಲ್ ನಂಬರ್ ಅಂತ ನಾವೀಗ ಪ್ರೂವ್ ಮಾಡಬೇಕಂತೆ ಸಾಧಿಸಬೇಕಂತೆ ಇದೊಂದು ಕ್ಲಾಸಿಕಲ್ ಎಕ್ಸಾಂಪಲ್ ಸರ್ ಇದು ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದಕ್ಕೆ ಸಾಕಷ್ಟು ವಿವರಣೆಯನ್ನು ಕೊಟ್ಟಿದ್ದಾರೆ ಈಗ ನಾವು ಇದನ್ನು ರಿಡಕ್ಷಿಯೋ ಆ್ಯಡ್ ಅಪ್ಸರ್ಡಮ್ ವಿರೋಧಾಭಾಸದ ಅಂಥ ಒಂದು ಮೆಥಡ್ ಇದೆ ಇಂಡೈರೆಕ್ಟ್ ಮೆಥಡ್ ಅಂತ ಕರೀತಾರೆ ಆ ಮೆಥಡ್ನಿಂದ ಇದನ್ನು ಪ್ರೂವ್ ಮಾಡೋದಾದರೆ ನಾವೇನು ಮಾಡೋಣ ಈಗ ಅದು ಅಭಾಗಲಬ್ಧ ಸಂಖ್ಯೆ ಅಂತ ತೋರಿಸ್ಬೇಕು ಅದನ್ನು ಭಾಗಲಬ್ಧ ಸಂಖ್ಯೆ ಅಂತ ಪರಿಗಣಿಸ್ಬಿಡೋಣ ಅದಕ್ಕಾಗಿ ನಾವು ಇದರ ವಿರುದ್ಧವಾಗಿ ಸೆವೆನ್ ಪ್ಲಸ್ ರೂಟ್ ಫೈವ್ ಒಂದು ಭಾಗಲಬ್ಧ ಸಂಖ್ಯೆ ಅಂತ ಊಹಿಸೋಣ ಭಾವಿಸೋಣ ರ್ಯಾಷನಲ್ ನಂಬರ್ ಅಂತ ತೆಗೆದುಕೊಳ್ಳೋಣ ಯಾವಾಗ ರ್ಯಾಷನಲ್ ನಂಬರ್ ಆಗೋಯ್ತೋ ಇಟ್ ಕೆನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದ ಫಾರಮ್ ಆಫ್ ಎ ಫ್ರ್ಯಾಕ್ಷನ್ ದಟ್ ಈಸ್ ಎ ಬೈ ಬಿ ಮತ್ತು ಇಲ್ಲಿ ಎ ಮತ್ತು ಬಿ ಹೇಗಿರಬೇಕು ಅವುಗಳು ಅವಿಭಾಜ್ಯವಾಗಿರಬೇಕು ಅಂದರೆ ಅವುಗಳು ಯಾವುದು ಕಾಮನ್ ಫ್ಯಾಕ್ಟ್ರಿ ಇರಬಾರ್ದು ಅಟ್ ದ ಸೇಮ್ ಟೈಮ್ ಆ ಡಿನಾಮಿನೇಟ್ ಇದೆಯಲ್ಲ ಅದು ಸೊನ್ನೆ ಆಗಿರಬಾರದು ಹಾಗಾಗಿ ಮುಂದುವರ್ಸ್ತಾ ಸೆವೆನನ್ನು ಆ ಕಡೆ ಕಳಿಸಿದ್ರೆ ಬಲಗಕ್ಕೆ ಕಳ್ಸಿ ಬಲಭಾಗ ಕಳಿಸಿದ್ರೆ ಮೈನಸ್ ಸೆವೆನ್ ಆಗುತ್ತೆ ಸೊ ಇದಕ್ಕೆ ಲಾಸ ಎಲ್ ಸಿ ಎಮ್ ತೊಗೊಂಡ್ಬಿಡಿ ಈಗ ನೋಡಿ ಬಲಭಾಗವನ್ನು ನೋಡಿ ಇವಾಗ ಸ ಎ ಮೈನಸ್ ಸೆವೆನ್ ಬಿ ಬೈ ಫೈವ್ ಇದೆಯಲ್ಲ ಇಲ್ಲಿ ಎ ಮತ್ತು ಬಿ ಏನಾಗಿದೆ ಇವುಗಳು ಪೂರ್ಣಾಂಕಗಳಾಗಿರೋದ್ರಿಂದ ಆ ಎನಲ್ಲಿ ಸೆವೆನ್ ಬಿ ಕಳೆದು ಅದನ್ನು ಬಿ ಇಂದ ಭಾಗಿಸಿದ್ರೆ ಅದು ಖಂಡಿತವಾಗಿಯೂ ಒಂದು ಭಾಗಲಬ್ಧ ಸಂಖ್ಯೆನೇ ಆಗಿರುತ್ತೆ ಅಲ್ವೇ ಆದರೆ ಎಡಗಡೆ ಏನಿದೆ ನೋಡಿ ಗುರು ಸರ್ ರೂಟ್ ಫೈವ್ ಇದೆ ರೂಟ್ ಫೈವ್ ಅನ್ನೋದು ಅಭಾಗಲಬ್ಧ ಸಂಖ್ಯೆ ಅಂತ ನಾವು ಆಲ್ರೆಡಿ ಅದನ್ನು ತೀರ್ಮಾನ ಮಾಡಿದ್ದೀವಿ ಎಲ್ಲಾದರೂ ಸಾಧ್ಯನಾ ಸರ್ ಅಭಾಗಲಬ್ಧ ಸಂಖ್ಯೆಯು ಭಾಗಲಬ್ಧ ಸಂಖ್ಯೆಗೆ ಆಗತ್ತೆ ಅಂದರೆ ಇದು ನೋಡಿ ಒಂದು ವಿರುದ್ಧವಾಗಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಆಗೋಯಿತು ಆದ್ದರಿಂದ ಯಾಕಪ್ಪ ಈ ರೀತಿ ವಿರುದ್ಧವಾದ ಒಂದು ಸ್ಟೇಟ್ಮೆಂಟ್ ಬಂತು ಅಂದರೆ ನಮ್ಮ ಮೊದಲನೇ ಸ್ಟೆಪ್ ನೋಡಿ ನಾವು ಯಾವುದೂ ಅದನ್ನು ಅಭಾಗಲ್ದ ಸಂಖ್ಯೆಯೋ ಅದನ್ನೇ ಭಾಗಲಬ್ಧ ಸಂಖ್ಯೆ ಅಂತ ಪರಿಗಣಿಸಿದ್ರಿಂದ ನಮಗೆ ಈ ರೀತಿ ಒಂದು ವಿರುದ್ಧವಾದ ಒಂದು ವಿರೋಧ ಭಾಸ ಉಂಟಾಯಿತು ಇದನ್ನು ನಾವು ಕಾಂಟ್ರಡಿಕ್ಷನ್ ಅಂತ ಕರಿತೀವಿ ಹಾಗಾಗಿ ನಾವು ಸರಿಪಡಿಸ್ಕೊಂಬೋಣ ಗುರು ಸರ್ ಈಗ ಹಾಗಾದರೆ ಖಂಡಿತವಾಗಿಯೂ ಸೆವೆನ್ ಪ್ಲಸ್ ರೂಟ್ ಫೈ ಭಾಗಲಬ್ಧ ಸಂಖ್ಯೆ ಆಗೋಕ್ಕೆ ಚಾನ್ಸೇ ಇಲ್ಲ ಅದು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿರಲೇಬೇಕು ಅಂಥೇಳಿ ಈ ರೀತಿಯಾಗಿ ನಾವು ತೀರ್ಮಾನ ಮಾಡ್ತೀವಿ ನೋಡಿ ಇಷ್ಟನ್ನು ಬರೆದ್ರೆ ಎರಡು ಅಂಕ ಇರುತ್ತೆ ಕ್ವೆಶನ್ ಪೇಪರಲ್ಲಿ ಏಳು ಐದು ಜಾಗದಲ್ಲಿ ಬೇರೆ ಯಾವ್ದು ಬೇಕಾದ್ರೂ ಕೊಡ್ಬೋದು ಅಥವಾ ಕೇವಲ ರೂಟ್ ಫೈವ್ ರೂಟ್ ತ್ರೀ ರೂಟ್ ಟು ಅಂಥದ್ದನ್ನು ಕೇಳ್ಬೋದು ಇದೇ ರೀತಿಯಲ್ಲಿ ಮಕ್ಕಳು ಅನುಸರಿಸಬೇಕಾಗತ್ತೆ ಸರಿ ಸರ್ ಓಕೆ ಸರ್ ಈಗ ಹದಿನೆಂಟನೇ ಪ್ರಶ್ನೆಗೆ ಹೋಗೋಣ ಚಿತ್ರದಲ್ಲಿ ಈ ರೀತಿ ಒಂದು ಚಿತ್ರ ಕೊಟ್ಟಿದ್ದಾರೆ ಇಲ್ಲಿ ಆಪ್ಷನಲ್ಲೂ ಕೂಡ ಎರಡು ಲೆಕ್ಕಗಳಿದೆ ತಾವು ಇದನ್ನು ನೋಡ್ತಾ ಇದ್ದೀರಿ ಈಗ ಒಂದೊಂದೇ ತೆಗೆದುಕೊಡೋಣ ಈಗ ಹದಿನೆಂಟನೇ ಲೆಕ್ಕದಲ್ಲಿ ಮೊದಲನೇ ಲೆಕ್ಕ ತಗೊಂಡ್ರೆ ಚಿತ್ರವನ್ನು ಮಕ್ಕಳೇ ಗಮನಿಸ್ತಾ ಇರಿ ತಾವುಗಳು ತ್ರಿ ಚಿತ್ರ ಎ ಬಿ ತ್ರಿಭುಜ ಎ ಬಿ ಸಿನಲ್ಲಿ ನೋಡಿ ಎಕ್ಸ್ ವೈ ಅಂತಕ್ಕಂಥದ್ದು ಬರ್ತಾ ಇದೆ ಇದು ಹೇಗಿದೆಯಪ್ಪ ಅಂದರೆ ಬಿ ಸಿಗೆ ಸಮಾನಾಂತರವಾಗಿದೆ ಇಲ್ಲಿ ಈ ರೀತಿ ಬಾಣಗಳನ್ನು ಹಾಕಿದ್ರೆ ಆ್ಯಾರೋ ಮಾರ್ಕ್ ಹಾಕಿದ್ರೆ ಅವುಗಳು ಸಮಾನಾಂತರ ಅನ್ನೋದು ನಮಗೆಲ್ರಿಗೂ ಗೊತ್ತೇ ಇದೆ ಈಗ ಎ ಎಕ್ಸ್ ಕೆಳಗಡೆ ಇದೆ ನೋಡಿ ಎ ಬಿ ಮೇಲೆ ಆ ಎ ಎಕ್ಸ್ ಎಷ್ಟಿದೆಯಪ್ಪ ಅಂದರೆ ಪಿ ಮೈನಸ್ ತ್ರೀ ಇದೆ ಇನ್ನು ಬಿ ಎಕ್ಸ್ ಎಷ್ಟಿದೆಯಪ್ಪ ಅಂದರೆ ಟು ಪಿ ಮೈನಸ್ ಟೂ ಇದೆ ಮತ್ತು ಇನ್ನೊಂದು ಅಂಶ ಕೊಟ್ಟಿದ್ದಾರೆ ಆ ವಿಕರಣನ ವಿಕರಣ ಥರ ಕಾಣಿಸ್ತಾ ಇದ್ದಿಲ್ಲ ಆ ಲಂಬಕೋನ ಅಂತ ಹೇಳಿಲ್ಲ ಅವರು ಆ ಎ ಸಿ ನೋಡಿ ಆ ಎ ವೈಗೂ ವೈ ಸಿಗೂ ಸಂಬಂಧ ನೋಡಿ ಎ ವೈ ವೈ ಸಿ ಎಷ್ಟಿದೆಯಪ್ಪ ಅಂದರೆ ವೈ ಸಿ ಎ ವೈ ಎಷ್ಟಿರುತ್ತೋ ಅದರ ನಾಲ್ಕು ಪಟ್ಟಿ ಇದೆಯಂತೆ ಹಾಗಾದ್ರೆ ಇಷ್ಟನ್ನ ಬಳಸ್ಕೊಂಡು ಆ ಪಿ ಬೆಲೆಯನ್ನ ನಾವು ಕಂಡು ಹಿಡೀಬೇಕಾದ್ರೆ ಇದನ್ನ ಮುಂದುವರಿಸಬೇಕು ಅಂದ್ರೆ ನಾವು ಬಿ ಪಿ ಟಿನ ನ ಅಪ್ಲೈ ಮಾಡಿದ್ರೆ ಸುಲಭವಾಗಿ ಉತ್ತರ ಸಮಾನ ಪ್ರಮೇಯವನ್ನು ಜ್ಞಾಪಿಸ್ಕೊಳ್ಳೇಬೇಕು ಇವಾಗ ಈ ತ್ರಿಭುಜದಲ್ಲಿ ಎಕ್ಸ್ ವೈ ಬಿ ಸಿಗೆ ಗೆ ಸಮಾಂತರವಾಗಿರೋದ್ರಿಂದ ಥೇಲ್ಸನ ಪ್ರಮೇಯದ ಪ್ರಕಾರ ಬಿ ಪಿ ಟಿಯ ಪ್ರಕಾರ ನಾವು ಎ ಎಕ್ಸ್ ಬೈ ಬಿ ಎಕ್ಸ್ ಕೊಟ್ಟು ಎ ವೈ ಬೈ ಸಿ ವೈ ಅಂತ ಬರ್ಕೊಂಡು ಬೆಲೆಗಳನ್ನು ಆದೇಶಿಸಿ ಸಂಕ್ಷೇಪಿಸ್ತಾ ಇದೆ ಕೊನೆಗೆ ನಮಗೆ ಪಿನ ಬೆಲೆ ಬರ್ತಾ ಇದೆ ಅಲ್ವಾ ಸರ್ ಎಷ್ಟು ಸುಲಭ ಇದೆ ಅಲ್ವಾ ಸರ್ ನಮ್ಮ ಮಕ್ಕಳು ಖಂಡಿತ ಇದನ್ನು ಮಾಡೇ ಮಾಡ್ತಾರೆ ಸೊ ಪ್ರಭುಬುಲಿ ಇಲ್ಲಿ ಹೆಚ್ಚು ಪ್ರಾಮುಖ್ಯತೆ ಅವರು ಚಿತ್ರ ಮತ್ತು ಚಿತ್ರದಲ್ಲಿ ಸಮಸ್ಯೆಯಲ್ಲಿ ಕೊಟ್ಟಿರ್ತಕ್ಕಂಥ ಅಂಶಗಳನ್ನು ಬರ್ತಾರೆ ತುಂಬ ಸುಲಭ ಆಗುತ್ತೆ ಜಾಮಿಟ್ರಿನೇ ಅಷ್ಟೇ ಅಲ್ವಾ ಸರ್ ಚಿತ್ರನೂ ಇಟ್ಕೋಬೇಕು ಪಕ್ಕದಲ್ಲಿ ವಿವರಣೆಯನ್ನು ಬರ್ಕೋಬೇಕು ದೇ ಮಸ್ಟ್ ಗೋ ಟುಗೆದರ್ ಆ ರೀತಿ ಹೋದಾಗ ಮಾತ್ರ ಈ ಲೆಕ್ಕಗಳನ್ನು ಬಿಡಿಸಲಿಕ್ಕೆ ಸಾಧ್ಯ ಗುರು ಸರ್ ಈಗ ಮತ್ತೊಂದು ಪ್ರಶ್ನೆಗೆ ಹೋಗುವ ಸಮಯ ನೋಡಿ ಈ ಚಿತ್ರ ಎ ಬಿ ಸಿಯಲ್ಲಿ ಏನಾಗಿದೆ ಅಂದರೆ ಈ ಪಿ ಸಿ ಅಂತಕ್ಕಂಥದ್ದು ಕ್ಯೂ ಕೆ ನೋಡಿ ಇಲ್ಲಿ ಬರ್ತಾ ಇದೆ ಇದಕ್ಕೆ ಸಮಾನಾಂತರವಾಗಿದೆ ಮತ್ತು ಇನ್ನೂ ಒಂದು ಜೊತೆ ಸಮಾಂತರ ರೇಖೆ ಇದೆ ಬಿ ಸಿ ಅಂತಕ್ಕಂಥದ್ದು ಹೆಚ್ಗೆಗೆ ಸಮಾನಂತರವಾಗಿದೆ ಈಗ ಕೆಲವು ಅಳತೆಗಳನ್ನು ಕೊಟ್ಟಿದ್ದಾರೆ ತಾವು ಹೇಳ್ತಾ ಸರ್ ಇಲ್ಲಿ ಈ ಚಿತ್ರದಲ್ಲಿ ಬೆಲೆ ಆರು ಸೆಂಟಿಮೀಟರ್ ಇದೆ ನೋಡಿ ಅಲ್ಲೇ ಅದೇ ಜಾಗದಲ್ಲಿ ಬರೆದಿದ್ದೀವಿ ಕ್ಯೂ ಹೆಚ್ ಇದೆ ಹಾಗೆ ಎಚ್ ಪಿ ಅನ್ನ ಐದು ಸೆಂಟಿಮೀಟರ್ ಸಿ ಕೆಸಿಯನ್ನ ಹದಿನೆಂಟು ಸೆಂಟಿಮೀಟರ್ ಇದೆ ಸೊ ಆಯಾ ಏನು ಬೆಲೆಗಳಿದಾವೋ ಆ ಉದ್ದಕ್ಕೆ ಅನುಗುಣವಾಗಿ ಬರಿತಾ ಹೋಗಿದೀವಿ ಇಲ್ಲಿ ಎ ಕೆ ಮತ್ತು ಎ ಬಿ ಕಂಡುಹಿಡಿಬೇಕು ಓಕೆ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಬಂದಿದೆ ನೋಡಿ ಎ ಕೆ ಇಲ್ಲಿ ಇಲ್ಲಿ ಬಿ ಪಿಯನ್ನು ಕಂಡಿಡಿದ ಮೇಲೆ ಈ ಎಲ್ಲ ಅಂಶಗಳನ್ನು ಕೂಡಿದರೆ ನಮಗೆ ಎ ಬಿ ಬರುತ್ತೆ ಮಕ್ಕಳು ಇದನ್ನು ಗಮನಿಸಿ ಓಕೆ ಹಾಗಾದರೆ ನಾವೀಗ ಈ ಚಿತ್ರವನ್ನು ಮುಂದಿನ ಸ್ಲೈಡ್ಗೆ ವರ್ಗಾವಣೆ ಮಾಡಿಕೊಳ್ಳೋಣ ಸೊ ಮೊದಲನೇದಾಗಿ ಈ ಚಿತ್ರದಲ್ಲಿ ನಮಗೆ ಪಿ ಸಿ ಅನ್ನೋದು ಅದಕ್ಕೆ ಕ್ಯೂ ಕೆಗೆ ಸಮಾಂತರವಾಗಿರೋದರಿಂದ ತ್ರಿಭುಜ ಎ ಪಿ ಸಿಯಲ್ಲಿ ನಾವು ಯಾವ ಪ್ರಮೇಯವನ್ನು ಅಪ್ಲೈ ಮಾಡ್ಬೋದು ಸರ್ ಇಲ್ಲಿ ಬಿ ಪಿ ಟಿನ ಅಪ್ಲೈ ಮಾಡಿದರೆ ನಮಗೆ ಟು ಎ ಕೆ ಬೈ ಕೆ ಸಿ ಬರುತ್ತೆ ಸಂಕ್ಷೇಪಿಸಿದ್ರೆ ನಮ್ಗೆ ಯ ಬೆಲೆ ಬರುತ್ತೆ ಸರ್ ತೋರಿಸ್ಬಿಡಿ ಸರ್ ನಮಗೆ ಕೆ ಅಂದರೆ ನಾವು ಕಂಡು ಹಿಡಿತಕ್ಕಂತಹ ಮೊದಲನೇ ಅಂಶ ಬಂದಾಗ ದಟ್ ಇಸ್ ಕೆ ಎಂಬುದು ಹನ್ನೆರಡು ಸೆಂಟಿಮೀಟರ್ ಇದು ಹೇಗೆ ನಾವು ಯಾವ ಸೂತ್ರ ಪ್ರಮೇಯವನ್ನು ಅಪ್ಲೈ ಮಾಡಿದ್ವಿ ಸೇಲ್ಸ್ ಅನ್ನ ಪ್ರಮೇಯ ಟಿ ನ ಅಪ್ಲೈ ಮಾಡಿದ್ರೆ ಈ ತ್ರಿಭುಜದಲ್ಲಿ ನೇರವಾಗಿ ನಮಗೆ ಬರ್ತಾ ಇದೆ ಓಕೆ ಈಗ ನೆಕ್ಸ್ಟ್ ಯಾವುದಕ್ಕೆ ಹೋಗೋಣ ಸರ್ ಈಗ ಇನ್ನೊಂದು ನೋಡಿ ಎ ಬಿ ಸಿ ತ್ರಿಭುಜದಲ್ಲಿ ಹೆಚ್ ಕೆ ಸಮಾಂತರ ಬಿ ಸಿ ಏನಿದೆ ಅಲ್ಲ ಅದನ್ನು ಮಾತ್ರ ಅನುಕರಣೆ ಮಾಡಿದರೆ ನಾವು ಇಲ್ಲಿ ಅಗೇನ್ ಬಿ ಪಿ ಟಿನ ಅಪ್ಲೈ ಮಾಡಿದ್ದೀವಿ ಗಮನಿಸಿ ಎ ಹೆಚ್ ಬೈ ಬಿ ಹೆಚ್ ಬಿ ಈಸಿ ಕೋರ್ ಟು ಎ ಕೆ ಬೈ ಕೆ ಸಿ ಅಂತ ಅಪ್ಲೈ ಮಾಡಿ ಮುಂದೆ ಪ್ರಮುಖವಾಗಿ ಗಮನಿಸಿ ಏನಿದೆ ಎ ಹೆಚ್ ಅಂಬೋದು ಆರು ಪ್ಲಸ್ ನಾಲ್ಕು ಹತ್ತು ಹೆಚ್ ಬಿ ಅಂಬೋದು ಈ ಭಾಗ ಐದಿದೆ ಈ ಭಾಗವನ್ನು ಎಕ್ಸ್ ಅಂತ ಪರಿಗಣಿಸಿದರೆ ಸರ್ ಇಲ್ಲಿ ಐದು ಪ್ಲಸ್ ಎಕ್ಸ್ ಆಗುತ್ತೆ ಹಾಗೇನೆ ಏಕೆನ ನಾವು ಇಲ್ಲಿ ಕಂಡು ಅದನ್ನು ಇಲ್ಲಿ ಆದೇಶಿಸಿ ಕೆಸಿಯ ಬೆಲೆ ಹದಿನೆಂಟಿದೆ ನಂತರ ಒರೆ ಗುಣಾಕಾರ ಸಂಕ್ಷೇಪಿಸಿದ್ರೆ ಎಕ್ಸ್ ಬೆಲೆ ಹತ್ತು ಬಂತು ಹತ್ತು ಸೆಂಟಿಮೀಟರ್ ಇಷ್ಟಕ್ಕೆ ನಿಲ್ಲಿಸಿದ್ರೆ ಮಾರ್ಕ್ಸ್ ಕೊಡ್ತಾರಾ ಸರ್ ಇಲ್ಲ ಇಲ್ಲ ಚೂರ್ ಮಾಡ್ಬೇಕು ತುಂಬಾ ಮಕ್ಕಳು ಇಲ್ಲಿಗೆ ನಿಲ್ಲಿಸ್ಬಿಡ್ತಾರ ಹೌದು ಹಾಗಾಗಿ ಎ ಬಿ ಬೇಕು ಅಂದರೆ ಎ ಕ್ಯೂ ಪ್ಲಸ್ ಕ್ಯೂ ಹೆಚ್ ಪ್ಲಸ್ ಹೆಚ್ ಪಿ ಪ್ಲಸ್ ಪಿ ಬಿ ಇದಿಷ್ಟನ್ನು ಸೇರಿಸಿದ್ರೆ ಹದಿನೈದಕ್ಕೆ ಈ ಹತ್ತನ್ನು ಸೇರಿಸ್ಬಿಟ್ರೆ ಇಪ್ಪತ್ತೈದು ಸೆಂಟಿಮೀಟರ್ ಆಗುತ್ತೆ ಹಾಗಾಗಿ ಇದನ್ನು ಬರೀದೆ ಇರೋದ್ರಿಂದ ಮಕ್ಕಳಿಗೆ ಹಾಫ್ ಎ ಮಾರ್ಕ್ ಕಳ್ಕೊಂಡ್ಬಿಡ್ತಾರೆ ಸರ್ ಇದು ತುಂಬ ಇಂಪಾರ್ಟೆಂಟ್ ಸರ್ ಅದಕ್ಕೆ ಸೊ ಗಮನಿಸಬೇಕು ಸರ್ ಎಷ್ಟೋ ಜನ ಮಕ್ಕಳು ಎಂಬತ್ತಕ್ಕೆ ಎಪ್ಪತ್ತೊಂಬತ್ತು ಅಂಕ ಪಡಿತೀರಲ್ಲ ಮಕ್ಕಳೇ ನೋಡಿ ಇಲ್ಲೆಲ್ಲೆಲ್ಲೋ ಅರ್ಧರ್ಧ ಮಾರ್ಕನ್ನು ಕಳ್ಕೊಂಡು ಅನ್ಯಾಯವಾಗಿ ಆ ಏಯ್ಟಿ ಔಟ್ ಆಫ್ ಏಯ್ಟಿನ ನೀವು ತಗೊಳ್ಳೋದನ್ನು ಮರಿತೀರಿ ಅದನ್ನು ವಂಚಿತರಾಗ್ತೀರಿ ದಯವಿಟ್ಟು ಕ್ವಶನ್ನ ಸರಿಯಾಗಿ ಓದ್ಕೊಂಡು ನೀವು ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು ಸರಿ ಈಗ ಮುಂದೆ ಹೋಗೋಣ ಈ ಕೆಳಗಿನವುಗಳ ಸಾಮಾನ್ಯ ರೂಪವನ್ನ ಬರೆಯಿರಿ ಸೊ ರೈಟ್ ದಿ ಸ್ಟ್ಯಾಂಡರ್ಡ್ ಫಾರ್ಮ್ ಫಾರ್ ದಿ ಫಾಲೋಯಿಂಗ್ ಅಂತ ಕೊಟ್ಟಿದ್ದಾರೆ ರೇಖಾತ್ಮಕ ಬಹುಪದೋಕ್ತಿ ಲೀನಿಯರ್ ಪಾಲಿನಾಮಿಯಲ್ ಘನಾತ್ಮಕ ಬಹುಪದೋಕ್ತಿ ಕ್ಯೂಬಿಕ್ ಪಾಲಿನಾಮಿಯಲ್ ಇವುಗಳ ಆದರ್ಶ ರೂಪ ಬರೆಯೋದಿಲ್ಲಿ ಸರ್ ತುಂಬಾ ಸುಲಭ ಅನ್ಸುತ್ತೆ ಡೈರೆಕ್ಟ್ ಪ್ರಶ್ನೆ ಅಲ್ವಾ ಡೈರೆಕ್ಟ್ ಪ್ರಶ್ನೆ ನೋಡಿ ಎರಡು ಅಂಕಕ್ಕೆ ಕೇಳಿದ್ದಾರೆ ಇಲ್ಲಿ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ರೇಖಾತ್ಮಕ ಲೀನಿಯರ್ದು ಎ ಎಕ್ಸ್ ಕ್ಯೂಬ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ ಘನಾತ್ಮಕದ್ದು ಎರಡು ಸನ್ನಿವೇಶಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಏನು ಅಂದ್ರೆ ಸರ್ ಇಲ್ಲಿ ಎಕ್ಸಿನ ಸಹ ಅಪವರ್ತನವು ಸೊನ್ನೆ ಆಗಿರಬಾರದು ಗರಿಷ್ಠ ಘಾತ ಯಾವ್ದೇನೋ ಅದರ ಸಹ ಅಪವರ್ತನ ಸೊನ್ನೆ ಆಗಿರಬಾರದು ಅನ್ನೋದು ಒಂದು ನಿಯಮವನ್ನು ಕೂಡ ಬರೆಯೋದು ತುಂಬಾ ಸೇಫ್ ಸರ್ ಈಗ ಮುಂದೆ ತಾವು ಹೇಳಿ ಸರ್ ತಮಗಿದು ಇದು ತುಂಬ ಇಂಟ್ರೆಸ್ಟಿಂಗ್ ಏರಿಯಾ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್ ಥ್ಯಾಂಕ್ ಯು ಗುರುರಾಜ್ ಸರ್ ನಾಲ್ಕು ಸೆಂಟಿಮೀಟರ್ ತ್ರಿಜೆದ ಒಂದು ವೃತ್ತಕ್ಕೆ ಅದರ ಕೇಂದ್ರದಿಂದ ಎಂಟು ಸೆಂಟಿಮೀಟರ್ ದೂರದಲ್ಲಿರುವ ಬಿಂದುವಿನಿಂದ ಎರಡು ಸ್ಪರ್ಶಕಗಳನ್ನು ಎಳೆಯೋದು ಸೊ ಇಲ್ಲಿ ಟ್ಯಾಂಜೆಟ್ಸನ್ನು ಡ್ರಾ ಮಾಡಬೇಕು ಸರ್ ಇದನ್ನು ನಮ್ಮ ಈ ತರಗತಿಗಳಲ್ಲೇ ಮಕ್ಕಳಿಗೆ ವಿಶದವಾಗಿ ನಾವು ಆ ಕನ್ಸ್ಟ್ರಕ್ಷನ್ ಚಾಪ್ಟರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ ಇಲ್ಲಿ ತಿರ್ಗಾ ಅದನ್ನೇ ಒಂದು ಪ್ರಶ್ನೆಯಾಗಿ ಬಂದಿದೆ ಅಷ್ಟೇನೆ ಇದಕ್ಕೆ ಸಮಯ ನಾವು ಜಾಸ್ತಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ವೃತ್ತವನ್ನು ರಚಿಸ್ಕೊಳ್ಳಿ ಓ ಪಿನ ಹೇಳ್ಕೊಳ್ಳಿ ಓ ಪಿಗೆ ಲಂಬ ದ್ವಿಭಾಜಕವನ್ನು ಹೇಳ್ಕೊಂಬಿಡಿ ಮಕ್ಕಳೇ ಇನ್ನೇನೂ ಇಲ್ಲ ನಿಮಗೆ ಆ ಸಿ ಅಂತಕ್ಕಂಥದ್ದು ಬಂದ್ಬಿಡುತ್ತೆ ಮಧ್ಯ ಬಿಂದು ಬರುತ್ತೆ ಆ ಸಿನ ಕೇಂದ್ರವಾಗಿ ಇಟ್ಕೊಂಡು ಸಿ ಒ ಅಥವಾ ಸಿ ಪಿ ತ್ರಿಜ್ಯವಾಗಿ ಇಟ್ಕೊಂಡು ಈ ರೀತಿಯಾಗಿ ಒಂದು ವೃತ್ತವನ್ನು ಹೇಳ್ಕೊಂಬಿಡಿ ಆ ಇದನ್ನ ಸರ್ಕಲ್ ಟೂ ಅಂತ ಇಟ್ಕೊಳ್ಳಿ ನೋಡಿ ಸರ್ಕಲ್ ಒನ್ ಸರ್ಕಲ್ ಟು ಎಲ್ಲಿ ಅವುಗಳು ಇಂಟ್ರಸೆಕ್ಟ್ ಇದೆ ಛೇದಿಸ್ತಾ ಇದೆ ಅವುಗಳಿಗೆ ಎ ಮತ್ತು ಬಿ ಅಂತ ಹೆಸರು ಕೊಟ್ಬಿಟ್ಟು ಈಗ ಪಿನ ಎನ ಸೇರಿಸ್ಕೊಳ್ಳಿ ಪಿನ ಬಿನ ಸೇರಿಸ್ಕೊಂಬಿಟ್ರೆ ನಮಗೆ ಬೇಕಾಗಿರ್ತಕ್ಕಂಥ ಎರಡು ಸ್ಪರ್ಶಕಗಳು ಬಂದೇ ಬಿಟ್ಟಿರುತ್ತೆ ಎರಡು ಅಂಕದ ಪ್ರಶ್ನೆ ಇದು ಒಂದು ಇದ್ದೇ ಇರತ್ತೆ ಮಕ್ಕಳೇ ತಾವು ದಯವಿಟ್ಟು ಮಾಡ್ತೀರಿ ಅಂತ ನಾವೆಲ್ಲರೂ ಕೂಡ ನಂಬಿದ್ವಿ ಸರ್ ನಾನು ಇನ್ನೊಂದು ಪಾಯಿಂಟನ್ನು ಆ್ಯಡ್ ಮಾಡೋಕಿಷ್ಟು ಇಷ್ಟ ಸರ್ ಕಾರಣ ಏನು ಅಂದರೆ ನಮ್ಮ ಮಕ್ಕಳು ಏನು ಮಾಡ್ತಾರೆ ತಪ್ಪು ಅಂದರೆ ಅವರು ಸಿ ಒನ್ ವೃತ್ತಕ್ಕೆ ಸ್ಪರ್ಶಕಗಳನ್ನು ರಚಿಸಿ ಅಂತ ಕೇಳಿದ್ರೆ ನಮ್ಮ ಮಕ್ಕಳು ಏನು ಮಾಡ್ತಾರೆ ಈ ಏನು ಕಂಸಗಳು ಛೇದಿದವಲ್ಲ ಸರ್ ಅಲ್ಲಿಗೆ ಸೇರಿಸ್ಬಿಡ್ತಾರೆ ಹಾಗಾಗಿ ಪಿ ಬಿಂದುವಿನಿಂದ ಈ ಸಿವನ್ ವೃತ್ತಕ್ಕೆ ಸ್ಪರ್ಶಕಗಳನ್ನು ಎಳಿಬೇಕು ಟ್ಯಾಂಜೆಂಟ್ಸನ್ನು ಡ್ರಾ ಮಾಡಬೇಕು ಹಾಗಾಗಿ ಸಿ ಒನ್ ಸಿ ಟು ಛೇದಿಸಿರುವ ಬಿಂದುಗಳನ್ನೇ ಸೇರಿಸಬೇಕು ಅಂತ ಇಲ್ಲಿ ಹೌದು ಸರ್ ಅದು ಡಿ ಮತ್ತೆ ಇ ಅನ್ನೋದು ಅವುಗಳು ಏನಪ್ಪ ಅಂದರೆ ಒ ಪಿಗೆ ಮಿಡ್ ಪಾಯಿಂಟ್ ಕಂಡು ಹಿಡಿಯೋದಕ್ಕೆ ಪರ್ಪೆಂಡಿಕ್ಯುಲರ್ ಬೈ ಸೆಕ್ಟ್ ಲಂಬದ್ ವಿಭಾಜಕವನ್ನು ಎಳೆದಿದ್ದು ಅದನ್ನು ತಗೊಂಡೋಗಿ ನಾವು ಪೀಗೆ ಸೇರಿಸಿದ್ರೆ ಖಂಡಿತವಾಗಿಯೂ ನಮಗೆ ಸ್ಪರ್ಶಕಗಳು ಬರೋದಿಲ್ಲ ಸರ್ ಮಾರ್ಸು ಬರೋಲ್ಲ ಖಂಡಿತ ಕೊಡಲಿಕ್ಕೂ ಆಗೋಲ್ಲ ಸರ್ ಈಗ ಇಪ್ಪತ್ತೊಂದನೇ ಪ್ರಶ್ನೆ ಆಲ್ಫಾ ಮತ್ತು ಬೀಟಾಗಳು ಪಿ ಆಫ್ ಎಕ್ಸಿಸ್ ಈಕ್ವಲ್ ಟು ತ್ರೀ ಎಕ್ಸ್ ಸ್ಕ್ವಯರ್ ಮೈನಸ್ ಟ್ವೆಲ್ವ್ ಎಕ್ಸ್ ಪ್ಲಸ್ ಫಿಫ್ಟೀನ್ ಎಂಬ ಬಹುಪದೋಕ್ತಿಯ ಶೂನ್ಯತೆಗಳಾದರೆ ಸರ್ ನಾವಿವಾಗ ಆಲ್ಫಾ ಸ್ಕ್ವಯರ್ ಪ್ಲಸ್ ಬೀಟಾ ಸ್ಕ್ವೇರ್ ಇದರ ಬೆಲೆಯನ್ನು ಕಂಡುಹಿಡಿಯಬೇಕು ಗುರು ಸಹ ತಾವು ವಿವರಿಸಿ ಸರ್ ಇಲ್ಲಿ ಆಲ್ಫಾ ಬೀಟಾ ಆರ್ ದಿ ಜೀರೋಸ್ ಆಫ್ ದಿ ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್ ಫೈಂಡ್ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಇರೋದ್ರಿಂದ ನಾವು ಈ ಬಹುಪದೋಕ್ತಿಯಲ್ಲಿರ್ತಕ್ಕಂತಹ ಎ ಬಿ ಸಿ ಗಳ ಬೆಲೆಗಳನ್ನು ಬರಿತಾ ಇದ್ದೀವಿ ಹಾಗೇನೇ ಈ ಬಹುಪದೋಕ್ತಿಯ ಈ ಮೂರು ಅಂಶಗಳನ್ನು ಬರೆದಾದ ಮೇಲೆ ಶೂನ್ಯತೆಗಳ ಮೊತ್ತ ಸಮ್ ಆಫ್ ಜೀರೋಸ್ ಆಲ್ಫಾ ಪ್ಲಸ್ ಬೀಟಾ ಅದಕ್ಕೆ ಸೂತ್ರ ಗೊತ್ತಿದೆ ದಟ್ ಈಸ್ ಮೈನಸ್ ಆಫ್ ಎಕ್ಸ್ ನ ಸಹಗುಣಕ ಸಹಗುಣಕ ಅಂದ್ರೆ ಮೈನಸ್ ಬಿ ಬೈ ಅಂತ ಆಫ್ ಎಕ್ಸ್ ಬೈ ಕೋ ಎಫಿಶ್ ಎಕ್ಸ್ವಾರ್ಡ್ ಆ ಬೆಲೆಗಳನ್ನ ನೋಡಿ ಮೈನಸ್ ಇರೋದ್ರಿಂದ ಗಮನ ಹರಿಸಬೇಕು ಸಹಗುಣಕ ಎಕ್ಸ್ ನ ಸಹಗುಣಕ ಮೈನಸ್ ಆಗಿರೋದ್ರಿಂದ ಅದನ್ನ ಸಪರೇಟ್ ಆಗಿ ಬರ್ದಿದೀವಿ ಗುಣಿಸಿದ್ರೆ ಪ್ಲಸ್ ಆಯ್ತು ಸೊ ಸಂಕ್ಷೇಪಿಸಿದ ನಾಲ್ಕಾಯ್ತು ಹಾಗೇನೆ ಶೂನ್ಯಗಳ ಶೂನ್ಯತೆಗಳ ಗುಣಲಬ್ಧ ಪ್ರಾಡಕ್ಟ್ ಆಫ್ ಜೀರೋಸ್ ಆಲ್ಫಾ ಬೀಟ್ ಸಾರಿ ಬೀಟಾ ತೆಗೆದುಕೊಂಡಿದ್ದೀವಿ ಇಲ್ಲಿ ಸ್ಥಿರಾಂಕ ಬೈ ಎಕ್ಸ್ ಅದ ಸಾಗುಣಕ ಕೋಯಿಫಿಷ್ ಆಫ್ ಎಕ್ಸ್ಕ್ವಾಡ್ ಛೇದದಲ್ಲಿ ನ್ಯೂಮರೇಟ್ರಿನಲ್ಲಿ ಕಾನ್ಸ್ಟಂಟ್ ಇದೆ ಈ ವ್ಯಾಲ್ಯೂ ಬಂತು ಸರ್ ಹದಿನೈದು ಬೈ ಮೂರು ಹಾಗಾದರೆ ಅವರು ಕೇಳಿರೋದಕ್ಕೆ ಉತ್ತರ ಬರಲಿಲ್ಲ ನಮಗೆ ಆಲ್ಫಾ ಪ್ಲಸ್ ಬೀಟಾ ಬಂದಿದೆ ಆಲ್ಫಾ ಬೀಟಾ ಬಂದಿದೆ ಇದು ಬೇಕು ಅಂದ್ರೆ ಮಾಡ್ತಿರಿ ಸರ್ ಈಗ ಆಲ್ಫಾ ಸ್ಕ್ವಯರ್ ಪ್ಲಸ್ ಬಿ ಟಾ ಹೇಗ್ ಹೇಗೆ ಕಂಡು ಹಿಡಿತೀ ಸೂತ್ರ ಮಕ್ಕಳು ಆಗ್ಲೇ ಯೋಚನೆ ಮಾಡ್ಬಿಟ್ಟಿದ್ದಾರೆ ಸೂತ್ರನ ಈ ಸೂತ್ರನ ನೋಡ್ತಾರೆ ಇಲ್ಲಿ ಬೆಲೆಗಳನ್ನ ಹಾಕ್ತಾರೆ ನೋಡಿ ಆಲ್ಫಾ ಪ್ಲಸ್ ಸೂತ್ರ ಅದು ಎ ಪ್ಲಸ್ ಬಿ ಹೋಲ್ ಸ್ಕ್ವರ್ವರ್ ಪ್ಲಸ್ ಬಿ ಸ್ಕ್ವಾ ಪ್ಲಸ್ ಟು ಎ ಬಿ ನೋಡಿ ಪ್ಲಸ್ ಬೀಟ್ ಆಗೋದು ಆಲ್ಫಾ ಬೀಟ್ ಆಗೋದು ಆ ಬೆಲೆಗಳನ್ನ ಆದೇಶಿಸಿದರೆ ಸಂಬಿಟ್ರೆ ನಮಗೆ ಸಮ್ ಆಫ್ ದಿ ಸ್ಕ್ವಯರ್ಸ್ ಬಂದೇ ಉಡುತ್ತೆ ಆರು ಬಂತು ಸರ್ ಸುಲಭ ಇದೆ ಅಲ್ವಾ ಸರ್ ಸಮ್ ಆಫ್ ದ ಝೀರೋಸ್ ಕಂಡುಹಿಡೀಬೇಕು ಪ್ರಾಡಕ್ಟ್ ಆಫ್ ದ ಝೀರೋಸನ್ನು ಕಂಡುಹಿಡಿಯೋಣ ಅವುಗಳ ಸಹಾಯದಿಂದ ಎ ಪ್ಲಸ್ ಬಿ ಹೋಲ್ಸ್ ಸೂತ್ರವನ್ನು ಬರ್ಕೊಂಡು ಅದರಲ್ಲಿ ಈ ಬೆಲೆಗಳನ್ನು ಆದೇಶಿಸಿದರೆ ನಮಗೆ ಆಲ್ಫಾ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಬರುತ್ತೆ ಅನ್ನೋದು ನಮಗೆ ಮನವರಿಕೆ ಆಗಿದೆ ಇಪ್ಪತ್ತ ಎರಡನೇ ಲೆಕ್ಕ ತಗೊಳ್ಳೋಣ ಸರ್ ಅಲ್ಲೂ ಕೂಡ ಎರಡು ಆಪ್ಷನ್ಸ್ ಇದೆ ಹಾಗಾಗಿ ನಾನು ಎರಡನ್ನೂ ಒಮ್ಮೆಗೆ ತಮಗೆ ಗಮನಕ್ಕೆ ತೋರಿಸ್ತಾ ನಂತರದಲ್ಲಿ ಒಂದೊಂದನ್ನೇ ತೆಗೆದುಕೊಂಡು ನಾವೀಗ ಯೋಚನೆ ಮಾಡೋಣ ಇಪ್ಪತ್ತೆರಡನೇ ಲೆಕ್ಕದಲ್ಲಿ ಮೊದಲನೇದು ಓದಿ ಸರ್ ಸೊ ಸಮತಟ್ಟಾದ ನೆಲದ ಮೇಲಿರುವ ಒಂದು ನೇರ ಕಟ್ಟಡದ ತುದಿಗೆ ಅದೇ ನೆಲದಲ್ಲಿ ಕಟ್ಟಡದ ಬುಡದಿಂದ ಒಂಬತ್ತು ರೂಟ್ ಮೀ ಒಂಬತ್ತು ರೂಟ್ ಮೂರು ಮೀಟರ್ ದೂರದಲ್ಲಿರುವ ಒಂದು ಬಿಂದುವಿನಲ್ಲಿ ಉಂಟಾದ ಉನ್ನತ ಕೊನುವ ಅರವತ್ತು ಡಿಗ್ರಿ ಆಗಿದೆ ಕಟ್ಟಡದ ಎತ್ತರ ಕಂಡು ಹಿಡಿಯಿರಿ ಅಂತ ಇದೆ ಸರ್ ಇಮೇಜ್ ಬಂತು ತಾವು ಈ ಇಮೇಜ್ ಇಟ್ಕೊಂಡು ಮಕ್ಕಳಿಗೆ ವಿವರಿಸಿ ಸರ್ ಸ್ವಲ್ಪ ಬಹಳ ಸುಲಭ ಸರ್ ಪ್ರಭು ಈ ಇಮೇಜ್ ನೋಡಿದ್ರೆ ಮಕ್ಕಳು ಬಿಡ್ತಾರೆ ಕಾರಣ ಏನು ಅಂದ್ರೆ ಉನ್ನತ ಕೋನ ಅರವತ್ತು ಡಿಗ್ರಿ ಇದೆ ಹಾಗೇನೆ ಈ ಏನು ಕಟ್ಟಡ ಇದೆ ಆ ಕಟ್ಟಡದಿಂದ ದೂರವನ್ನು ಕೊಟ್ಟಿದ್ದಾರೆ ಒಂಬತ್ತು ರೂಟ್ ಮೂರು ನಾವಿಲ್ಲಿ ಕಟ್ಟಡದ ಎತ್ತರ ಕಂಡು ಹಿಡಿಬೇಕು ಹೆಚ್ಚು ಸರಿ ಈಗ ಸೈನ್ ತಗೋಬೇಕು ಕಾಸ್ ತಗೋಬೇಕು ಟ್ಯಾನ್ ತಗೋಬೇಕು ಯಾವ ತಗೋ ಸರ್ ಇಲ್ಲಿ ಕಾಸು ಮತ್ತೆ ಸೈನ್ ತಗೊಳ್ಳೋ ಪ್ರಮೇಯನೇ ಇಲ್ಲ ಕಾರಣ ವಿಕರಣದ ಬೆಲೆ ಕೊಟ್ಟಿಲ್ಲ ಪ್ಲಸ್ ಅವಶ್ಯಕತೆನೇ ಇಲ್ಲ ಸೊ ಇಲ್ಲಿ ಗೊತ್ತಿರೋದು ನಮ್ಗೆ ಏನು ಒಂದು ಇಲ್ಲಿ ಪಾರ್ಶ್ವಬಾಹು ಅಂದ್ರೆ ಅಡ್ಜಸ್ಟೆಂಟ್ ಸೈಡ್ ಗೊತ್ತಿದೆ ಸರ್ ಕಂಡು ಅಭಿಮುಖ ಅಭಿಮುಖ ಅಪೋಸಿಟ್ ಸರ್ ಸೊ ಟ್ಯಾನ್ ಸಿಕ್ಸ್ಟಿ ಎಷ್ಟು ಅಂತ ಗೊತ್ತಲ್ವಾ ಸರ್ ಟ್ಯಾನ್ ಸಿಕ್ಸ್ಟಿನ ತಗೊಂಡ್ರೆ ಸಾಕು ನಮಗೆ ಉತ್ತರ ಬರುತ್ತೆ ಸರ್ ಆ್ಯಂಡ್ ಗೊತ್ತಿದೆ ನಮಗೆ ಹಾಗಾಗಿ ಟ್ಯಾನ್ ಟಾ ಇಸ್ ನಥಿಂಗ್ ಬಟ್ ಆಪೋಸಿಟ್ ಸೈಡ್ ಬೈ ಅಡ್ಜೆಸೆಂಟ್ ಸೈಡ್ ಅಂತ ಗೊತ್ತಿದೆ ಸೊ ಇದನ್ನು ಓರೆ ಗುಣಾಕಾರ ಮಾಡಿದ್ರೆ ರೂಟ್ ತ್ರೀ ಇಂಟು ರೂಟ್ ತ್ರೀ ಈಸ್ ತ್ರೀ ಅಂತ ಗೊತ್ತು ತ್ರೀ ಇಂಟು ಸ ನೈನ್ ಇಸ್ ಟ್ವೆಂಟಿ ಸೆವೆನ್ ಸೊ ಆ ಕಟ್ಟಡದ ಎತ್ತರ ಇಪ್ಪತ್ತ ಏಳು ಮೀಟರ್ಸ್ ಇದೆಯಂತೆ ಸೊ ಮಕ್ಕಳೇ ನೋಡಿ ಏನೇನು ಕೊಟ್ಟಿದ್ದಾರೆ ಸರ್ ಆಂಗಲ್ ಆಫ್ ಎಲಿವೇಶನ್ ಕೊಟ್ಟಿದ್ದಾರೆ ತ್ರೀ ಡಿಗ್ರಿ ಕೊಡಿದ್ದಾರೆ ಸರ್ ಡಿಸ್ಟೆನ್ಸ್ ಫ್ರಾಮ್ ಬಿಲ್ಡಿಂಗ್ ಟು ದಿ ಫುಟ್ ಆಫ್ ದಿ ಬಿಲ್ಡಿಂಗ್ ಪಾಯಿಂಟ್ ಆಫ್ ಅಬ್ಸರ್ವೇಷನ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಎರಡು ಅಂಶಗಳಿಂದ ನಮಗೆ ಟ್ಯಾನ್ ಸಿಕ್ಸ್ಟಿ ಗೊತ್ತಿರಬೇಕು ಸರ್ ರೂಟ್ ತ್ರೀ ಅಂತ ಗೊತ್ತಿದ್ರೆ ಇದನ್ನು ಅತ್ಯಂತ ಸುಲಭವಾಗಿ ನಾವು ಬಿಡಿಸ್ಲಿಕ್ಕೆ ಸಾಧ್ಯ ಅಥವಾ ಇನ್ನೊಂದು ಆಪ್ಷನ್ ಇದೆ ಒಂದು ಕೋನಿನ ಒಂದು ಲೆಕ್ಕವನ್ನು ಕೊಟ್ಟಿದ್ದಾರೆ ತಾವು ಗಮನಿಸಿ ಒಂದು ಓರೆ ಎತ್ತರ ಕೊಟ್ಟಿದ್ದಾರೆ ಇಲ್ಲಿ ಓರೆ ಟೈಟ್ ಸ್ಲಾನ್ ಟೈಟ್ ಬಿಸಿ ಎಂಟು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಮತ್ತೆ ಶೃಂಗದಲ್ಲಿ ಆ ಕೋನ ಇದೆ ನೋಡಿ ಈ ಚಿತ್ರದಲ್ಲಿ ನೋಡ್ಬೇಕು ನೀವು ಓ ಸಿ ಬಿ ಮಾತ್ರ ಕೊಟ್ಟಿದ್ದಾರೆ ಎ ಸಿ ಬಿ ಅಲ್ಲ ಕೋನ ಓ ಸಿ ಬಿ ಅನ್ನ ಅರವತ್ತು ಡಿಗ್ರಿ ಅಂತ ಕೊಟ್ಬಿಟ್ಟು ಆ ಎ ಬಿ ಇದೆ ನೋಡಿ ಆ ಪಾದದ ವೃತ್ತ ಪಾದದ ಅದರ ವ್ಯಾಸವನ್ನ ನಾವು ಕಂಡುಹಿಡಿಬೇಕಂತೆ ಗುರು ಸೊ ಚಿತ್ರವನ್ನು ಆ ಪ್ರಶ್ನೆ ಪತ್ರಿಕೆಯಲ್ಲೇ ಕೊಟ್ಟಿರೋದ್ರಿಂದ ಸೊ ಮಕ್ಕಳಿಗೆ ಬಿಡಿಸೋದಕ್ಕೆ ಸುಲಭ ಆಗತ್ತೆ ಕಾರಣ ಏನು ಅಂದರೆ ನಾವಿಲ್ಲಿ ಓ ಬಿ ಸಿ ತ್ರಿಭುಜವನ್ನ ತೆಗೆದುಕೊಂಡು ಇಲ್ಲಿ ತ್ರಿಕೋನಮಿತಿಯನ್ನ ಅಳವಡಿಸಿದ್ರೆ ಉತ್ತರ ತ್ರಿಕೋನ ತ್ರಿಕೋನಮಿತಿಯನ್ನು ಅಳವಡಿಸಬೇಕಾದ್ರೆ ಏನ್ ಮಾಡ್ಬೇಕು ನನಗೆ ಬಿ ಬೇಕಾಗಿದೆ ಹಾಗೆ ಬಿ ಸಿ ಅನ್ನ ಕೊಟ್ಟಿರೋದ್ರಿಂದ ನಾನು ಇಲ್ಲಿ ಸೈನ್ ಸಿಕ್ಸ್ಟಿ ಅನ್ನ ತಗೊಂಡ್ರೆ ಹಿಂದಿನ ಲೆಕ್ಕದಲ್ಲಿ ಏನ್ ತಗೊಂಡ್ರಿ ಸರ್ ತಾವು ಹಿಂದಿನ ಲೆಕ್ಕದಲ್ಲಿ ತಗೊಂಡಿದೀವಿ ಅಲ್ಲಿ ಅವಕಾಶವನ್ನು ನೋಡಿಕೊಂಡು ಸಂದರ್ಭವನ್ನು ನೋಡಿಕೊಂಡು ಯಾವ್ದು ಕೊಟ್ಟಿದ್ದಾರೆ ಯಾವ್ದು ಕಣ್ಣಿಡಿಬೇಕು ಹಾಗೆ ಸೈನ್ ಕಾಸ ಟ್ಯಾನ್ ಅನ್ನೋದನ್ನು ನಾವು ತೀರ್ಮಾನ ಮಾಡಬೇಕಾಗತ್ತೆ ಸೊ ಸೈನ್ ಸಿಕ್ಸ್ಟಿ ರೂಟ್ ತ್ರೀ ಬೈ ಟು ಅಂತ ಗೊತ್ತು ಸೈನ್ ಈಸ್ ಆಪೋಸಿಟ್ ಬೈ ಹೈಪಾಟನಸ್ ಅಂತ ಗೊತ್ತಿದೆ ಇದನ್ನು ನೋಡಿ ಇಲ್ಲಿ ಬಿ ಸಿ ಕೊಟ್ಬಿಟ್ಟಿದ್ದಾರೆ ಸಿ ದಿಸ್ ಈಸ್ ದಿ ಬ್ಯೂಟಿ ಆಫ್ ಟ್ರಿಗ್ನಾಮಿಟ್ರಿ ಸರ್ ಸೈನ್ ಸಿಕ್ಸ್ಟಿ ಗೊತ್ತು ಆ ಎರಡು ಬಾಹುಗಳಲ್ಲಿ ಒಂದು ಬಾಹು ಗೊತ್ತಾದರೆ ಇನ್ನೊಂದು ಬಾಹುವನ್ನು ಆರಾಮಕ್ಕೆ ಓರೆ ಗುಣಾಕಾರ ಮಾಡೋದ್ರ ಮೂಲಕ ನಾವು ಕಂಡಿಡಿದ್ಬಿಟ್ವಿ ಸೊ ಓಬಿ ಗೊತ್ತಾಗೋಯ್ತು ಎಗೈನ್ ವ್ಯಾಸ ಕೇಳಿರೋದ್ರಿಂದ ಕಂಡು ಪ್ರೌಢಲಿ ಸೈನ್ಸ್ ಸಿಕ್ಸ್ಟಿ ಅನ್ನ ಹಾಕೊಂಡು ಮುಂದುವರಿಸ್ತಾ ಇದ್ವಿ ಸೊ ಹಿಂದಿನ ಲೆಕ್ಕಕ್ಕೂ ಈ ಲೆಕ್ಕಕ್ಕೂ ದಯಮಾಡಿ ಮಕ್ಕಳೇ ಕಂಪೇರ್ ಮಾಡ್ಕೊಳ್ಳಿ ಕನ್ಫ್ಯೂಷನ್ ಮಾಡ್ಕೋಬೇಡಿ ಅದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಮುಂದಿನ ಹೆಜ್ಜೆಯನ್ನ ಬಹಳ ದಿಟ್ಟವಾಗಿ ಇಡ್ತಾ ಹೋಗೋಣ ನಾವು ಹದಿಮೂರನೇ ಇಪ್ಪತ್ತ್ಮೂರನೇ ಲೆಕ್ಕ ನೋಡೋಣ ತ್ರಿಜಿ ಚಿತ್ರದಲ್ಲಿ ತ್ರಿಜ್ಯ ಏಳು ಸೆಂಟಿಮೀಟರ್ ಇರುವಂತೆ ಓ ಕೇಂದ್ರವಿರುವ ವೃತ್ತದಲ್ಲಿ ಒಂದು ಕಂಸವು ಇದರ ಕೇಂದ್ರದಲ್ಲಿ ಮೂವತ್ತು ಡಿಗ್ರಿ ಕೋನವನ್ನು ಉಂಟು ಮಾಡ್ತಾ ಇದೆ ಚಿತ್ರ ತಾವು ನೋಡ್ತಾ ಇದ್ದೀರಿ ಮುಂದೆ ಬರ್ತಾ ಇದೆ ಸೋ ಹಾಗಾದರೆ ಛಾಯೆಗೊಳಿಸದ ಇರುವ ಭಾಗದ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯಬೇಕಂತೆ ನೋಡಿ ಛಾಯೆಗೊಳಿಸ್ತಾ ಇದ್ದೀವಿ ಬಹಳ ಪುಟ್ಟದಾಗಿದೆ ಆ ಕೋನ ಮೂವತ್ತು ಡಿಗ್ರಿ ರಿಂದ ಭಾಳ ಚಿಕ್ಕದಾಗಿದೆ ಆಕೃತಿ ಅದು ನಮಗೆ ಬೇಕಾಗಿರೋದು ಆ ಪ್ರಶ್ನಾರ್ಥಕ ಚಿಹ್ನೆಯ ಭಾಗ ಇದೆ ನೋಡಿ ಛಾಯೆಗೊಳಿಸದ ಆ ಭಾಗದ ವಿಸ್ತೀರ್ಣವನ್ನು ಕಣ್ಣಿಡಬೇಕು ಸರ್ ಇದನ್ನು ಯಾವ ರೀತಿ ಬಿಡಿಸೋದು ಗುರು ಸರ್ ಇದನ್ನು ಪ್ರೌಲಿ ಮಕ್ಕಳಿಗೆ ಕನ್ಫ್ಯೂಸನ್ ಆಗದೆ ಇದನ್ನ ಉತ್ತರ ತುಂಬಾ ಚೆನ್ನಾಗಿ ತಾವು ಬರ್ದಿದಿರಿ ಸರ್ ಇಲ್ಲಿ ಬಿಕಾಸ್ ಗೊಳಿಸದ ಅಂದ್ರೆ ಅರ್ಥ ಅನ್ಶೇಡೆಡ್ ಪಾರ್ಟ್ ಇಂದೇ ಬೇಕು ಅಂದಾಗ ಅದಕ್ಕೆ ಶೇಡೆಡ್ ಪಾರ್ಟ್ ಫಸ್ಟ್ ಕಂಡಿಡ ಶೇಡೆಡ್ ಪಾರ್ಟ್ ಸೂತ್ರ ಏನ್ ಅದಕ್ಕೆ ಬಹಳ ಸಿಂಪಲ್ ಸರ್ ಸರ್ಟಿ ಸೊ ತೀಟ ಪೈ ಗೊತ್ತು ಆರ್ ಗೊತ್ತು ಇದನ್ನೆಲ್ಲ ಸಂಕ್ಷೇಪಿಸಿದರೆ ನಮಗೆ ಸೆವೆಂಟಿ ಅಂತ ಬರುತ್ತೆ ಮಾಡೋಣ ಈ ಭಾಗ ಬಂದ್ರೆ ನನಗೆ ವೃತ್ತದ ವಿಸ್ತೀರ್ಣ ಕಂಡು ಹಿಡಿಯೋದು ಗೊತ್ತು ಆರ್ ಸ್ಕ್ವಾಡ್ ಹೌದು ಸ್ಕ್ವಾರ್ಡ್ ನ ಕಂಡಿಡಿದು ಅದ್ರಲ್ಲಿ ಎಪ್ಪತ್ತೇಳು ಬೈ ಆರು ಅಂದ್ರೆ ಶೇಡೆಡ್ ಪಾರ್ಟ್ ಅನ್ನ ಮೈನಸ್ ಮಾಡಿದ್ರೆ ನಮಗೆ ಉತ್ತರ ಬರುತ್ತೆ ಎಷ್ಟು ಸರ್ ಅದಕ್ಕೆ ಉತ್ತರ ಸೊ ಇದಕ್ಕೆ ಫೈನಲಿ ನೂರ ನಲವತ್ತೊಂದು ಪಾಯಿಂಟ್ ಒಂದು ಆರು ಸ್ಕ್ವೇರ್ ಸೆಂಟಿಮೀಟರ್ ಆರ್ ಸೆಂಟಿಮೀಟರ್ ಸ್ಕ್ವೇರ್ ಬರ್ತಾ ಇದೆ ದಿಸ್ ಈಸ್ ದಿ ಏರಿಯಾ ಆಫ್ ದಿ ಅನ್ಶೇಡೆಡ್ ಪಾರ್ಟ್ ಆಫ್ ಎ ಗಿವನ್ ಸರ್ಕಲ್ ಮಕ್ಕಳೇ ಇಲ್ಲಿ ತಾವು ಪ್ರಶ್ನೆಯನ್ನು ಸರಿಯಾಗಿ ಓದ್ಕೊಳ್ಳಿ ಛಾಯೆ ಗೋಳಿ ಸದಾ ಅಂತ ಕೊಟ್ಟಿದ್ದಾರೆ ಅವಸರ ಇರುತ್ತೆ ಟೆನ್ಷನ್ ಇರುತ್ತೆ ತುಂಬ ಇಮೋಷನಲ್ ಫ್ಯಾಕ್ಟರ್ಸ್ ಎಲ್ಲ ಇರುತ್ತೆ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನೀವು ಯು ಟು ರೀಡ್ ದ ದಶನ್ ವೆರಿ ವೆರಿ ಕೇರ್ಫುಲಿ ಇಲ್ಲಾಂದರೆ ಅನ್ಯಾಯವಾಗಿ ನಿಮಗೆ ಗೊತ್ತಿದ್ದರೂ ಕೂಡ ನೀವು ತುಂಬ ಮುಂದೆ ಪಶ್ಚಾತ್ತಾಪ ಪಡಬೇಕಾಗತ್ತೆ ಹಾಗಾಗಿ ಗೊಳಿಸದ ಬೇಕು ಗೊಳಿಸಿದ ಕಂಡಿಡ್ಕೊಂಡು ಅದರ ಸಹಾಯದಿಂದ ಗೊಳಿಸದ ವಿಸ್ತೀರ್ಣವನ್ನು ಛಾಯೆಗೊಳಿಸದ ವಿಸ್ತೀರ್ಣವನ್ನು ನಾವು ಇಪ್ಪತ್ತ್ಮೂರನೇ ಲೆಕ್ಕದಲ್ಲಿ ಅರ್ಥ ಮಾಡಿಕೊಂಡ್ವಿ ಇನ್ನು ಒಂದು ಇಪ್ಪತ್ನಾಲ್ಕನೇ ಲೆಕ್ಕ ಒಂದು ನೇರ ವೃತ್ತದ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ನಾಲ್ನೂರ ನಲವತ್ತು ಸ್ಕ್ವಯರ್ ಸೆಂಟಿಮೀಟ್ರ್ ಇದೆ ಅದರ ಪಾದ ತ್ರಿಜ್ಯ ಏಳು ಇದೆಯಂತೆ ಹಾಗಾದರೆ ಘನ ಫಲವನ್ನು ವಾಲ್ಯೂಮ್ನ ನ ಕಣ್ಣಿಡ್ರಿ ಸರ್ ಈಗ ವಾಲ್ಯೂಮ್ ಕಂಡು ಹಿಡಿಯೋಕೆ ಸರ್ ಕೊಟ್ಟರು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಯಾಕೆ ಸರ್ ಬೇಕಿತ್ತು ನಮಗೆ ಈಗ ಪ್ರಬಲಿ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಆಧಾರವಾಗಿ ಇಟ್ಕೊಂಡ್ಬಿಟ್ಟು ನಾವು ಮೊದಲು ಹೆಚ್ಚಿನ ಬೆಲೆ ಕಂಡುಹಿಡಿಬೇಕು ಸರ್ ಯಾಕೆ ಸರ್ ಯಾಕೆ ಕಾರಣ ಘನಫಲಕ್ಕೆ ಸೂತ್ರ ಏನಿದೆ ಅಂದ್ರೆ ಸೊ ಪೈ ಆರ್ ಆರ್ಡ್ ಪೈಆರ್ವಾಡ್ ಹೆಚ್ಚು ಕೊಟ್ಟಿದೆ ಮೊದಲನೇ ಅಂಶ ಅಂದ್ರೆ ದಟ್ ಈಸ್ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಆಫ್ ದಿ ಸಿಲಿಂಡರ್ ನ ಸಹಾಯದಿಂದ ಹೆಚ್ಚು ಬಂತು ಸರ್ ಇಲ್ಲಿ ಹತ್ತು ನೆಕ್ಸ್ಟ್ ಗಲ ಫಲಕ ಸೂತ್ರವನ್ನ ದೊಡ್ ವಾಲ್ಯೂಮ್ ಆಫ್ ದ ಸಿಲಿಂಡರ್ ಪೈ ಆರ್ ಸ್ಕ್ವಾಡ್ ಹೆಚ್ಚಿದೆ ನಮಗೆ ಆರ್ ಗೊತ್ತಿದೆ ಹೆಚ್ ಕಂಡು ಹಿಡ್ದಿದೀವಿ ಸಂಕ್ಷೇಪಿಸಿದ್ರೆ ಸಾವಿರದ ಐನೂರ ನಲವತ್ತು ಕ್ಯೂಬಿಕ್ ಸೆಂಟಿಮೀಟರ್ ಆಗ್ತಾಯಿದೆ ಸರ್ ಇಲ್ಲಿ ಘನ ಸೆಂಟಿಮೀಟರ್ ಸರ್ ಘನ ಅಂದರೆ ಅವರು ನೇರವಾಗಿ ಎತ್ತರ ಕೊಟ್ಟಿಲ್ಲ ಸರ್ ನಮಗೆ ಬದಲಾಗಿ ಅವರು ಆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕರಡು ಸರ್ಫೇಸ್ ಏರಿಯಾ ಕೊಟ್ಟಿದ್ದಾರೆ ಅದರ ಸಹಾಯದಿಂದ ಎತ್ತರವನ್ನು ಕಂಡುಹಿಡ್ಕೊಂಡು ಆ ಎತ್ತರವನ್ನು ಘನಫಲ ಸೂತ್ರದಲ್ಲಿ ಆದೇಶಿಸಿದಾಗ ಮಾತ್ರ ನಮಗೆ ಘನಫಲ ಬರುತ್ತೆ ಇದು ಎರಡು ಭಾಗಗಳಿಂದ ಹೆಚ್ಚು ಕಣ್ಣು ಒಂದು ಅಂಕ ಅಂತ ಇಟ್ಕೊಡೋಣ ಈ ವಾಲ್ಯೂಮ್ನ ಕಣ್ಣಿಡಿಯೋದಕ್ಕೆ ಒಂದು ಅಂತ ಹೇಳಿ ನಾವು ಈ ರೀತಿ ವಿಭಜನೆ ಮಾಡ್ಕೋ ಈಗ ಫೋರ್ತ್ ಮೇನ್ ಹೋಗೋಣ ಸರ್ ಇವಾಗ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಪ್ಪತ್ತೈದನೇ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ ಇಲ್ಲಿಂದ ಮೂರು ಅಂಕಕ್ಕೆ ಅವರು ಬರಿಬೇಕಾಗತ್ತೆ ಗಮನ ಇಟ್ ಕೇಳಿ ನಾಲ್ಕನೆಯ ಮೇನು ತ್ರೀ ಮಾರ್ಕ್ಸ್ ಗೆ ರಿಲೇಟೆಡ್ ಆಗಿರತ್ತೆ ಹಂತಗಳನ್ನ ಇನ್ನೂ ಸ್ಪಷ್ಟವಾಗಿ ಬರಿಬೇಕಾಗತ್ತೆ ಇಲ್ಲಿ ಒಂಬತ್ತು ಪ್ರಶ್ನೆಗಳು ಬರುತ್ತೆ ಸರಿ ಇವರು ಒಂಬತ್ತು ಪ್ರಶ್ನೆ ಆರು ಪ್ರಶ್ನೆಗಳಿರ್ತಿದ್ದನ್ನ ಒಂಬತ್ತಕ್ಕೆ ಏರ್ಸಿದರೆ ತುಂಬ ಡೀಟೇಲ್ಡಾಗಿ ಬರೀತಕ್ಕಂಥ ಲೆಕ್ಕಗಳನ್ನೇ ಆಯ್ಕೆ ಮಾಡ್ತಾರೆ ಹಾಗಾಗಿ ಮಕ್ಕಳು ಈ ಕಡೆಗೆ ತುಂಬ ಗಮನ ಕೊಡಬೇಕು ನೋಡಿ ಈ ಮೇಯ್ನನ್ನು ಮಾಡಲಿಕ್ಕೆ ನಮಗೆ ಸಮಯನೂ ಕೂಡ ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ಈಗ ಇಪ್ಪತ್ತೈದರಲ್ಲಿ ಮೊದಲನೇ ಲೆಕ್ಕವನ್ನು ನಾವು ತೆಗೆದುಕೊಳ್ಳೋಣ ಒಂದು ಭಿನ್ನ ರಾಶಿ ಇದೆಯಂತೆ ಅಂಶಕ್ಕೆ ಛೇದಕ್ಕೆ ಮೂರನ್ನು ಕೂಡಿಸ್ಬಿಟ್ರೆ ಅದು ಏಯ್ಟ್ ಬೈ ಲೆವೆನ್ ಆಗಿಬಿಡತ್ತಂತೆ ಅದೇ ಭಿನ್ನ ರಾಶಿಯಲ್ಲಿ ಅಂಶ ಮತ್ತೆ ಛೇದಗಳಲ್ಲಿ ಮೂರನ್ನ ಕಳೆದರೆ ಅದು ಟೂ ಬೈ ಫೋರ್ ಫೈವ್ ಆಗ್ಬಿಡುತ್ತಂತೆ ಹಾಗಾದರೆ ಆ ಭಿನ್ನ ರಾಶಿಯನ್ನು ಕಂಡುಹಿಡಿಯಿರಿ ಆ ಫ್ರಾಕ್ಷನ್ ಕಂಡುಹಿಡಿಯಿರಿ ಅಂತ ಕೇಳ್ತಾ ಇದೆ ಅಂದ್ರೆ ಇಲ್ಲಿ ಕೊಟ್ಟಿರೋದ್ ಸಮ್ಮ ಪ್ರಭುಲಿ ಇಂಗ್ಲಿಷ್ ತಗೊಂಡ್ರೆ ಸರ್ ಫ್ರಾಕ್ಷನ್ ಗೆ ನ್ಯೂಮರೇಟರ್ ಡಿನಾಮಿನೇಟರ್ಗೆ ತ್ರೀನ ಆ್ಯಡ್ ಮಾಡಿದ್ರೆ ಏಟ್ ಬೈ ಲೆವೆನ್ ಬರುತ್ತೆ ಹಾಗೇನೆ ಸೆಕೆಂಡ್ ಪಾರ್ಟ್ ಅಲ್ಲಿ ನ್ಯೂಮರೇಟರ್ ಡಿನಾಮಿನೇಟರ್ ಗೆ ಕಳೆದ್ರೆ ನಮ್ಗೆ ಟೂ ಬೈ ಫೈವ್ ಬರುತ್ತೆ ಹಾಗಾದ್ರೆ ಫ್ರಾಕ್ಷನ್ ಅನ್ನ ಕಂಡು ಹಿಡಬೇಕು ನಾವೀವಾಗ ಭಿನ್ನ ರಾಶಿಯನ್ನ ಎ ಬೈ ಬಿ ಅಂತ ತೆಗೆದುಕೊಂಡು ಪ್ರಾರಂಭ ಹಾಗಾಗಿ ಮೊದಲನೇ ಸಮೀಕರಣ ಏನಾಗುತ್ತೆ ಸರ್ ಮೂರನ್ನ ಕೂಡಿದ್ರೆ ಏಟ್ ಬೈ ತ್ರೀ ಅಂತ ಬರುತ್ತೆ ಕೊಟ್ಟಿದ್ದಾರೆ ಸರ್ ನೇರವಾಗಿ ಬಂತು ನಮಗೆ ಹಾಗಾದ್ರೆ ಎ ಪ್ಲಸ್ ತ್ರೀ ಭಾಗಿಸು ಬಿ ಬೈ ತ್ರೀ ಇದನ್ನ ಓರೆ ಗುಣಾಕಾರ ಮಾಡ್ಕೊಳ್ಳೋಣ ಅದನ್ನ ಸುಲಭ ರೂಪಕ್ಕೆ ತಂದ್ಬಿಟ್ರೆ ಒಂದು ಸಮೀಕರಣ ಒಂದು ಈಕ್ವೇಶನ್ ಬಂದೇ ಉಡ್ತು ಹಾಗೇನೆ ಎರಡನೇ ಸಮೀಕರಣ ಎರಡನೇ ಕಂಡೀಷನ್ ಕಂಡೀಷನ್ ತಗೊಳ್ಳಿ ಆ ಮೂರನ್ನ ಕಳೆದ್ರೆ ಟೂ ಬೈ ಫೈವ್ ಬರುತ್ತೆ ಓರೆ ಗುಣಾಕಾರ ಮಾಡಿ ಸಂಕ್ಷೇಪಿಸಿ ಇದನ್ನ ಏನ್ ಮಾಡ್ಬಿಡಿ ಇವಾಗ ಈ ಸಂಕ್ಷೇಪಿಸಿದ ನಂತರ ನಾಲ್ಕರಿಂದ ಥ್ರೋಔಟ್ ಮಲ್ಟಿಪ್ಲೈ ಮಾಡಿ ಯಾಕೆ ಸರ್ ಅಂದ್ರೆ ಅಲ್ಲಿ ಏಟ್ ಬಿ ಕೆಳಗೆ ಏಟ್ ಬಿ ನೇ ಬಂದ್ಬಿಟ್ರೆ ನಮಗೆ ಬಿ ನ ಎಲಿಮಿನೇಟ್ ಮಾಡ್ಬೋದು ಸೊ ಎಲಿಮಿನೇಷನ್ ಮೆಥಡಿಂದ ಸಾಲ್ವ್ ಮಾಡ್ಬೋದು ಸರ್ ಸರ್ ಹಾಗಾಗಿ ಇವಾಗ ಇದನ್ನ ಸಪ್ಟ್ರಾಕ್ಟ್ ಮಾಡೋಣ ಒಂದರಲ್ಲಿ ಇನ್ನೊಂದನ್ನು ಕಳೆದ್ಬೋಳ ಸೊ ನೋಡಿ ಏಟ್ ಬಿ ಮೈನಸ್ ಏಟ್ ಬಿ ಇದು ಪ್ಲಸ್ ಏಟ್ ಬಿ ಆಗುತ್ತೆ ಸಪ್ಟ್ರಾಕ್ಟ್ ಮಾಡೋದ್ರಿಂದ ಸೊ ಲೆವೆನ್ ಎ ನಲ್ಲಿ ಟ್ವೆಂಟಿ ಎ ಹೋಗ್ಬಿಟ್ರೆ ಮೈನಸ್ ನೈನ್ ಎ ಆಯಿತು ಬಲಭಾಗದಲ್ಲಿ ಮೈನಸ್ ತರ್ಟಿ ಸಿಕ್ಸ್ ಆಯಿತು ಸಬ್ಟ್ರಾಕ್ಷನ್ ಮಾಡೋದ್ರಿಂದ ಮೈನಸ್ ಫಾರ್ಟಿ ಫೈವ್ ಆಗೋಯ್ತು ಸೊ ಎ ಬೆಲೆ ಬಂದೇ ಬಿಡ್ತಲ್ಲ ಗುರು ಸರ್ ಸೊ ಇಲ್ಲಿ ಎ ಬೆಲೆ ಅಂದ್ರೆ ಅರ್ಥ ಭಿನ್ನರಾಶಿಯ ನ್ಯೂಮರೇಟರ್ ಅಂಶ ಬರಬೇಕಂದ್ರೆ ಏನ್ ಮಾಡ್ಬೇಕು ಸರ್ ನೆಕ್ಸ್ಟ್ ಮತ್ತೊಂದು ಯಾವ್ದಾದ್ರು ಎರಡು ಸಮೀಕರಣ ಇದೆಯಲ್ಲ ಸರ್ ಅದನ್ನ ತಗೊಳ್ಳಿ ಅಲ್ಲಿ ನೀವು ಆ ಎ ಬೆಲೆಯನ್ನು ಆದೇಶಿಸಿ ಸೊ ಸುಲಭ ರೂಪಕ್ಕೆ ಅಂದ್ರೆ ಬಿ ಬೆಲೆ ಬಂದೇ ಬಿಟ್ಟಿದೆ ತುಂಬಾ ಸುಲಭ ಸರ್ ಇದು ನೋಡಿದ್ರೆ ಪ್ರಾಬ್ಲಮ್ ಮಾಡಿರ್ತಾರೆ ಹೌದು ತುಂಬ ಸಮಸ್ಯೆ ಹಾಗಾದರೆ ಆ ಉತ್ತರವನ್ನು ಬರೆದ್ಬೋಡೋಣ ಸರ್ ಇದನ್ನು ಮಕ್ಕಳು ಬರೀಲೇಬೇಕು ಎ ಬೈ ಬಿ ಆ ಮೇಲ್ಗಡೆ ಬಲಭಾಗದ ಮೇಲ್ಗಡೆ ಬರೆದಿದೆ ಎ ಬೈ ಬಿ ಇಲ್ಲಿ ಬಿರಲ್ಲ ಸರ್ ಮಕ್ಕಳೇ ಒಂದ್ಸರಿ ನಿಮಗೋಸ್ಕರ ತಾಳೆಯನ್ನ ಬೇಗ ಸಂಕ್ಷೇಪವಾಗಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಯಾವ ಅಂಕಗಳೂ ಇರೋದಿಲ್ಲ ಮಕ್ಕಳೇ ನೋಡಿ ಸಂ ಇದನ್ನು ತಾಳೆ ಮಾಡಿದಾಗ ಏಯ್ಟ್ ಬೈ ಲೆವೆನ್ ಈಸ್ ಈಕ್ವಲ್ ಟು ಏಯ್ಟ್ ಬೈ ಲೆವೆನ್ ಟು ಬೈ ಫೈವ್ ಈಸ್ ಈಕ್ವಲ್ ಟು ಟು ಬೈ ಫೈವ್ ಅಂತ ಬರ್ತಾ ಇದೆ ಓಕೆ ಆರಂಭ ಸಮ ಇದೆ ಮಕ್ಕಳ ಗಮನಿಸಬೇಕು ಇಲ್ಲಿ ಎರಡಕ್ಕೂ ನಾವು ಉತ್ತರವನ್ನ ತೆಗೆದುಕೊಳ್ತಾ ಇದ್ದೀವಿ ನೀವು ಪರೀಕ್ಷೆಯಲ್ಲಿ ನಿಮಗೆ ಸುಲಭ ಅನಿಸತಕ್ಕ ಕಾನ್ಫಿಡೆನ್ಸ್ ಇರ್ತಕ್ಕಂತಹ ಉತ್ತರವನ್ನ ಬರಿಬೇಕು ಪ್ರೊಬ್ಲಿ ಈ ಸಮಸ್ಯೆಯನ್ನು ತೆಗೆದುಕೊಂಡ್ರೆ ಬಿಡಿಸ್ಬೇಕಾದ್ರೆ ನಾವು ಮನಸ್ಸಿನಲ್ಲಿ ಅದೇ ರೀತಿಯಲ್ಲಿ ಯೋಚನೆ ಮಾಡ್ಬೇಕಾಗತ್ತೆ ಅಲ್ವಾ ಸರ್ ಸರ್ ಈಗ ಈ ಸಮಸ್ಯೆ ತೆಗೆದುಕೊಳ್ಳೋಣ ಸರ್ ಹತ್ತು ವರ್ಷಗಳ ಬಳಿಕ ಒಬ್ಬ ಎಕ್ಸ್ ಅಂತಕ್ಕಂಥವರ ವಯಸ್ಸು ವೈ ವಯಸ್ಸಿಗಿಂತ ಎರಡರಷ್ಟು ಆಗ್ಬಿಡುತ್ತಂತೆ ಗುರು ಸರ್ ಆದರೆ ಅದೇ ವ್ಯಕ್ತಿ ಎಕ್ಸನ್ನು ಹತ್ತು ವರ್ಷ ಹಿಂದೆ ಹೋಗಿ ನೋಡಿದ್ರೆ ನಾವು ಆ ಎಕ್ಸ್ನ ವಯಸ್ಸು ವೈನ ವಯಸ್ಸಿಗಿಂತ ಆರಷ್ಟು ಈಗೆಲ್ಲ ಸಾಧ್ಯ ಇದು ಒಂದೇ ವ್ಯಕ್ತಿಗಳು ಇಬ್ರು ಮಾತಾಡ್ತಾ ಇದ್ದೀವಿ ಸೊ ಪ್ರಭು ಇದಕ್ಕೆ ನಾವು ಉತ್ತರವನ್ನ ಕಂಡುಕೊಂಡ್ರೆ ಸಾಧ್ಯ ಇದೆ ಅಂತ ಅನ್ಸುತ್ತೆ ನೋಡ್ತಾ ಹೋಗೋಣ ಸರ್ ಹಾಗಾದ್ರೆ ಇದು ಲೀನಿಯರ್ ಬೇಸ್ ಇದೆ ಅಂತ ಗೊತ್ತಾಗ್ಬಿಡುತ್ತೆ ಬೇಸ್ಡ್ ಪ್ರಾಬ್ಲಮ್ ಅಂತ ತಗೋಬಹುದು ಹತ್ತು ವರ್ಷದ ಬಳಿಕ ಅಂದ್ರೆ ಆ ವ್ಯಕ್ತಿ ಎ ವಯಸ್ಸು ಎ ಪ್ಲಸ್ ಟೆನ್ ಆಗಿರತ್ತೆ ಬಿ ಪ್ಲಸ್ ಟೆನ್ ಆಗಿರುತ್ತೆ ಇನ್ನೊಬ್ಬಂದು ಆ ಬಿ ಪ್ಲಸ್ ಟೆನ್ ಏನ್ ಎರಡರಷ್ಟು ಇದನ್ನ ಸುಲಭ ರೂಪಕ್ಕೆ ತಗೊಂಡ್ ಒಂದು ಕಡೆ ಇಟ್ಕೊಂಡ್ರೆ ಎ ಮೈನಸ್ ಟು ಬಿ ಟೆನ್ ಆಯ್ತು ಹತ್ತು ವರ್ಷ ಹಿಂದಿಕ್ಕೆ ಹೋಗೋಣ ಹತ್ತು ವರ್ಷ ಹಿಂದೆ ಏನಾಗಿರ್ತಾನೆ ಎ ಮೈನಸ್ ಟೆನ್ ಆಗಿರ್ತಾನೆ ಬಿ ಎನ್ನುವನು ಬಿ ಮೈನಸ್ ಟೆನ್ ಆಗಿರ್ತಾನೆ ಅವನು ಆರರಷ್ಟು ಅದನ್ನು ಸುಲಭ ರೂಪಕ್ಕೆ ತನ್ನಿ ಅದನ್ನೆಲ್ಲ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟಿಗೆ ಬರ್ಕೊಂಡ್ರೆ ಈ ಎರಡು ಸಮೀಕರಣಗಳು ಬರುತ್ತೆ ಯಥಾಪ್ರಕಾರ ಸಹ ಸೊ ಹಾಗೇನೇ ಇವು ಎರಡೂ ಎಲಿಮಿನೇಷನ್ ಮೆಥಡ್ ಇರ್ಬೋದು ಅಥವಾ ಆದೇಶಿಸುವ ಕ್ರಮ ಸಬ್ಸ್ಟ್ಯೂಷನ್ ಮೆಥಡ್ ಅಥವಾ ಕ್ರಾಸ್ ಮಲ್ಟಿಫಿಕೇಶನ್ ಇಂದ ಬಿಡಿಸಿದ್ರೆ ನಮಗೆ ಬಿ ಅಥವಾ ಎ ಬೆಲೆ ಬರುತ್ತೆ ಮುಂದುವರಿಸಿದರೆ ನಮಗೆ ಎ ಬೆಲೆ ಬರುತ್ತೆ ಪ್ರೌಬ್ಲಿ ಈ ಸಮಸ್ಯೆಯಲ್ಲಿ ಎಕ್ಸ್ ಅನ್ನ ವಯಸ್ಸು ಏಜ್ ಆಫ್ ಎಕ್ಸ್ ಎ ತಗೊಂಡಿದ್ವಿ ಏಜ್ ಆಫ್ ವೈ ಬಿ ತಗೊಂಡಿದ್ವಿ ಸೊ ನಮಗೆ ಕೊನೆಗೆ ಎ ಮತ್ತು ಬಿ ಗಳ ಬೆಲೆ ಬಂತು ಅನ್ಸುತ್ತೆ ಸರ್ ಒಬ್ಬೊಂದು ನಲವತ್ತು ವಯಸ್ಸು ಸರ್ ಇನ್ನೊಬ್ಬರಿಗೆ ಹದಿನೈದು ವರ್ಷ ಆಗಿರುತ್ತೆ ತಾವು ಹೇಳಬೇಕಾದ್ರೆ ಡೌಟ್ ಅನ್ಕೊಂಡಿದ್ವಿ ಕೊನೆಗೆ ನಮಗೆ ಉತ್ತರ ಸಿಕ್ಕಿಲ್ಲ ನನಗೂ ಒಂದು ಖಾತ್ರಿ ಆಯ್ತು ಸರ್ ಇವಾಗ ಈ ರೀತಿ ಆಗಕ್ಕೆ ಚಾನ್ಸಸ್ ಇದೆ ಅನ್ನೋದು ನಮಗೂ ಕೂಡ ಮಕ್ಕಳಿಗೂ ಕೂಡ ಮನವರಿಕೆ ಆಗ್ತಾ ಇದೆ ಇನ್ನು ಇಪ್ಪತ್ತಾರನೇ ಪ್ರಶ್ನೆ ತಗೊಳ್ಳೋಣ ಎರಡು ಕ್ರಮಾನುಗತ ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತ ಮುನ್ನೂರ ಅರವತ್ತೈದು ಹಾಗಾದರೆ ಆ ಪೂರ್ಣಾಂಕಗಳನ್ನು ಕಂಡು ಪೂರ್ಣಾಂಕ ಅಂದರೆ ಇಂಟೀಜರ್ಸ್ ಪಾಸಿಟಿವ್ ಇಂಟೀಜರ್ಸ್ ಕನ್ಸಿಗಿಟಿವ್ ಪಾಸಿಟಿವ್ ಇಂಟೀಜರಿನ ಸ್ಕ್ವಯರಿನ ಸಮ್ ತಗೊಂಡ್ರೆ ಅದು ಮುನ್ನೂರವತ್ತೈದು ಆಗುತ್ತಂತೆ ಅಂದರೆ ಸರಿ ಇಲ್ಲಿ ಟೂ ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್ ಅಲ್ಲಿ ಅಂದ್ರೆ ಎರಡು ಕ್ರಮಾನುಗತ ಧನಪೂರ್ಣಾಂಕದಲ್ಲಿ ಒಂದನ್ನ ಎಕ್ಸ್ ತಗೊಂಡ್ರೆ ಇನ್ನೊಂದು ಎಕ್ಸ್ ಪ್ಲಸ್ ಒಂದ್ ಆಗತ್ತೆ ಆಮೇಲೆ ಅದರ ಸ್ಕ್ವೇರ್ ಅನ್ನ ಮಾಡಿ ಆಡ್ ಮಾಡಿದ್ರೆ ತ್ರೀ ಸಿಕ್ಸ್ಟಿ ಫೈವ್ ಕೊಟ್ಟಿದ್ದಾರೆ ಈಕ್ವೇಶನ್ ಬಂತು ಸಂಕ್ಷೇಪಿಸೋದು ನಮ್ಮ ಮಕ್ಕಳಿಗೆ ತುಂಬಾ ಸುಲಭ ಗೊತ್ತಿದೆ ಸರ್ ಕೊನೆಗೆ ವರ್ಗ ಸಮೀಕರಣ ಬಂದ ಮೇಲೆ ಅದನ್ನ ಅಪವರ್ತಿಸ್ತಕ್ಕಂಥದ್ದು ಗೊತ್ತಿದೆ ಅವರಿಗೆ ಹಾಗಾದ್ರೆ ಕೊನೆಗೆ ಎಕ್ಸ್ ಮತ್ತೆ ಗೆ ಎರಡು ಬೆಲೆಗಳು ಬರ್ತವೆ ಪ್ರೌಲಿ ವಯಸ್ಸು ಮೈನಸ್ ಆಗಿರೋಕ್ ಸಾಧ್ಯನೇ ಇಲ್ಲ ಸರ್ ಸೊ ಎಕ್ಸ್ ಹದಿಮೂರ ಹೌದು ಸಂಖ್ಯೆ ನಾವು ಇಲ್ಲಿ ಧನ ಪೂರ್ಣಾಂಕ ಕೊಟ್ಟಿರೋದ್ರಿಂದ ಮೈನಸ್ ಆಗಿರೋಕ್ ಸಾಧ್ಯ ಇಲ್ಲ ಪ್ಲಸ್ ಆಗಿರತ್ತೆ ಹಾಗಾದ್ರೆ ಇನ್ನೊಂದು ಸಂಖ್ಯೆ ಎಕ್ಸ್ ಪ್ಲಸ್ ಒಂದು ಅಂದ್ರೆ ಹದ್ನಾಲ್ಕ ಆಗಿರತ್ತೆ ನೋಡಿ ಸರ್ ಅಲ್ಲಿ ಎಷ್ಟು ಚೆನ್ನಾಗಿದೆ ಇದು ಒಂದು ವರ್ಷ ಅಂದ್ರೆ ಮುನ್ನೂರ ಅರವತ್ತೈದು ಆ ಮುನ್ನೂರ ಅರವತ್ತೈದು ದಿವಸ ಏನ್ ಮುನ್ನೂರ ಅರವತ್ತೈದು ಅನ್ನೋ ಸಂಖ್ಯೆ ಹೇಗಿದೆ ಅಂದ್ರೆ ತರ್ಟೀನ್ ಸ್ಕ್ವಯರ್ ಈಸ್ ಒನ್ ಸಿಕ್ಸ್ಟಿ ನೈನ್ ಪ್ಲಸ್ ಫೋರ್ಟೀನ್ ಸ್ಕ್ವಯರ್ ಈಸ್ ಒನ್ ನೈಂಟಿ ಸಿಕ್ಸ್ ಆ ಒನ್ ಸಿಕ್ಸ್ಟಿ ಅದ್ರ ಬದಲು ಆ ಕಡೆ ಈ ಕಡೆ ಮಾಡಿದ್ರೆ ಒನ್ ನೈಂಟಿ ಸಿಕ್ಸ್ ಬರುತ್ತೆ ಇವೆರಡರ ವರ್ಗವೇ ಮುನ್ನೂರ ಅರವತ್ತೈದಾಗಿದೆ ಸೊ ಈ ಪ್ರಾಬ್ಲಮ್ನಲ್ಲಿ ಇನ್ಸಿಡೆಂಟಲಿ ವಿ ಲರ್ನ್ಡ್ ಒನ್ ಮೋರ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ತ್ರೀ ಸಿಕ್ಸ್ಟಿ ಫೈ ಈಸ್ ನಥಿಂಗ್ ಬಟ್ ತರ್ಟೀನ್ ಸ್ಕ್ವಯರ್ ಪ್ಲಸ್ ಫೋರ್ಟೀನ್ ಸ್ಕ್ವಯರ್ ಅನ್ನೋ ಒಂದು ವಿಚಾರವನ್ನು ಕೂಡ ಮಕ್ಕಳು ಈ ಸಂದರ್ಭದಲ್ಲಿ ನೆನ್ಪಿಟ್ಕೊಂಡ್ರೆ ಮುಂದೆ ಇನ್ನೊಂದು ಕಡೆ ಉಪಯೋಜನ ಆಗುತ್ತೆ ಪ್ರೋಬಲಿ ಸರ್ ಈ ಸಮಸ್ಯೆಗೆ ಧನ ಪೂರ್ಣಾಂಕಗಳು ಕೊಟ್ಟಿರೋದ್ರಿಂದ ಪೂರ್ಣಾಂಕಗಳನ್ನು ಕಂಡಿಡ್ತಾ ಇದೀವಿ ಅನ್ನೋದಕ್ಕೆ ಇದಕ್ಕೆ ಅವ್ರು ಹೆಚ್ಚು ಬೆಲೆ ಕೊಡಬೇಕು ಇದನ್ನು ಗಮನಿಸಬೇಕು ತಾಳೆ ನೋಡಕ್ಕೆ ನಾವು ಹೌದು ವೆರಿಫಿಕೇಶನ್ ಥರ ಹೇಳ್ತಾ ಇದ್ದೀವಿ ಸರ್ ಇಪ್ಪತ್ತನೇಳನೇ ಲೆಕ್ಕ ಈ ರೀತಿ ನಿರ್ದಾಂಶಾಂಕಗಳನ್ನು ಕೊಟ್ಟಿದ್ದಾರೆ ಇದು ತ್ರಿಭುಜಗಳ ಶೃಂಗಗಳಂತೆ ವಿಸ್ತೀರ್ಣ ಕೇಳ್ತಾ ಇಲ್ಲ ಗುರು ಸರ್ ಬದಲಾಗಿ ಅವರಿಗೆ ಸುತ್ತಳತೆಯನ್ನು ಕಂಡಿಡೀರಿ ಇಂತಲೂ ಅಥವಾ ಒಂದು ಸಮಾನಾಂತರ ಚತುರ್ಜದ ಮೇಲೂ ಒಂದು ಲೆಕ್ಕ ಕೊಟ್ಟಿದ್ದಾರೆ ಹಾಗಾಗಿ ಈ ಮೊದಲನೇ ಲೆಕ್ಕ ತೆಗೆದುಕೊಳ್ಳೋಣ ಈ ಮೂರು ಆ ನಿರ್ದೇಶಾಂಕಗಳು ತ್ರಿಭುಜದ ಶೃಂಗಗಳ ನಿರ್ದೇಶಾಂಕಗಳು ಸುತ್ತಳತೆ ಕಂಡು ನೋಡಿ ಆ ಮೈನಸ್ ಟು ಒನ್ನನ್ನು ಎಕ್ಸ್ ಒನ್ ವೈ ಒನ್ ಅಂತಲೂ ಇನ್ನೊಂದನ್ನು ಎಕ್ಸ್ ಟು ವೈ ಟು ಇನ್ನೊಂದ್ ಎಕ್ಸ್ ತ್ರೀ ವೈ ತ್ರೀ ಅಂತ ಇಟ್ಕೊಂಡ್ಬಿಟ್ಟು ನಾವು ಯಾವ ಸೂತ್ರ ಅಪ್ಲೈ ಮಾಡೋಣ ಸರ್ ಸೊ ಪ್ರೊಬಲಿ ಡಿಸ್ಟೆನ್ಸ್ ಫಾರ್ಮುಲಾನ ಅಪ್ಲೈ ಮಾಡ್ಬೇಕು ಸಾರಿ ತಗೊಳ್ತಾ ಹೋಗ್ತೀವಿ ಅನ್ಸುತ್ತೆ ಬಾಹುಗಳಿವೆ ಮೊದಲನೇ ಬಾಹುವಿನ ಉದ್ದ ಕಂಡು ಹಿಡಿತಾ ಇದ್ದೀವಿ ಅಂದ್ರೆ ಇವ್ ಎರಡು ಎರಡನೇ ಬಾಹುವಿನ ಉದ್ದ ಈ ಎರಡು ನಿರ್ದೇಶಾಂಕಗಳನ್ನ ಬಳಸಿ ಮೂರನೇ ವಿದ್ದ ಮೊದಲನೇದು ಕೊನೆಯ ನಿರ್ದೇಶಾಂಕಗಳನ್ನು ಬಳಸಿ ನಾವು ಈ ಫಾರ್ಮುಲಾ ದೂರದ ಸೂತ್ರವನ್ನ ಅನ್ವಯಿಸಿ ಆದೇಶಿಸಿ ಸಂಕ್ಷೇಪಿಸಿದೀವಿ ಸೊ ನಮ್ಮ ಮಕ್ಕಳು ಇಷ್ಟಕ್ಕೆ ಬರೆದು ಒಂದು ಮಕ್ಕಳು ಮಿಸ್ ಮಾಡ್ಕೊಳ್ಳೋ ಚಾನ್ಸ್ ಇಲ್ಲಿ ಸುತ್ತಳತೆ ಪೆರಿಮೀಟರ್ ಆಫ್ ಟ್ರ್ಯಾಂಗಲ್ ಅಂದ್ರೆ ಮೂರು ಬಾಹುಗಳನ್ನು ಕೂಡಿಸಲೇಬೇಕು ಅವರು ಮತ್ತೆ ಮಕ್ಕಳು ಕೆಲವರು ಗೌರವ ಸರ್ ಇನ್ನೊಂದು ಏನ್ ಮಾಡ್ತಾರೆ ಅಂದ್ರೆ ನೋಡಿದ ತಕ್ಷಣ ಏರಿಯಾ ಕಣ್ಣಿಡಿ ಕೊಟ್ಟು ಹೋಗ್ಬಿಡ್ತಾರೆ ಹೌದು ಸುತ್ತಳತೆ ಕೊಟ್ಟಿರೋದು ಇಲ್ಲಿ ಸುತ್ತಳತೆಯನ್ನ ಗಮನಿಸಲೇಬೇಕು ಸುತ್ತಳತೆ ನಾಡ್ದಿ ಏರಿಯಾ ಅನ್ನೋದನ್ನು ಕೂಡ ಗಮನಿಸಿರ್ಬೇಕು ಅಥವಾ ಇನ್ನೊಂದು ಪ್ರಶ್ನೆ ಸಮಾನಾಂತರ ಚತುರ್ಭುಜದಲ್ಲಿ ಮೂರು ಶೃಂಗಗಳಾಗ ಅವು ನಿರ್ದೇಶಾಂಕಗಳು ಕೋಆರ್ಡಿನೇಟ್ಸ್ ಅನ್ನು ಕೊಟ್ಟಿದ್ದಾರೆ ಪ್ಯಾರಲಗ್ರಮ್ದು ನೋಡಿ ಈ ರೀತಿ ಚಿತ್ರ ಚಿತ್ರ ಹಾಕ್ಲೇಬೇಕು ಹಾಕೊಂಡ್ರೆ ನಮ್ಗೆ ಹಾಕಿದ್ರೆ ಅರ್ಧ ಉತ್ತರ ಸಿಕ್ಕಾಗೇನೆ ಸರ್ ಸರ್ ಆ ಡಿ ಅನ್ನೋ ಶೃಂಗ ಏನಿದೆ ಅದರ ನಿರ್ದೇಶಾಂಕಗಳು ಎಕ್ಸ್ಕಾಮ ವೈ ಅಂತ ಇಟ್ಕೊಳ್ಳೋಣ ಸರ್ ನಾವು ಮಾಡ್ಬೇಕಾಗಿರೋದು ಇಷ್ಟೇ ಇಲ್ಲಿ ಮಧ್ಯ ಬಿಂದು ಸೂತ್ರವನ್ನು ಆ ಡಯಾಗ್ನಲ್ ಎ ಸಿ ಕರ್ಣ ಎ ಸಿ ಇದೆಯಲ್ಲ ಅದಕ್ಕೆ ಆ ಮಿಡ್ ಪಾಯಿಂಟ್ ಫಾರ್ಮುಲಾವನ್ನು ಅಪ್ಲೈ ಮಾಡ್ಕೊಂಬ ಆ ಓಗೆ ಮಿಡ್ ಪಾಯಿಂಟ್ ಎಮ್ ಕಾಮ ಎನ್ ಅಂತ ಆಗಿರಲಿ ಸೊ ಎಮ್ಗೆ ಎನ್ಗೆ ನೀವು ಮಿಡ್ ಪಾಯಿಂಟ್ ಸೂತ್ರವನ್ನು ಅಪ್ಲೈ ಮಾಡಿಬಿಟ್ರೆ ನಿಮಗೆ ನಾಲ್ಕು ಪಾಯಿಂಟ್ ಐದು ಮೂರು ಪಾಯಿಂಟ್ ಐದು ಅಂತ ಬಂದ್ಬಿಡುತ್ತೆ ಸೊ ಹಾಗಾದರೆ ಸರ್ ಎಮ್ ಕಾಮ ಎನ್ ಬಂದಾದ ಮೇಲೆ ನೆಕ್ಸ್ಟ್ ಹಂತದಲ್ಲಿ ಅವರು ಬಿಡಿಯನ್ನ ಗಮನಿಸಬೇಕು ಕರೆಕ್ಟ್ ಅಲ್ಲ ಸರ್ಂಬುದು ಬಿಡಿಯ ಮದ್ಯ ಬಿಂದುವಾಗಿರೋ ಮದ್ಯ ಮೇಲೆ ಆದೇಶಿಸಿರುವ ಸೂತ್ರವನ್ನೇ ಅಳವಡಿಸಿದ್ರೆ ಅವ್ರಿಗೆ ಉತ್ತರ ಬರತ್ತೆ ದಿಲ್ಲಾ ಬೈಸೆಕ್ಟ್ ಬೈಸೆಕ್ ಟೀಚದರ್ ಅನ್ನೋ ಒಂದು ತತ್ವ ನಮಗೆ ಗುಣ ಗೊತ್ತಿರೋದ್ರಿಂದ ನಾವು ಫಸ್ಟು ಆ ಓ ಕಂಡು ಹಿಡ್ಕೊಂಡ್ಬಿಟ್ರಿ ಎ ಗೊತ್ತು ಸಿ ಗೊತ್ತು ಮಧ್ಯ ಬಿಂದು ಗೊತ್ತಿರೋದ್ರಿಂದ ಆ ಸೂತ್ರವನ್ನು ಕಂಡಿಡ್ಬಿಟ್ರೆ ಇನ್ನೊಂದು ಕಾರಣಕ್ಕೆ ಇದೇ ರೀತಿ ಸೂತ್ರವನ್ನು ಅಪ್ಲೈ ಮಾಡಿಬಿಟ್ರೆ ನಮಗೆ ನೋಡಿ ಉತ್ತರ ಒಂದೇ ಬಿಡುತ್ತೆ ಸೆವೆನ್ ಕಾಮ ಫೋರ್ ಅಂತ ಬರುತ್ತೆ ಗ್ರಾಫಲ್ಲು ಕೂಡ ತಾವು ನೋಡ್ತಾ ಇದ್ದೀರಿ ನೋಡಿ ಈ ಆ್ಯಕ್ಚುಲಿ ಗ್ರಾಫ್ ಶೀಟಲ್ಲಿ ಪ್ಲಾಟ್ ಮಾಡಿದ್ರೆ ಅದು ಈ ರೀತಿ ಕಾಣಿಸುತ್ತೆ ಸೊ ಸಮಾಂತರ ಚತುರ್ಭುಜನೇ ಬಂದಾಗ ಹೌದು ಸರ್ ಆ ಎಕ್ಸ್ ಕಾಮ ವೈ ಕೋಆರ್ಡಿನೇಟ್ಸ್ ಏನಪ್ಪಾ ಅಂದ್ರೆ ಸೆವೆನ್ ಕಾಮ ಫೋರ್ ಆಯ್ತು ಇನ್ನು ಇಪ್ಪತ್ತೆಂಟನೇ ಲೆಕ್ಕ ನೋಡೋಣ ಸರ್ ಸರ್ ಇದು ಥೇರಂ ಅನ್ಸುತ್ತೆ ನಮ್ಮ ಮಕ್ಕಳಿಗೆ ಇದ್ರ ಬಗ್ಗೆ ವಿವರಣೆ ಬೇಡ ಲೈನ್ ಹೇಳ್ತೀನಿ ಸರ್ ನಾವೇ ಸರ್ ಮಾಡಿ ನಾವೇ ಇದನ್ನ ವಿವರಿಸಿದೀವಿ ಹಾಗಾಗಿ ತಾವೇ ಈ ಪಾಠ ಮಾಡಬೇಕಾದ್ರೆ ವಿವರಿಸಿದಿರಿ ದಿಸ್ ಇಸ್ ಆಕ್ಚುಲಿ ಬೇಸ್ಡ್ ಆನ್ ಥೇರಂ ರಿಲೇಟೆಡ್ ಟು ಸರ್ಕಲ್ ಸರ್ಕಲ್ ಅಲ್ಲಿ ಎರಡು ಥೇರಮ್ ಇದೆ ವೃತ್ತದಲ್ಲಿ ಎರಡು ಥೇರಮ್ ಇದೆ ಮೊದಲನೇ ಪ್ರಮೇಯ ಕೊಟ್ಟಿದ್ದಾರೆ ಸರ್ ಇಲ್ಲಿ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಮಕ್ಕಳೇ ಚಿತ್ರವನ್ನ ಬರೀಲೇಬೇಕು ಚಿತ್ರ ದತ್ತ ಸಾಧನೀಯ ರಚನೆ ಬರೆದಿದ್ರೆ ಕೊಟ್ಟಿರುವ ಅಂಕದ ಅರ್ಧ ಕೊಡ್ತಾರೆ ಅಂದರೆ ಇದು ಮೂರು ಮಾರ್ಸಿಕ್ ಕೇಳಿದ್ರೆ ಒಂದೇಗೂ ಗುರು ಸರ್ ಹೇಳ್ತಾರೆ ಅದು ಎಲ್ಲಾ ಸ್ಟೇಜ್ಗೂ ಅರ್ಧ 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 ಅಂಕ ಕೊಡ್ತಾರೆ ಚಿತ್ರಗರ್ಧ ದತ್ತಾಗರ್ಧ ಸಾಧನೀಯಾಗೆ ಈ ರೀತಿ ನಾವು ಮೂರು ಅಂಕವನ್ನು ಹಂಚ್ಕೊಂಡಿರ್ತೀವಿ ಹಾಗಾಗಿ ತಾವು ದಯವಿಟ್ಟು ಇದನ್ನೆಲ್ಲ ಆದೇಶಿಸಿ ಮತ್ತೆ ಗುರು ಸರ್ ತಾವು ಇನ್ನೊಂದು ಮಾತು ಹೇಳ್ತಾ ಇದ್ರಿ ಹಿಂದೆ ಇದನ್ನು ಇನ್ಯಾವುದೇ ಕ್ರಮದಿಂದಲೂ ಕೂಡ ತಾರ್ಕಿಕವಾಗಿ ಲಾಜಿಕಲ್ಲಾಗಿ ಮಾಡಿದರೆ ನಾವು ಅದನ್ನು ಖಂಡಿತ ಪರಿಗಣಿಸ್ತೀವಿ ಆದರೆ ಒಂದು ಕಿವಿ ಮಾತು ಮಕ್ಕಳೇ ಟೆಕ್ಸ್ಟ್ ಬುಕ್ನಲ್ಲಿ ಯಾವ ಮೆಥಡನ್ನು ಕೊಟ್ಟಿದ್ದಾರೋ ತಾವು ಅದನ್ನೇ ಪಾಲಿಸ್ಬಿಟ್ರೆ ನಿಮಗೆ ಏನು ನಿಸ್ಸಂಶಯವಾಗಿ ಅಂಕಗಳು ಬರುತ್ತೆ ನಮ್ಮ ಟ್ಯಾಲೆಂಟನ್ನು ಇಲ್ಲೆಲ್ಲ ಏನು ಪ್ರದರ್ಶನ ಮಾಡೋದು ಬೇಡ ಆ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಕೊಟ್ಟಿದ್ದಾರೋ ಅದನ್ನೇ ಬರೀರಿ ನಿಮಗೆ ಹೆಚ್ಚು ಅಂಕಗಳು ನಿಮಗೆ ಸಾಮಾನ್ಯವಾಗಿ ಸಿಗುತ್ತೆ ನಿಮಗೆ ಸೊ ಕೊನೆಯಲ್ಲಿ ಇತಿಪ್ರಮೇಯ ಅಂತ ಬರಿತೀವಿ ಕ್ಯೂ ಇ ಡಿ ಅಂತ ಬರೆಯೋದು ಉಂಟು ಕ್ವಾಡ್ ಎರಾಟ್ ಡೆಮಾನ್ ಸ್ಟ್ರ್ಯಾಂಡಮ್ ಅಂತ ಹೇಳಿ ದಾಟ್ ವಿಚ್ ಈಸ್ ಟು ಬಿ ಎಸ್ಟಾಬ್ಲಿಷ್ಡ್ ಈಸ್ ಎಸ್ಟಾಬ್ಲಿಷ್ಡ್ ಅಂತ ದಾಟ್ ವಿಚ್ ಈಸ್ ಟು ಬಿ ಪ್ರೂವ್ಡ್ ಈಸ್ ಪ್ರೂವ್ಡ್ ಹೆನ್ಸ್ ಪ್ರೂವ್ಡ್ ಅಂತ ಅರ್ಥ ಬರುತ್ತೆ ಬೇಕಿದ್ದರೆ ತಮಗೆ ಇದ್ರ ಬಗ್ಗೆ ಖಾತ್ರಿ ಆಗಿದ್ದರೆ ಈ ಸಾಧನೆ ಅಂಥವ್ರು ಮಾತ್ರ ಇತಿ ಪ್ರಮೇಯವನ್ನು ತಾವು ದಯವಿಟ್ಟು ಬರೀಬೋದು ಇಪ್ಪತ್ತೊಂಬತ್ತನೇ ಪ್ರಶ್ನೆಗೆ ಹೋಗೋಣ ಒಂದು ಭಿನ್ನಕದ ಪ್ರಶ್ನೆ ಕೊಟ್ಟಿದ್ದಾರೆ ಶಂಕುವಿನ ಪ್ರಶ್ನೆಯನ್ನು ಆಲ್ಟರ್ನೇಟಿವ್ ಆಗಿ ಕೊಟ್ಟಿದ್ದಾರೆ ಆ ಇಪ್ಪತ್ತೊಂಬತ್ತನೇ ಪ್ರಶ್ನೆಯನ್ನು ನೋಡೋದಾದ್ರೆ ನೋಡಿ ಸರ್ ಎತ್ತರ ಹದಿನಾಲ್ಕು ಕೊಟ್ಟಿದ್ದಾರೆ ಮತ್ತೆ ಕೆಳಗಡೆ ಮತ್ತೆ ಮೇಲ್ಗಡೆ ಏನು ವೃತ್ತ ಪಾದಗಳಿದೆ ಅವುಗಳ ತ್ರಿಜ್ಯ ಕೊಟ್ಟಿಲ್ಲ ಗುರು ಸರ್ ಅದರ ಸುತ್ತಳತೆಯನ್ನು ಕೊಟ್ಬಿಟ್ಟು ಆ ಹೂ ಕುಂಡದಲ್ಲಿ ತುಂಬುವ ಮಣ್ಣಿನ ಪ್ರಮಾಣವನ್ನು ಕಂಡುಹಿಡಿಯಿರಿ ಹಿಡೀರಿ ಅಂದ್ರೆ ವಾಲ್ಯೂಮ್ ಅನ್ನ ಕಂಡುಹಿಡಿಯಬೇಕು ಘನಫಲವನ್ನೇ ಕಂಡಿಡಬೇಕು ಸರ್ ಘನಫಲಕ್ಕೆ ತ್ರಿಜ್ಯ ಬೇಕೇ ಬೇಕು ಹೌದು ಸರ್ ತ್ರಿಜ್ಯ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ ಏನ್ ಸರ್ ಮಾಡೋಣ ಹಾಗಾದ್ರೆ ಸೊ ಸರ್ಕಂಫರೆನ್ಸ್ ಗೆ ಟು ಫೈ ಆರ್ ಅಂತ ಗೊತ್ತಿದೆ ಆ ಸೂತ್ರದಿಂದ ನೀವು ಬಳಸ್ಕೊಂಡ್ರೆ ತ್ರಿಜ್ಯ ಏಳು ನಾಲ್ಕು ಪಾಯಿಂಟ್ ಎರಡು ಅಂತ ಗೊತ್ತಾಗುತ್ತೆ ಈ ಸೂತ್ರ ಬರ್ಕೊಳ್ಳಿ ಎಲ್ಲ ಆದೇಶಿಸಿ ಅದನ್ನ ನೀವು ಸಿಂಪ್ಲಿಫೈ ಮಾಡಿದ್ರೆ ಸಾವಿರದ ನಾಲ್ನೂರ ಎಂಟು ಪಾಯಿಂಟ್ ಐದು ಎಂಟು ಘನ ಸೆಂಟಿಮೀಟರ್ ಕ್ಯೂಬಿಕ್ ಸೆಂಟಿಮೀಟರ್ ಅಂತ ಉತ್ತರ ಬಂದೇ ಉಡುತ್ತೆ ಇದು ಮಕ್ಕಳೇ ದಯವಿಟ್ಟು ತಮ್ಮ ಗಮನಕ್ಕೆ ತರ್ತಾ ಇದೀವಿ ನಾವುಗಳು ಅವುಗಳ ತ್ರಿಜ್ಯ ಕೊಡಬೇಕಾಗಿತ್ತು ನೇರವಾಗಿ ಕೊಟ್ಟಿಲ್ಲ ಅವರು ಪರಿಧಿಗಳನ್ನು ಕೊಟ್ಟಿದ್ದಾರೆ ಸರ್ಕಂಫರೆನ್ಸ್ ಇಸ್ಟು ಪಯಾರ್ ಅಂತ ಗೊತ್ತು ಅದರ ಸಹಾಯದಿಂದ ಆ ಎರಡೂ ತ್ರಿಜ್ಯಗಳನ್ನು ಕಂಡಿಡ್ಕೊಂಡು ನಂತರ ನೀವು ಈ ಸೂತ್ರವನ್ನು ಸಹಾಯದಿಂದ ಘನ ಫಲವನ್ನು ಕಂಡುಹಿಡಿತಾ ಇದ್ದೀವಿ ಅಥವಾ ಈ ರೀತಿ ನೋಡಿ ಒಂದು ಆಟಿಕೆ ಕೊಟ್ಟಿದ್ದಾರೆ ಒಂದು ಹೆಮಿಸ್ಪಿಯರ್ ಇದೆ ಅದ್ರ ಮೇಲೆ ಒಂದು ಕೋನ್ ಇದೆ ಅದರ ಬಗ್ಗೆ ಒಂದಿಷ್ಟು ಕೊಟ್ಬಿಟ್ಟು ಇಡೀ ಒಟ್ಟು ಹೊರ ಮೇಲ್ಮೈ ವಿಸ್ತೀರ್ಣವನ್ನ ಕಂಡಿಡೀರಿ ಅಂತ ಹೇಳ್ತಾ ಇದಾರೆ ಅಂದ್ರೆ ಸರ್ ಇಲ್ಲಿ ಹೊರ ಮೇಲ್ಮೈ ವಿಸ್ತೀರ್ಣ ಬೇಕು ಅಂದ್ರೆ ನಾವು ಶಂಕು ಅಂದ್ರೆ ಕೋನಿನ ಲ್ಯಾಟ್ರಲ್ ಸರ್ಫೇಸು ಹಾಗೇನೆ ಹೆಮಿಸ್ಪಿಯರ್ ಸರ್ಫೇಸ್ ಎರಡನ್ನು ಕೂಡಿದ್ರೆ ಉತ್ತರ ಬರುತ್ತೆ ನೋಡಿ ಸರ್ ಅರ್ಧ ಗೋಳ ಕೃತಿಯ ಲ್ಯಾಟ್ರಲ್ ಸರ್ ಕರಡು ಸರ್ಫೇಸು ಪ್ಲಸ್ ಶಂಕುವಿನ ಕರಡು ಸರ್ಫೇಸ್ ಏರಿಯನ ಕಣ್ಣಿಡ್ಕೊಂಬಿಟ್ರೆ ಆ ಗೋಳದ್ದು ಟೂ ಆರ್ ಸ್ಕ್ವರ್ ಅಂತ ಗೊತ್ತು ಐ ಆರ್ ಎಲ್ ಅಂತ ಗೊತ್ತು ಸರ್ ಸ್ಲಾಂಟ್ ಕೊಟ್ಟಿಲ್ಲ ಅವರು ಸ್ಲಾಂಟೈಟ್ ನಾಲ್ಕು ಮೂರು ಉಪಯೋಗಿಸ್ಕೊಂಡು ಪೈತಾಗೋರಸ್ಸನ ಪ್ರಮೇಯವನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಸ್ಲಾಂಟ್ ಟೈಟ್ ಕಂಡಿಡಬಹುದು ದಟ್ ಇಸ್ ಎಲ್ ಸ್ಕ್ವಾಡ್ ಇಸ್ ಆರ್ ಸ್ಕ್ವಾಡ್ ಪ್ಲಸ್ ಎಚ್ ಸ್ಕ್ವಾಡ್ ಅದರ ಬೇಸಿಟ್ಕೊಂಡ್ಬಿಟ್ಟು ಕಂಡಿಡಬಹುದು ಹೌದು ಇದು ರೈಟ್ ಕೋನ್ ಆಗಿರೋದ್ರಿಂದ ತೊಂಬತ್ತು ಡಿಗ್ರಿ ಇರುತ್ತೆ ಇದು ಹಾಗಾಗಿ ಪೈತಾಗ್ರಸ್ ಪ್ರಮೇಯದ ಸಹಾಯದಿಂದ ನೋಡಿ ಇದನ್ನು ಐದು ಅನ್ನೋದನ್ನು ನಾವು ಲೆಕ್ಕ ಹಾಕ್ಕೊಂಡು ಅದನ್ನು ಇಲ್ಲಿ ಆದೇಶಿಸಿದರೆ ನಮಗೆ ನೂರ ಮೂರು ಪಾಯಿಂಟ್ ಆರು ಎರಡು ಚದುರ ಸೆಂಟಿಮೀಟ್ರ್ ಬಂದ್ಬಿಡುತ್ತೆ ಮೂವತ್ತನೇ ಲೆಕ್ಕ ನಕ್ಷೆಯ ಕ್ರಮದಿಂದ ಈ ಎರಡು ಸಮೀಕರಣಗಳನ್ನು ಬಳಸ್ಕೊಂಡು ನೀವು ಎಕ್ಸ್ ಬೆಲೆ ವೈ ಬೆಲೆಯನ್ನು ಕಂಡುಹಿಡಬೇಕು ಮಕ್ಕಳಿಗೆ ಫಸ್ಟ್ ಇದನ್ನು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ವೈ ಈಸ್ ಈಕ್ವಲ್ ಟು ಎಮ್ ಎಕ್ಸ್ ಪ್ಲಸ್ ಸಿ ಫಾರ್ಮ್ಯಾಟಿಗೆ ಬರ್ಕೊಳ್ಳಿ ಬರ್ಕೊಂಡ್ಬಿಟ್ಟು ಈ ರೀತಿ ಟ್ಯಾಬ್ಲೆಟ್ ಕಾಲಮ್ನ ಹಾಕ್ಕೊಂಬಿಡಿ ಇಲ್ಲಿ ಎಕ್ಸ್ ಗೆ ಯಾವುದಾದರೂ ಮೂರು ಬೆಲೆಗಳನ್ನು ಕೊಡ್ತಾ ಬನ್ನಿ ಫೈನ್ ದಿ ಕರೆಸ್ಪಾಂಡಿಂಗ್ ವ್ಯಾಲ್ಯೂಸ್ ಆಫ್ ವೈ ಅನ್ನ ಕಣ್ಣಿಡ್ಕೊಂಬಿಡಿ ಇಷ್ಟನ್ನ ನೀವು ಮಾಡಿಬಿಟ್ರೆ ಇದಕ್ಕೆ ಒಂದೂವರೆ ಅಂಕ ಬಂದೇ ಬಿಡುತ್ತೆ ಟೇಬಲ್ ಕನ್ಸ್ಟ್ರಕ್ಷನ್ ಮಾಡಿದ್ರೆ ಒಂದೂವರೆ ಮಾರ್ಕ್ಸ್ ಬಂದ್ ಮೂರು ಅಂಕದ ಪ್ರಶ್ನೆ ಫಿಫ್ಟಿ ಪರ್ಸೆಂಟ್ ಆಯ್ತು ಪಾರ್ಟ್ ಅಲ್ಲಿ ಗ್ರಾಫ್ ಶೀಟ್ ಅನ್ನು ಗಮನಿಸಿ ಈ ಕೋಷ್ಟಕದಲ್ಲಿರ್ತಕ್ಕಂಥ ಬೆಲೆಗಳನ್ನು ಆದೇಶ ಇಲ್ಲಿ ಫಸ್ಟ್ ಗುರುತಿಸಿ ಆಮೇಲೆ ಅವುಗಳನ್ನು ಸೇರಿಸಿದ್ರೆ ನೋಡಿ ಅವು ಪರಸ್ಪರ ಛೇದಿಸ್ತವೆ ಸರ್ ಒಂದೇ ಒಂದು ಬಿಂದುವಿನಲ್ಲಿ ಛೇದಿಸುತ್ತೆ ಯುನೀಕ್ ಪಾಯಿಂಟಲ್ಲಿ ಛೇದಿಸುತ್ತೆ ಆ ಪಾಯಿಂಟ್ ಪಾಯಿಂಟನ್ನು ಕೋಆರ್ಡಿನೇಟ್ಸ್ ಕಂಡು ಬಿಟ್ರೆ ನೋಡಿ ಸರ್ ಎಕ್ಸ್ ಈಸ್ ಈಕ್ವಲ್ ಟು ಮೂರು ವೈ ಈಸ್ ಈಕ್ವಲ್ ಟು ಎರಡು ಬಂದೇ ಬಿಡ್ತು ಸುಮ್ಮನೆ ನಿಮಗೋಸ್ಕರ ವೆರಿಫಿಕೇಷನ್ ಮಾಡ್ತಾ ಇದೀವಿ ಇದಕ್ಕೆ ಯಾವ ಅಂಕಗಳು ಇರೋದಿಲ್ಲ ಮಕ್ಕಳೆ ನೋಡಿ ಮಾಡಿದರೆ ಎರಡು ಈ ಕಡೆ ಹದಿನೇಳು ಈಸ್ ಈಕ್ವಲ್ ಟು ಹದಿನೇಳು ಎರಡು ಈಸ್ ಈಕ್ವಲ್ ಟು ಎರಡು ಬರುತ್ತೆ ಇದಕ್ಕೆ ನೀವು ಮಾಡೋ ಅವಶ್ಯಕತೆ ಇಲ್ಲ ನಿಮ್ಗೆ ಸಮಯ ಇದ್ದರೆ ಬೇಕಿದ್ದರೆ ಮಾಡ್ಕೋಬೋದು ಮೂವತ್ತೊಂದನೇ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ ಕಾರ್ಖಾನೆಯ ಐವತ್ತು ಕೆಲಸಗಾರರ ದೈನಂದಿನ ಆದಾಯವು ಈ ರೀತಿ ಅವರು ಪಟ್ಟಿಯನ್ನ ಕೊಟ್ಟಿದ್ದಾರೆ ಇದು ಪ್ರೌಲಿ ಸ್ಟ್ಯಾಟಿಸ್ಟಿಕ್ ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಿಸಿರುವ ಸಮಸ್ಯೆ ಅಂತ ಸರ್ ಸರ್ ಹೌದು ಹಾಗಾಗಿ ಇದಕ್ಕೆ ಈ ಇದನ್ನ ಬಳಸ್ಕೊಂಡು ವಜೀವ್ ಕರ್ವನ ನಾವು ಎಳಿಬೇಕಂತೆ ಸರ್ ಡ್ರಾ ಗ್ರಾಫ್ ಫಾರ್ ದಿ ಸೊ ಇಲ್ಲಿ ಲೆಸ್ ಕಡಿಮೆ ವಿತರಣೆಯ ಕಡಿಮೆ ಇರುವ ವಿಧಾನ ಹಾಗಾಗಿ ನೋಡಿ ಮೂರನೇ ಕಾಲಮ್ನ ನೋಡಿ ಮೇಲ್ಮಿತಿಗಳಿಗಿಂತ ಕಡಿಮೆ ಅಂದ್ರೆ ನೂರೈವತ್ತಕ್ಕಿಂತ ಕಡಿಮೆ ಎಷ್ಟು ಜನ ಇದಾರೆ ಹದಿನೈದು ಜನ ಇದಾರೆ ಇನ್ನೂರಕ್ಕಿಂತ ಕಮ್ಮಿ ಇರೋರು ಹದಿನೈದಕ್ಕೆ ಹನ್ನೆರಡು ಸೇರಿಸಿದ್ರೆ ಇಪ್ಪತ್ತೇಳು ಇನ್ನೂರೈವತ್ತು ಇಂಥ ಕಡಿಮೆ ಇರೋ ಆದಾಯ ಇರೋರು ಹತ್ತಕ್ಕೆ ಹನ್ನೆರಡು ಪ್ಲಸ್ ಹದಿನೈದು ಸೇರಿಸಿದ್ರೆ ಮೂವತ್ತೇಳು ಮುನ್ನೂರು ರೂಪಾಯಿಗಿಂತ ಕಡಿಮೆ ಆದಾಯ ಇರೋರು ನಲವತ್ತೈದು ಜನ ಕಳೆದಾಗಿ ಮುನ್ನೂರೈವತ್ತಕ್ಕಿಂತ ಆದಾಯ ಕಮ್ಮಿ ಇರೋರು ಐವತ್ತು ಜನ ಇದ್ದಾರೆ ಸೊ ನೀವೇನ್ ಮಾಡ್ಬಿಡಿ ಸೊ ಪ್ರೌಲಿ ಸರ್ ಲಾಸ್ಟ್ ಎರಡು ಕಾಲಮ್ಸ್ ಏನು ಬಂದಿದೆಯಲ್ಲ ಅದನ್ನ ಬೇಸ್ ಇಟ್ಕೊಂಡ್ಬಿಟ್ಟು ಕೋಆರ್ಡಿನೇಟ್ಸ್ ಅನ್ನ ಬರೀತಾ ಇದಾರೆ ಅಲ್ವಾ ಸರ್ ಹೌದು ಆ ಮೇಲ್ಮಿತಿ ನೂರ ಐವತ್ತು ಕಮ ಹದಿನೈದು ಹಾಗೇನೆ ಉಳಿದಿದ್ದಕ್ಕೂ ಬರ್ದಿದೆ ಬರ್ಕೊಂಡು ಈ ರೀತಿ ನೀವು ಪ್ಲಾಟ್ ಮಾಡ್ಬಿಡಿ ಪ್ಲಾಟ್ ಮಾಡ್ಬಿಟ್ಟು ಇದನ್ನೆಲ್ಲ ಕೈಯಲ್ಲಿ ಸ್ಮೂತ್ ಜಾಯಿನ್ ಮಾಡಬೇಕು ಯಾವ ಕಾರಣಕ್ಕೂ ಸ್ಕೇಲು ಪೆನ್ಸಿಲ್ ಇಟ್ಕೊಂಡು ಜಾಯಿನ್ ಮಾಡಕ್ ಹೋಗ್ಬಿಡಿ ಹಾಗಾಗಿ ಇದನ್ನ ಸ್ಮೂತ್ ಫ್ರೀ ಹ್ಯಾಂಡ್ ಆಗಿ ಜಾಯಿನ್ ಮಾಡಿಬಿಟ್ರೆ ನಿಮಗೆ ಬರ್ತಕ್ಕಂಥ ಕರ್ವೆನೇ ಕರ್ ಅಂತ ಅಂದ್ರೆ ಸರ್ ನಿಮಿಷ ಇದು ಟೇಬಲ್ ಮಾಡಿ ಗ್ರಾಫ್ ಮೇಲೆ ಮಾರ್ಕ್ ಮಾಡಿ ಮಾಡಿದ ಮೇಲೆ ಸ್ಕೇಲ್ ಇಂದ ಜಾಯಿನ್ ಮಾಡಬಹುದು ಫ್ರೀ ಹ್ಯಾಂಡ್ ಆಗಿ ಜಾಯಿನ್ ಮಾಡಬೇಕು ಸ್ಕೇಲ್ ಅನ್ನು ಕಂಪಲ್ಸರಿ ಬರಿಬೇಕು ಅಲ್ವಾ ಸರ್ ಸ್ಕೇಲ್ ಇಟ್ಕೊಂಡು ಜಾಯಿನ್ ಮಾಡಿದ್ರೆ ಅದು ಫ್ರೀಕ್ವೆನ್ಸಿ ಎ ಕರ್ವ್ ಅಂತ ಹೇಳ್ತಾರೆ ಕರ್ವ್ ಬರಬೇಕು ಅಂದ್ರೆ ಕೈಯಲ್ಲೇ ಎಳಿಬೇಕು ಸ್ಕೇಲ್ ಇಟ್ಕೊಂಡು ಎಳಿಬಹುದು ವಜೀವ್ ಕರ್ವ್ ಅಂತಾನೆ ಇರೋದ್ರಿಂದ ಫ್ರೀಕ್ವೆನ್ಸಿರನೇ ಪ್ರಶ್ನೆ ರ ಶ್ರೇಣಿಯ ಎನ್ ಪದಗಳ ಮೊತ್ತ ಇನ್ನೂರ ಹತ್ತಂತೆ ಅದೇ ಇದರ ಎನ್ ಮೈನಸ್ ಒನ್ ಪದಗಳ ಮೊತ್ತ ನೂರ ಎಪ್ಪತ್ತೊಂದು ಆದರೆ ಆ ಮೊದಲನೇ ಪದ ಕೊಟ್ಬಿಟ್ಟಿದ್ದಾರೆ ಗುರು ಸರ್ ಮೂರು ಅಂತ ಕೊಟ್ಟಿದ್ದಾರೆ ಹಾಗಾದ್ರೆ ಆ ಎ ಪಿ ಎನ್ ಅನ್ನ ಬರೀಬೇಕಂತೆ ಹೇಳಿ ಸರ್ ಇದಕ್ಕೆ ಇನ್ನು ಎ ಪಿ ಏನು ಕೊಟ್ಟಿದ್ದಾರೆ ಸಮ್ ಆಫ್ ಎನ್ ಟರ್ಮ್ಸ್ ಅಂದರೆ ಎಸ್ ಎನ್ ಆ್ಯಂಡ್ ಸಮ್ ಆಫ್ ಎನ್ ಮೈನಸ್ ಒನ್ ಟರ್ಮ್ ಅಂದರೆ ಎಸ್ ಎನ್ ಮೈನಸ್ ಒನ್ ಸೊ ಈ ಸೂತ್ರನ ನಾವು ಗಮನಿಸ್ತಾ ಇದೀವಿ ನೋಡಿ ಇಲ್ಲಿ ಎಸ್ ಎನ್ ಮೈನಸ್ ಎಸ್ ಎನ್ ಮೈನಸ್ ಒನ್ ಎ ಎನ್ ಎಂಬ ಸೂತ್ರನ ತಗೊಳ್ತೀವಿ ನಮ್ಗೆ ಇಲ್ಲಿ ಎಸ್ ಎನ್ ಬೆಲೆ ಗೊತ್ತಿದೆ ಹಾಕ್ತಾ ಇದೀವಿ ಸರ್ ಪ್ರಾಬ್ಲಿ ನೆಕ್ಸ್ಟ್ ಹಂತದಲ್ಲಿ ನೂರ ಇಪ್ಪತ್ತು ಹಾಗೇನೆ ನೂರ ಎಪ್ಪತ್ತೊಂದು ಎ ಎನ್ ಆಯ್ತು ಇವುಗಳ ವ್ಯತ್ಯಾಸ ತಗೊಂಡ್ರೆ ನಮ್ಗೆ ಎ ಎನ್ ಬೆಲೆ ಮೂವತ್ತೊಂಬತ್ ಬಂತು ನೆಕ್ಸ್ಟ್ ಹೇಳಿ ಸರ್ ನೆಕ್ಸ್ಟ್ ಎಸ್ ಎನ್ ಸೂತ್ರನ ತೆಗೆದುಕೊಂಡಿಲ್ಲಿ ಎಸ್ ಎನ್ ಎನ್ ಬೈ ಟು ಇಂಟು ಎ ಪ್ಲಸ್ ಎಲ್ ತೆಗೆಲ್ಲ ಎನ್ ಬೈ ಟು ಮೂರು ಪ್ಲಸ್ ಮೂವತ್ತೊಂಬತ್ತು ಸಂಕ್ಷೇಪಿಸಿದ್ರೆ ಎನ್ ಬೆಲೆ ಮಾಡೋಣ ಎನ್ ಆದ್ಮೇಲೆ ಡಿ ಬೇಕು ಡಿ ಬೇಕು ಸೊ ಡಿ ಗೆ ಮತ್ತೆ ಎಸ್ ಎನ್ ಸೂತ್ರ ಅಂದ್ರೆ ಡಿ ಹೊಂದಿರುವ ಎಸ್ ಎನ್ ಸೂತ್ರವನ್ನ ತೆಗೆದುಕೊಂಡು ಅಲ್ಲಿ ಎ ಉಳಿದ ಎಲ್ಲಾ ಬೆಲೆಗಳನ್ನು ಆದೇಶಿಸಿದ್ರೆ ನಮಗೆ ಡಿ ಬೆರೆ ಬರುತ್ತೆ ಎ ಬೆಲೆ ಮೂರು ಅಂತ ಅವರೇ ಕೊಟ್ಟಿದ್ರು ಹತ್ತು ಪದಗಳಿದೆ ಅಂತ ಗೊತ್ತಾಯಿತು ಸಾಮಾನ್ಯ ವ್ಯತ್ಯಾಸ ನಾಲ್ಕು ಅಂತ ಗೊತ್ತಾದ್ರೆ ಆ ಶ್ರೇಡಿ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಹಾಕಿದ್ರೆ ಬಂದ್ಬಿಡ್ತು ಸರ್ ಸೊ ಇಫ್ ಎನ್ ಡಿ ಆರ್ ನೋನ್ ವಿ ನೋ ಎ ಪಿ ಎ ಮತ್ತೆ ಡಿ ಗೊತ್ತಾಗ್ಬಿಟ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಗೊತ್ತಾದಾಗೆ ಆಯಿತು ಎಲ್ಲ ಹತ್ತು ಪದಗಳನ್ನು ಬರೆಯೋ ಅವಶ್ಯಕತೆ ಇಲ್ಲ ಮಕ್ಕಳೇ ಒಂದು ಮೂರು ನಾಲ್ಕು ಸ್ಯಾಂಪಲ್ ಬರೆದು ಎಟ್ಸೆಟ್ರಾ ಅಂತ ಬರೆದ್ರೆ ಸಾಕಾಗತ್ತೆ ಮೂವತ್ತ್ಮೂರನೇ ಪ್ರಶ್ನೆಗೂ ಕೂಡ ಎರಡೂ ಲೆಕ್ಕಗಳಿದೆ ಹಾಗಾಗಿ ಎರಡು ಲೆಕ್ಕ ನೋಡ್ತಾ ಇದ್ದೀರಿ ಈಗ ಮೊದಲನೇ ಲೆಕ್ಕವನ್ನು ನಾವು ಈಗ ತೆಗೆದುಕೋತಾ ಇದ್ದೀವಿ ಒಬ್ಬನು ತನ್ನ ಕಾರಿನಲ್ಲಿ ಎ ಸ್ಥಳದಿಂದ ನೂರೈವತ್ತು ಕಿಲೋಮೀಟ್ರ್ ದೂರ ಇರುವ ಬಿ ಸ್ಥಳಕ್ಕೆ ಏಕರೂಪದ ಜವ ಜವ ಅಂದರೆ ಮಕ್ಕಳೇ ಸ್ಪೀಡ್ ಅಂತ ಅಷ್ಟೇ ಇನ್ನೇನಿಲ್ಲ ಕ್ರಮಿಸಿ ಪುನಃ ವಾಪಸ್ ಬರ್ತಾನೆ ಬಿ ಇಂದ ಹೇಗೆ ಹಿಂತಿರುಗುತ್ತಾನಂತೆ ಆದರೆ ಹಿಂತಿರುಗಬೇಕಾದ್ರೆ ಅವನು ಸ್ಪೀಡ್ ಜಾಸ್ತಿ ಮಾಡ್ಕೋತಾನೆ ಹತ್ತು ಕಿಲೋಮೀಟ್ರ್ ಹೆಚ್ಚು ವೇಗದಲ್ಲಿ ಬಂದರೆ ಅವನು ಬರೋದಕ್ಕೆ ಹೋಗೋದಕ್ಕೆ ಎಷ್ಟು ತಗೊಳ್ತಾನೋ ಅದಕ್ಕಿಂತ ಮೂವತ್ತು ನಿಮಿಷ ಕಡಿಮೆ ತಗೊಳ್ತಾನಂತೆ ಹಾಗಾದರೆ ಅವನು ಹೋಗಿ ಬರಲು ಎಷ್ಟು ಒಟ್ಟು ಕಾಲವನ್ನು ಅವನು ಕ್ರಮಿಸ್ತಾನೆ ತೆಗೆದುಕೊಳ್ತಾನೆ ಅನ್ನೋದೇ ನಮಗೆ ಮುಖ್ಯವಾದ ಅಂದ್ರೆ ಪ್ರೌಲಿ ಇಲ್ಲಿ ಸ್ಪೀಡ್ ನಾವು ಎಕ್ಸ್ ಅಂತ ತೆಗೆದುಕೊಂಡ್ರೆ ಸರ್ ಹೋಗ್ಬೇಕಾದ್ರೆ ಸ್ಪೀಡ್ ಎಕ್ಸ್ ಆಯ್ತು ಹೌದು ಬರಬೇಕಾದ್ರೆ ಸ್ಪೀಡ್ ಎಷ್ಟಾಯ್ತು ಎಕ್ಸ್ಟ್ ಪ್ಲಸ್ ಎಕ್ಸ್ ಹತ್ತು ಕಿಲೋಮೀಟರ್ ಜಾಸ್ತಿ ಕೊಡಿದಲ್ಲ ಎಕ್ಸ್ ಪ್ಲಸ್ ಟೆನ್ ಎನ್ ಎರೆಕ್ಟಲ್ ಸರ್ ಸೊ ಜವಾ ಕೇನ್ ಸರ್ ಸೂತ್ರ ಸೊ ಅದು ಎಕ್ಸ್ ಎನ್ಸ್ ಡಿವೈಡೆಡ್ ಸ್ಪೀಡ್ ಟೈಮ್ ಅಂತ ಜವಾ ಸ್ಪೀಡ್ ಇದಕ್ಕೆ ಡಿಸ್ಟೆನ್ಸ್ ಟ್ರಾವೆಲ್ ಡಿವೈಡೆಡ್ ಬೈ ಟೈಮ್ ಟೇಕನ್ ದೇರ್ ಫೋರ್ ಟೈಮ್ ಟೇಕನ್ ಅನ್ನ ನಾವು ಡಿಸ್ಟೆನ್ಸ್ ಟ್ರಾವೆಲ್ ಡಿವೈಡೆಡ್ ಬೈ ಸ್ಪೀಡ್ ದೂರ ಭಾಗಿಸು ಜವಾ ಅಂತ ಇಟ್ಕೊಳೋಣ ಆಗಾರ್ ಒಂದ್ ಕೆಲಸ ಮಾಡೋಣ ಗುರು ಸರ್ ಇದನ್ನ ಫಸ್ಟ್ ಹೋಗೋದಕ್ಕೆ ಎಷ್ಟು ಸಮಯ ತಗೊಳ್ತಾನೆ ಫಸ್ಟ್ ಮಾಡ್ಕೊಳ ಅಲ್ವಾ ಸರ್ ಸೊ ಹೋಗುವಾಗ ತೆಗೆದುಕೊಂಡ ಕಾಲ ಎಷ್ಟಿದೆಯಪ್ಪ ಅಂದ್ರೆ ದೂರ ಭಾಗಿಸು ಜವಾ ಒನ್ ಫಿಫ್ಟಿ ಬೈ ಎಕ್ಸ್ ಅಲ್ವಾ ಸರ್ ಇಷ್ಟು ಗಂಟೆಗಳನ್ನ ತೆಗೆದುಕೊಳ್ತಾನೆ ಇದನ್ನ ನಾವು ನೆನ್ಪಿಟ್ಕೋಬಹುದು ಹೋಗೋದಕ್ಕೆ ಒನ್ ಫಿಫ್ಟಿ ಬೈ ಎಕ್ಸ್ ಆರ್ಸ್ ಅನ್ನ ತೆಗೆದುಕೊಳ್ತಾನೆ ಹಾಗಾದ್ರೆ ಬರೋದು ಬರೋದು ಬಹಳ ಐವತ್ತು ಕಿಲೋಮೀಟ್ರೆ ವಾಪಸ್ ಬರ್ತಾನೆ ಸ್ಪೀಡ್ ಮಾತ್ರ ಜವಾ ಮಾತ್ರ ಬದಲಾವಣೆ ಆಗಿದೆ ಎಕ್ಸ್ ಪ್ಲಸ್ ಹತ್ತಾಯ್ತು ಸರ್ ಹಾಗಾದ್ರೆ ಕಮ್ಮಿ ಟೈಮ್ ತಗೊಳ್ತಾನೆ ಜಾಸ್ತಿ ಟೈಮ್ ತಗೊಳ್ತಾನೆ ಅವು ಬಹಳ ಸುಲಭ ಪ್ರಾಬ್ಲಿ ಅವನು ಸ್ಪೀಡ್ ಜಾಸ್ತಿ ಆದ್ರೆ ಟೈಮ್ ಕಡಿಮೆ ತಗೊಳ್ತಾನೆ ಆ ಸ್ಪೀಡ್ ಇನ್ಕ್ರೀಸಸ್ ಟೈಮ್ ಡಿಕ್ರಿ ಇನ್ಕ್ರೀಸಸ್ ದ್ಯ ಆರ್ ಇನ್ವರ್ಸ್ನಿ ಹೌದು ಸರ್ ಹಾಗಾದ್ರೆ ಒಂದು ಸಮೀಕರಣ ಬರ್ಬಿಡ್ಬೋದಲ್ವಾ ಸರ್ ನಮ್ಗೆ ಇಷ್ಟ ಆಗಲ್ವಾ ಸರ್ ತುಂಬಾ ಸುಲಭವಾಗಿ ಸಲೈ ಇಸ್ ಈಗ ಹೋಗೋದಿಕ್ಕೆ ತೆಗೆದುಕೊಂಡ ಕಾಲ ಗೊತ್ತು ಅದರಲ್ಲಿ ಬರೋ ಕಾಲವನ್ನ ತೆಗೆದುಕೊಳ್ಳುವ ಕಾಲವನ್ನ ಕಳೆದರೆ ದಾಟ್ ಮಸ್ಟ್ ಬಿ ಈಕ್ವಲ್ ಟು ಥರ್ಟಿ ಮಿನಿಟ್ಸ್ ಬಟ್ ಥರ್ಟಿ ಮಿನಿಟ್ಸ್ ಅಂದರೆ ಇದು ಅರ್ಧ ಗಂಟೆ ಆಗೋದ್ರಿಂದ ಇದೆಲ್ಲ ಅವರ್ಸಲ್ಲಿ ಇರೋದ್ರಿಂದ ನಾವು ಅವರ್ಸಲ್ಲೇ ಇದನ್ನು ಬರ್ಕೋಬೇಕಾಗತ್ತೆ ಸೊ ಒನ್ ಫಿಫ್ಟಿ ಬೈ ಎಕ್ಸ್ ಮೈನಸ್ ಒನ್ ಫಿಫ್ಟಿ ಬೈ ಎಕ್ಸ್ ಪ್ಲಸ್ ಟೆನ್ ಮಸ್ಟ್ ಬಿ ಈಕ್ವಲ್ ಟು ಒನ್ ಬೈ ಟು ಅಂದರೆ ಮೂವತ್ತು ನಿಮಿಷ ಹಾಂ ಆ ಅರ್ಧ ಗಂಟೆ ಅಂದರೆ ಮೂವತ್ತು ನಿಮಿಷ ಇಲ್ಲಿ ಗಂಟೆಗಳಲ್ಲೇ ಬರೆದಿದ್ವಿ ಯಾಕೆ ಅಂದರೆ ಒನ್ ಫಿಫ್ಟಿ ಬೈ ಎಕ್ಸ್ ಅವರ್ಸಲ್ಲಿದೆ ಒನ್ ಫಿಫ್ಟಿ ಬೈ ಎಕ್ಸ್ ಪ್ಲಸ್ ಟೆನ್ ಅವರ್ಸಲ್ಲೇ ಇರೋದ್ರಿಂದ ನಾವು ಅವರ್ಸಲ್ಲಿ ಅವರ್ಸ್ ಕಳೆದರೆ ಅವರ್ಸಲ್ಲೇ ಬರೀಬೇಕು ಹೊರತು ನಿಮಿಷದಲ್ಲಿ ಅದನ್ನು ಬರೀಬಾರದು ಹಾಗಾದರೆ ಒಂದು ಸರಿ ಈ ರೀತಿ ಮನಸ್ಸಿಗೆ ತಗೋಮೋಣ ಗುರು ಸರ್ ಹೋಗುವಾಗ ತೆಗೆದುಕೊಂಡ ಕಾಲ ಮತ್ತು ಬರುವಾಗ ತೆಗೆದುಕೊಳ್ಳುವ ಕಾಲ ಎರಡೂ ಗೊತ್ತಾಯಿತು ಇವುಗಳ ವ್ಯತ್ಯಾಸವೇ ಏನಾಗಿದೆ ಅಂದ್ರೆ ದಾಟ್ ಈಸ್ ಈಕ್ವಲ್ ಟು ಅರ್ಧ ಗಂಟೆ ಅಂತ ಗೊತ್ತಾಗಿದೆ ಇದು ಒಂದು ತರದಲ್ಲಿ ಈ ಸಮಸ್ಯೆಗೆ ಸುಲಭವಾಗಿರ್ತಕ್ಕಂತಹ ಸೂತ್ರ ಇದೇ ರೀತಿಯ ಸಮಸ್ಯೆಗೆ ಅವರು ಸ್ವಲ್ಪ ಯೋಚನೆ ಮಾಡಿ ಇದನ್ನ ಬದಲಾಯಿಸಿ ಬರ್ಕೊಳ್ಬಹುದು ಈಗ ಇದಕ್ಕೆ ಸಮೀಕರಣ ರೂಪದಲ್ಲಿ ಬರೆಯೋದಾದರೆ ಹೋಗುವಾಗ ಎಷ್ಟು ತಗೊಳ್ತಾನೆ ಒನ್ ಫಿಫ್ಟಿ ಬೈ ಎಕ್ಸ್ ಅವರ್ಸ್ ತಗೊಳ್ತಾನೆ ಅಲ್ವಾ ಸರ್ ಹೌದು ಸರ್ ಬರುವಾಗ ಎಷ್ಟು ತಗೊಳ್ತಾನೆ ಎಫ್ಟಿ ಬೈ ಎಕ್ಸ್ ಪ್ಲಸ್ ಟೆನ್ ಆಯಿತು ಒಂದು ಬೈ ಎರಡು ಒಂದು ಮಕ್ಕಳು ಎಲ್ ಸಿ ಎಂ ಅನ್ನು ತಗೊಳ್ತಾರೆ ಸರ್ ನೆಕ್ಸ್ಟ್ ಸರ್ ಈಗ ಇದನ್ನ ಕಳೆಯೋದು ಹೇಗೆ ಸರ್ ಈಗ ಏನಿಲ್ಲ ಎಡಬದಿಯಲ್ಲಿರೋ ಎರಡು ಭಿನ್ನರಾಶಿಗಳ ನಾವು ಲಸವನ್ನು ತಗೊಳ್ತೀವಿ ಛೇದಗಳ ಲಸ ಎಲ್ ಸಿ ಎಮ್ ಆಫ್ ಡಿನಾಮಿನೇಟರ್ ತಗೊಂಡು ಇದನ್ನ ಸಿಂಪ್ಲಿಫೈ ಮಾಡೋದ್ರ ಬಗ್ಗೆ ಮಕ್ಕಳಿಗೆ ಹೆಚ್ಚು ಗೊತ್ತಿರುತ್ತೆ ಅದ್ರ ಪ್ರಕಾರವಾಗಿ ಸಂಕ್ಷೇಪಿಸಿದ್ರೆ ಕೊನೆಗೆ ಒಂದು ಸಮೀಕರಣ ಬರ್ತಾ ಇದೆ ಎಕ್ಸ್ ಪ್ಲಸ್ ಹತ್ತು ಎಕ್ಸ್ ಮೈನಸ್ ಮುನ್ನೂರು ಇದ್ದು ಮೂರು ಸಾವಿರ ಮೂರು ಸಾವಿರ ನೋಡಿ ಯಾಕೆ ನಾನು ಹೇಳಿದೆ ಅಂದ್ರೆ ಸರ್ ಮಕ್ಕಳು ಅಪವರ್ತನ ಮಾಡಬೇಕಾದ್ರೆ ಕೆಲವು ಸಾರಿ ಮೂರ್ ಸಾವಿರನ ಮುನ್ನೂರಂತ ಬರ್ಕೊಂಡು ಮಾಡೋ ಸಾಧ್ಯತೆ ಇರುತ್ತೆ ಬಹಳ ಒಳ್ಳೇದು ಸರ್ ಹಾಗಾದ್ರೆ ಇವಾಗ ಮೂರು ಸಾವಿರಕ್ಕೆ ಈಗ ಅಪವರ್ತನವನ್ನ ಕಣ್ಣಿಡೋಣ ಅಪವರ್ತನ ಕಣ್ಣಿಡಿಬೇಕಾದ್ರೂ ಒಂದು ಕ್ರಮವಾಗಿ ಹೋಗೋಣ ಫಸ್ಟ್ ಎರಡರಿಂದ ಮಾಡೋಣ ಆಗದೆ ಇದ್ರೆ ಮೂರು ಹೋಗೋಣ ಆಗದೆ ಇದ್ರೆ ನಾಲ್ಕು ನಾಲ್ಕು ಆಗದೆ ಇದ್ರೆ ಐದು ಇದೇ ಆ ಮೂರು ಸಾವಿರಕ್ಕೆ ಅಪವರ್ತನಗಳು ನೋಡಿ ಆ ರೆಡ್ ಕಲರಲ್ಲಿ ಮಾರ್ಕ್ ಮಾಡಿದೆಯಲ್ಲ ಇಷ್ಟೊಂದು ಬಂದಿದೆ ಪ್ರಾಬಲಿ ಇದನ್ನ ಸುಲಭವಾಗಿ ಮಾಡಲಿಕ್ಕೆ ತಾವು ಕಲರ್ ಹಾಕಿದ್ದೀನಿ ಅಂದ್ಕೊಳ್ತೀನಿ ಹೌದು ಹೌದು ಸೊ ಆ ರೆಡ್ ಕಲರ್ ಇರದೆಲ್ಲ ಆ ಅಪವರ್ತನಗಳ ಮುಡ್ಸ್ರೆ ಅರವತ್ತು ಬರುತ್ತೆ ಆ ಬ್ಲೂ ಕಲರ್ ಅಪವರ್ತನಗಳ ಮೂಡಿಸ್ರೆ ಐವತ್ತು ಬರುತ್ತೆ ಅರವತ್ತಿನ ಐವತ್ತನ ಮೂಸ್ರೆ ಮೂರು ಸಾವಿರ ಆಯಿತು ಬಟ್ ಅರವತ್ತರಲ್ಲಿ ಐವತ್ತು ಕಳೆದರೆ ನೋಡಿ ನಮ್ಮ ಮಿಡಿಲ್ ಟರ್ಮ್ ಆ ಎಕ್ಸಿನ ಕೋ ಇಫಿಷಿಯಂಟ್ ಬಂದ್ಬಿಡುತ್ತೆ ಇನ್ನು ಮೊದಲ ಟೂ ಟರ್ಮ್ಸ್ ಥರ್ಡ್ ಅಂಡ್ ಫೋರ್ ಟರ್ಮ್ ಗ್ರೂಪ್ ಮಾಡ್ಕೊಳ್ಳಿ ಸರ್ಪ್ರೈಸ್ ಮಾಡಿ ಮಾಡ್ಬಿಟ್ರೆ ಮೈನಸ್ ಸಿಕ್ಸ್ಟಿ ಪ್ಲಸ್ ಫಿಫ್ಟಿ ಬಂದ್ಬಿಡ್ತು ಗುರು ಸರ್ ಇಲ್ಲಿ ಮೈನಸ್ ಸಿಕ್ಸ್ಟಿ ಬಂದ್ಬಿಡ್ತಲ್ಲ ಸರ್ ಸಾಮಾನ್ಯವಾಗಿ ಸ್ಪೀಡ್ ಅವಾಗಲೂ ಧನಾತ್ಮಕವಾಗಿರೋದು ಪಾಸಿಟಿವ್ ನಂಬರ್ ತಗೊಳ್ತೀವಿ ಸರ್ ಪಾಸಿಟಿವ್ ಎಂಟೀಸರ್ ಆಗಿರ್ಬೇಕು ಅದು ಹಾಗಾಗಿ ನಾವು ಇಲ್ಲಿ ಐವತ್ತು ಕಿಲೋಮೀಟರ್ ಪರ್ ಅವರ್ ಬರೀಬೇಕು ಅನ್ಸುತ್ತೆ ಕ್ವಾಡಕ್ ಇಕ್ವೇಷನ್ ಎರಡು ರೂಟ್ಸ್ ಬರುತ್ತೆ ಅವೆರಡು ಪಾಸಿಟಿವ್ ಆಗಿರ್ಬೋದು ಎರಡು ನೆಗೆಟಿವ್ ಆಗಿರ್ಬೋದು ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಆಗಿರ್ಬೋದು ಈ ಸಂದರ್ಭದಲ್ಲಿ ಆ ನೆಗೆಟಿವ್ ವ್ಯಾಲ್ಯೂ ನಾವು ನೆಗ್ಲೆಕ್ಟ್ ಮಾಡ್ತೀವಿ ಎಕ್ಸ್ ಅಂದರೆ ಜವ ಜವ ಫಿಫ್ಟಿ ಕಿಲೋಮೀಟರ್ಸ್ ಪರ್ ಅವರ್ ಆಯ್ತು ಸೊ ಅವನು ಟ್ರಾವೆಲ್ ಮಾಡ್ತಾ ಇರೋದು ಒಂದು ಗಂಟೆಗೆ ಐವತ್ತು ಕಿಲೋಮೀಟರ್ನಂತೆ ಹೋಗ್ತಾ ಇದ್ದಾನೆ ಹಾಗಾದ್ರೆ ದೂರ ಎಷ್ಟು ಸರ್ ನೂರ ಐವತ್ತು ಕೋಟಿದ್ದಾನೆ ಹಾಗಾದ್ರೆ ಹೋಗೋದಕ್ಕೆ ಎಷ್ಟು ಸಮಯ ತಗೊಂಡ್ಬಿಡ್ತಾನೆ ಈಗ ಆಲ್ರೆಡಿ ಮಾಡಿದ್ವಿ ನಾವು ನೂರ ಎಕ್ಸ್ ಬೈ ಗೊತ್ತಿದೆ ನಮಗೆ ಮೂರು ಗಂಟೆ ಬರೋದಕ್ಕೂ ಇನ್ನೊಂದು ಎರಡನೇ ತಗೊಳ್ಬೇಕಲ್ವೇ ಟರ್ಮ್ ಬಂದಿದೆ ಸೊ ಬರ್ಬೇಕಾದ್ರೆ ಅರವತ್ತು ಕಿಲೋಮೀಟರ್ ವೇಗದಲ್ಲಿ ಬರೋದ್ರಿಂದ ಅವನು ಎರಡು ಗಂಟೆ ಎರಡು ಪಾಯಿಂಟ್ ಐದು ಗಂಟೆ ತಗೋತಾನೆ ಅಥವಾ ಎರಡು ಗಂಟೆ ಅರ್ಧ ಗಂಟೆ ಅಂದರೂ ಒಂದೇ ಮೂವತ್ತು ನಿಮಿಷ ಅಂದರೂ ಒಂದೇ ಸೊ ಟೂ ಅವರ್ಸ್ ಥರ್ಟಿ ಮಿನಿಟ್ಸ್ ತಗೊಳ್ತಾನೆ ಸರ್ ಪ್ರಶ್ನೆ ಜ್ಞಾಪಿಸ್ಕೊಳ್ಳಿ ಅವ್ರು ಕೇಳ್ತಾ ಇರೋದು ಬರುವುದಕ್ಕೆ ತೆಗೆದುಕೊಂಡ ಸಮಯ ಕೇಳಿದ್ದಾರೆ ಸರ್ ಹಾಗಾದರೆ ಇವೆರಡನ್ನು ಕೂಡಿದ್ರೆ ಐದು ಗಂಟೆ ಐದೂವರೆ ಗಂಟೆ ಬರುತ್ತೆ ಅಥವಾ ಐದು ಗಂಟೆ ಮೂವತ್ತು ಟೋಟಲ್ ಟೈಮ್ ಟೇಕನ್ ಬೈ ಪರ್ಸನ್ ಟು ಕವರ್ ಫ್ರಮ್ ಎ ಟು ಬಿ ಅಂಡ್ ಬಿ ಟು ಎಸ್ ಎರಡೂನು ಆ್ಯಡ್ ಮಾಡ್ತಾ ಇದೀವಿ ನಮ್ಗೆ ಆನ್ಸರ್ ಬರುತ್ತೆ ಸೊ ತಾವು ಅವಾಗ್ಲಿಂದ ಹೇಳ್ತಾನೆ ಇದ್ರೆ ಇದನ್ನು ಬರೀದೇ ಇದ್ರೆ ಈ ಭಾಗ ಇದ್ರೆ ಇಷ್ಟು ಒಳ್ಳೆ ಲೆಕ್ಕ ಇದನ್ನು ಮಾಡದೆ ಇದ್ರೆ ಪಾಪ ಅನ್ಯಾಯವಾಗಿ ಅರ್ಧ ಓಕೆ ಮೂವತ್ನಾಲ್ಕನೇ ಲೆಕ್ಕ ಒಂದು ಶ್ರೇ ಒಂದು ಸಮಾಂತರ ಶ್ರೇಣಿಯ ಮೊದಲ ಎಂಟು ಪದಗಳ ಮತ್ತ ನೂರು ಮೂವತ್ತಾರು ಮತ್ತು ಅದೇ ಸಮಾಂತರ ಶ್ರೇಣಿಯ ಹದಿನೈದು ಪದಗಳ ಮತ್ತೆ ನಾಲ್ನೂರ ಅರವತ್ತೈದು ಅಂತ ಕೊಟ್ಬಿಟ್ಟು ಶೇಡಿಯ ಮೊದಲ ಇಪ್ಪತ್ತೈದು ಪದಗಳ ಮೊತ್ತ ಕೇಳ್ತಾ ಇದ್ದಾರೆ ಗುರು ಸರ್ ಅಂದ್ರೆ ಇಲ್ಲಿ ಎ ಪಿ ಮೊದಲ ಎಂಟು ಪದಗಳ ಮೊತ್ತ ಅಂದ್ರೆ ಎಸ್ ಎಟ್ ನೂರ ಮೂವತ್ತಾರು ಕೊಟ್ಟಿದ್ದಾರೆ ಅದರ ಮೊದಲ ಹದಿನೈದು ಪದಗಳ ಮೊತ್ತ ಅಂದ್ರೆ ಎಸ್ ಹದಿನೈದು ನಾನ್ನೂರ ಅರವತ್ತೈದು ಸಮ್ ಫಸ್ಟ್ ಫಿಫ್ಟೀನ್ ಟರ್ಮ್ ಫೋರ್ ಸಿಕ್ಸ್ಟಿ ಫೈವ್ ಇದೆ ಫೈಂಡ್ ಎಸ್ ಟ್ವೆಂಟಿ ಫೈವ್ ಅಂದ್ರೆ ಮೊದಲ ಇಪ್ಪತ್ತೈದು ಪದಗಳ ಮೊತ್ತವನ್ನು ಎಸ್ ಇಪ್ಪತ್ತೈದು ಕಂಡಿಡೀ ಕಂಡು ಹಿಡಬೇಕು ಸರ್ ನಾವ್ ಹಾಗಾದ್ರೆ ಇದಕ್ಕೆ ಎಸ್ ಎನ್ ಸೂತ್ರ ಎನ್ ಬೈ ಟೂ ಇಂಟು ಎರಡು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೆವೆನ್ ಡಿ ಹೇಗೆ ಅಂದ್ರೆ ಎನ್ ಮೈನಸ್ ಒನ್ ಏಟ್ ಮೈನಸ್ ಒನ್ ಸೆವೆನ್ ಆಗೋದ್ರಿಂದ ನಾವು ಮೊದಲನೇ ಏನು ಎಸ್ ಏಟ್ ಕೊಟ್ಟಿದ್ದಾರೆ ಅದಕ್ಕೆ ಅನ್ವಯಿಸುವ ಹಾಗೆ ತೆಗೆದುಕೊಂಡ್ರೆ ಏಟ್ ಬೈ ಟು ಟೂ ಎ ಪ್ಲಸ್ ಸೆವೆನ್ ಡಿ ಬರುತ್ತೆ ಅದೇ ರೀತಿ ಇನ್ನೊಂದಕ್ಕೆ ಇನ್ನೊಂದು ಬರಲೇಬೇಕಲ್ವ ಮಕ್ಕಳೇ ಹಾಗಾದ್ರೆ ಇವಾಗ ಇದನ್ನ ಸ್ವಲ್ಪ ಸಂಕ್ಷೇಪಿಸೋಣ ಎಸ್ ಏಟು ಒನ್ ತರ್ಟಿ ಸಿಕ್ಸ್ ಅಂತ ಕೊಟ್ಟಿದ್ದಾರೆ ಎಸ್ ಫಿಫ್ಟೀನು ಕೊಟ್ಟಿದ್ದಾರೆ ಇದನ್ನೆಲ್ಲ ಮೊದಲನೆಯದನ್ನು ನಾಲ್ಕರಿಂದ ಡಿವೈಡ್ ಮಾಡಿ ಎರಡನೇದನ್ನು ಮೂವತ್ತರಿಂದ ಭಾಗಾಕಾರ ಮಾಡಿದ್ರೆ ನಮಗೆ ಲೋಯೆಸ್ಟ್ ಕರ್ಮ್ಸ್ ಅಲ್ಲಿ ಬಂದ್ಬಿಡುತ್ತೆ ಇದನ್ನ ನಾವು ಇವಾಗ ಎಲಿಮಿನೇಷನ್ ಮೆಥಡ್ ಇಂದ ಮಾಡೋದಾದ್ರೆ ಮಾಡ್ಬಿಟ್ರೆ ಡಿ ಎಲಿಮಿನೇಟ್ ಆಗೇ ಬಿಡುತ್ತೆ ಇಲ್ಲಿಂದ ಸುಲಭ ಆಗುತ್ತೆ ಸರ್ ಈ ಎರಡು ಸಮೀಕರಣದಲ್ಲಿ ಆದೇಶಿಸಿದ್ರೆ ಡಿ ಬೆಲೆ ಬರುತ್ತೆ ಓಕೆ ಡಿ ಬೆಲೆ ಬರುತ್ತೆ ಎ ಮತ್ತೆ ಡಿ ಗೊತ್ತಾದ್ರೆ ನಾವೀಗ ಎಸ್ ಟ್ವೆಂಟಿ ಫೈವ್ ಕಂಡು ಹಿಡಬಹುದು ಬಹಳ ಸಿಂಪಲ್ ಮಕ್ಕಳಿಗೆ ನಮಗೆ ಮತ್ತೆ ಬೆಲೆ ಬಂದಾದ ನಂತರ ನಾವು ಎಸ್ ಇಪ್ಪತ್ತೈದು ಅಂದ್ರೆ ಸಮ್ ಫಸ್ಟ್ ಟ್ವೆಂಟಿ ಫೈವ್ ಟರ್ಮ್ಸ್ ಅನ್ನ ಕಂಡು ಹಿಡಬೇಕು ನಾವಿಲ್ಲಿ ಸೂತ್ರವನ್ನು ಹಾಕಿದೀವಿ ಏನು ಅಂದರೆ ಎನ್ ಬೈ ಟೂ ಇಂಟು ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಬಂದಿರೋ ಎ ಮತ್ತೆ ಡಿ ವ್ಯಾಲ್ಯೂ ಅನ್ನ ಆದೇಶಿಸಿ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಸಮ್ ಫಸ್ಟ್ ಟ್ವೆಂಟಿ ಫೈವ್ ಟರ್ಮ್ಸ್ ಥೌಸಂಡ್ ಟು ಸೆವೆಂಟಿ ಫೈವ್ ಮೊದಲ ಇಪ್ಪತ್ತೈದು ಪದಗಳ ಮೊತ್ತ ಸಾವಿರದ ಇನ್ನೂರ ಎಪ್ಪತ್ತೈದು ಉತ್ತರ ಬರ್ತಾ ಇದೆ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ಇದು ಆರ್ ಅಂತ ಇದೆ ಒಂದು ಸಮಾಂತರ ಶ್ರೇಣಿಯ ಐದನೇ ಮತ್ತು ಒಂಬತ್ತನೇ ಪದಗಳ ಮೊತ್ತ ನಲವತ್ತು ಹಾಗೂ ಎಂಟನೇ ಮತ್ತು ಹದಿನಾಲ್ಕನೇ ಪದಗಳ ಮೊತ್ತ ಅರವತ್ನಾಲ್ಕು ಆದರೆ ಸಮಾಂತರ ಶ್ರೇಣಿಯ ಪದಗಳ ಮೊತ್ತ ಕಂಡುಹಿಡಿಯಿರಿ ಎನ್ ಎ ಪಿ ದ ಫಿಫ್ತ್ ಟರ್ಮ್ ಅಂಡ್ ದ ನೈನ್ತ್ ಟರ್ಮ್ ಓಕೆ ದಿ ಸಮ್ ಆಫ್ ದ ಫಿಫ್ತ್ ಅಂಡ್ ದ ನೈನ್ತ್ ಟರ್ಮ್ ಈಸ್ ಫಾರ್ಟಿ ಆಲ್ಸೋ ದಿ ಸಮ್ ಆಫ್ ದಿ ಏತ್ ಟರ್ಮ್ ಅಂಡ್ ದ ಫೋರ್ಟೀನ್ತ್ ಟರ್ಮ್ ಈಸ್ ಸಿಕ್ಸ್ಟಿ ಫೋರ್

ಇದನ್ನು ನಾವು ಸಿಂಪ್ಲಿಫೈ ಮಾಡಿದ್ರೆ ಸುಲಭ ರೂಪಕ್ಕೆ ತಂದಿದ್ದ ತಂದಿದ್ದೆ ಆದರೆ ನಮಗೆ ಈ ರೀತಿ ಎರಡು ಈಕ್ವೇಷನ್ಸ್ಗಳು ಸಮೀಕರಣಗಳು ಸಿಗತ್ತೆ ಈಗ ಈ ಎರಡು ಸಮೀಕರಣಗಳನ್ನು ನಾವು ಎಲಿಮಿನೇಷನ್ ಮೆಥಡಿಂದ ಬಿಡಿಸಿದರೆ ಏನು ವಿಸರ್ಜನಾ ಕ್ರಮದಿಂದ ಬಿಡಿಸಿದರೆ ಡಿ ಬಂತು ಡಿ ಬೆಲೆಯನ್ನು ಈ ಎರಡು ಸಮೀಕರಣಗಳಲ್ಲಿ ಯಾವುದಾದ್ರೂ ಒಂದನ್ನು ತೆಗೆದುಕೊಂಡು ಆದೇಶಿಸಿದರೆ ಎ ಬರ್ತಾ ಇದೆ ಒಟ್ಟಾರೆಯಾಗಿ ಎ ಮತ್ತು ಡಿಗಳನ್ನು ನಾವಿಲ್ಲಿ ಕಂಡಿಡಿದ್ವಿ ನಂತರ ಈ ಏನು ಸಮಾಂತರ ಶ್ರೇಣಿಯ ಪದಗಳು ಕಂಡು ಜನರಲ್ ಫಾರ್ಮ್ ಬರಿಬೇಕು ಸೊ ಫಸ್ಟ್ ಟರ್ಮ್ ಕಮ ಫಸ್ಟ್ ಟರ್ಮ್ ಪ್ಲಸ್ ಡಿ ಅಂದರೆ ಸಾಮಾನ್ಯ ವ್ಯತ್ಯಾಸವನ್ನು ಕೂಡಿಸ್ತೀವಿ ಹಾಗೆ ಮುಂದಿನ ಪದಕ್ಕೂ ಸಾಮಾನ್ಯ ವ್ಯತ್ಯಾಸವನ್ನು ಕೂಡಿಸೋದ್ರಿಂದ ಸಮಾಂತರ ಶ್ರೇಣಿಯಲ್ಲಿ ದೊರೀತಾ ಇದೆ ಎರಡು ಕಮ ಎರಡು ಪ್ಲಸ್ ಮೂರು ಐದು ಕಮ ಐದು ಪ್ಲಸ್ ಮೂರು ಎಂಟು ಹೀಗೆ ಬರ್ತಾ ಹೋಗುತ್ತೆ ಸೊ ರಿಕ್ವೈರ್ಡ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ ಟೂ ಫೈವ್ ಏಟ್ ಇಲೆವೆನ್ ಓಕೆ ಸೊ ದ ಫಸ್ಟ್ ಟರ್ಮ್ ಈಸ್ ಏಟ್ ಅಂಡ್ ದ ಕಾಮನ್ ಡಿಫರೆನ್ಸ್ ಈಸ್ ಥ್ರೀ ದೇರ್ ಫೋರ್ ದಿಸ್ ಈಸ್ ಅವರ್ ರಿಕ್ವರ್ಡ್ ಅರ್ಥಮೆಟಿಕ್ ಪ್ರೋಗ್ರೆಶನ್ ನೆಕ್ಸ್ಟ್ ಸಮ್ ಥರ್ಟಿತ್ ಸಾಮ್ ಈಗ ಮುಂದಿನ ಸಮಸ್ಯೆ ಸಂಖ್ಯಾಶಾಸ್ತ್ರದ ಮೇಲೆ ಹೀಗಿದೆ ಈ ಕೆಳಗೆ ಕೊಟ್ಟಿರುವ ದತ್ತಾಂಶಗಳ ಬಹುಲಕವು ಹದಿನೈದು ಆಗಿದೆ ಇದರ ಸರಾಸರಿಯನ್ನು ಕಂಡುಹಿಡಿದು ಮಧ್ಯಾಂಕ ಸರಾಸರಿ ಮತ್ತು ಬಹುಲಕ ಸಂಬಂಧಗಳ ಸೂಕ್ತವಾದ ಸೂತ್ರ ಬಳಸಿ ಅದರ ಮಧ್ಯಾಂಕವನ್ನು ಕಂಡುಹಿಡಿದಂತಿದೆ ಸೊ ಮೋಡ್ ಇಸ್ ಗಿವನ್ ಮೋಡ್ ಇಸ್ ಫಿಫ್ಟೀನ್ we have to find out the arithmetic mean and on then median, mode, average. Arthme arithmetic mean, median and mode. We have to use the relationship between these three and with the help of that we have to find out the median. Okay. So, here is the tabular column. So, Ili we the That is ಆವೃತ್ತ ವಿತರಣಾ ಪಟ್ಟಿ ಅಂತ ನಾವು ತೆಗೆದುಕೊಳ್ತೀವಿ ಸೊ ಒಂದರಿಂದ ಐದು ಏಳು ಹಾಗೆ ಐದರಿಂದ ಒಂಬತ್ತು ಎರಡು ಈ ಥರದಲ್ಲಿ ಈ ಕೋಷ್ಟಕ ಮುಂದುವರಿತಾ ಇದೆ ಹಾಗಾದ್ರೆ ವರ್ಗಾಂತರ ಮೀನ್ಸ್ ಕ್ಲಾಸ್ ಇಂಟರ್ವಲ್ಸ್ ಅಂಡ್ ಆವೃತ್ತಿ ಮೀನ್ಸ್ ಫ್ರೀಕ್ವೆನ್ಸಿ ಸೊ ವರ್ಗ ಫ್ರೀಕ್ವೆನ್ಸೀಸ್ ಅಂಡ್ ದಿ ರೆಸ್ಪೆಕ್ಟಿವ್ ಕ್ಲಾಸ್ ಇಂಟರ್ವಲ್ಸ್ ಆರ್ ಗಿವನ್ ವಿ ಹಾವ್ ಟು ಯೂಸ್ ದಿಸ್ ಫಸ್ಟ್ ವಿ ಹಾವ್ ಟು ಫೈಂಡ್ ಔಟ್ ದಿ ಅರ್ಥಮಿಟಿಕ್ ಮೀನ್

ಹಾಗೇನೆ ಉಳಿದ ವರ್ಗಾಂತರಗಳಿಗೂ ಸಹಿತ ನಾವು ಈ ಸೂತ್ರವನ್ನು ಅನುಸರಿಸಿ ಪ್ರತಿ ವರ್ಗಾಂತರದ ಮಧ್ಯ ಬಿಂದುವನ್ನು ಕಂಡುಹಿಡಿತಾ ಇದ್ದೀವಿ ನೆಕ್ಸ್ಟ್ ಸ್ಟೆಪ್ ನೌ ಮಲ್ಟಿಪ್ಲೈ ದಿ ಮಿಡ್ ಪಾಯಿಂಟ್ಸ್ ಆಫ್ ದ ಕ್ಲಾಸ್ ಇಂಟರ್ವಲ್ಸ್ ವಿತ್ ಕರೆಸ್ಪಾಂಡಿಂಗ್ ಫ್ರೀಕ್ವೆನ್ಸೀಸ್ ಸೆವೆನ್ ತ್ರೀಸ್ ಆರ್ ಟ್ವೆಂಟಿ ಒನ್

ಬರುತ್ತೆ ಸೊ ನೂರ ತೊಂಬತ್ತಾರು ಆಯಿತು ಅಲ್ಲದೆ ಆವೃತ್ತಿಯ ಸಂಖ್ಯೆಗಳು ಏನಿವೆ ಅವುಗಳನ್ನು ಕೂಡಿದಾಗ ನಮಗೆ ಬರೋದನ್ನು ಎನ್ ಅಂತ ಬರಿತೀವಿ ಎನ್ ಇದು ಕೊಟ್ಟು ಇಪ್ಪತ್ತಾಯ್ತು ಸಮ್ ಆಫ್ ದ ಫ್ರೀಕ್ವೆನ್ಸೀಸ್ ಈಸ್ ಟ್ವೆಂಟಿ ನೌ ವಿ ಹ್ಯಾವ್ ಟು ರೈಟ್ ಡೌನ್ ದಿ ಫಾರ್ಮುಲಾ ವಿ ಆಲ್ ನೋ ದಟ್ ಮೀನ್ ಈಸ್ ಸಿಗ್ಮಾ ಎಫ್ ಎಕ್ಸ್ ಬೈ ಎನ್ ಸಿಗ್ಮಾ ಎಫ್ ಎಕ್ಸ್ ವಿ ಔಟ್ ಆ್ಯಸ್ ಒನ್ ನೈಂಟಿ ಸಿಕ್ಸ್ ಆ್ಯಂಡ್ ಇನ್ ದ ಪ್ರಾಬ್ಲಮ್ ಎನ್ ಈಸ್ ಗಿವನ್ ಆಸ್ ಟ್ವೆಂಟಿ ಮೀನ್ ಆರ್ ದಿ ಆವರೇಜ್ ಅಂದ್ರೆ ಈ ಕೋಷ್ಟಕದ ಸಾಯದಿಂದ ನಾವು ಕಂಡಿಡಬೇಕಾಗಿದ್ದು ಮೊದಲನೇ ಅಂಶ ಸರಾಸರಿ ಸರಾಸರಿಗೆ ಸೂತ್ರವನ್ನು ಬರೆದಿದ್ದೀವಿ ಸಿಗ್ ಬೈ ಎಫ್ ಎಕ್ಸ್ ಬೈ ಎನ್ ಆದೇಶಿಸಿ ಸಂಕ್ಷೇಪಿಸಿದ್ರೆ ನಮಗೆ ಕೊಟ್ಟಿರುವ ವರ್ಗಾಂತರಗಳ ಏನು ಮಧ್ಯಬಿಂದು ಸಾರಿ ಸರಾಸರಿಯ ಬೆಲೆ ಒಂಬತ್ತು ಪಾಯಿಂಟ್ ಎಂಟು ಅಂತ ಬಂದಿದೆ ಇದು ಒಂದು ಭಾಗ ಆಯಿತು ನಾವು ವಿಡ್ ಜಿಫ್ಟಿ ಪರ್ಸೆಂಟ್ ವಿ ಹಾವ್ ಟು ಫೈಂಡ್ ಔಟ್ ದ ಮೀಡಿಯನ್ ಫಾರ್ ದಿಸ್ ವಿ ದಿಸ್ ಫಾರ್ಮುಲಾ ತ್ರೀ ಟೈಮ್ಸ್ ಮೀಡಿಯನ್ ಈಸ್ ಈಕ್ವಲ್ ಟು ಮೋಡ್ ಪ್ಲಸ್ ಟು ಮೀ ಅಂದ್ರೆ ನಾವು ಮುಂದಿನ ಭಾಗದಲ್ಲಿ ಈ ಮಧ್ಯಾಹ್ನ ಬಹುಲಕ ಸರಾಸರಿಯನ್ನ ಒಳಗೊಂಡಿರುವ ಈ ಸೂತ್ರವನ್ನು ಬರೆದಿದ್ದೀವಿ ಇಲ್ಲಿ ಬಹುಲಕದ ಬೆಲೆ ಕೊಟ್ಟಿದ್ದಾರೆ ಹದಿನೈದು ಸರಾಸರಿಯ ಬೆಲೆಯನ್ನು ನಾವು ಕಂಡು ಒಂಬತ್ತು ಪಾಯಿಂಟ್ ಎಂಟು ಇಂಟು ಎರಡು ಮಾಡಿದರೆ ಹತ್ತೊಂಬತ್ತು ಪಾಯಿಂಟ್ ಆರು ಆಯ್ತು ಇದನ್ನ ಕೂಡಿದರೆ ಮೂವತ್ನಾಲ್ಕು ಪಾಯಿಂಟ್ ಆರು ಮೂರರಿಂದ ಭಾಗ ಮಾಡ್ತಾ ಇದೀವಿ ಕೊನೆಯದಾಗಿ ನಮಗೆ ಮಧ್ಯಾಂಕ ಅಂಬುದು ಹನ್ನೊಂದು ಪಾಯಿಂಟ್ ಐದು ಮೂರು ಅಂತ ಬರ್ತಾ ಇದೆ ಅಂದ್ರೆ ಮೂರು ಅಂಶಗಳನ್ನು ಇಲ್ಲಿ ಕಂಡು ಹಿಡಿದಿದ್ದನ್ನು ಬರೆದಿದ್ದೀವಿ ಸರಾಸರಿ ಒಂಬತ್ತು ಪಾಯಿಂಟ್ ಎಂಟು ಬಹು ಲಕ್ಷ ಹದಿನೈದು ಅವರೇ ಕೊಟ್ಟಿದ್ರು ಇವು ಎರಡನ್ನ ಬೇಸಿಟ್ಕೊಂಡು ಈ ಸೂತ್ರ ಬಳಸಿ ಮಧ್ಯಾಹ್ನವನ್ನು ಇಲ್ಲಿ ನಾವು ಹನ್ನೊಂದು ಪಾಯಿಂಟ್ ಐದು ಮೂರು ಅಂತ ಕಂಡುಕೊಂಡಿದ್ದೀವಿ ಸೊ ಲಿಸ್ಟ್ ಔಟ್ ದಿ ಆನ್ಸರ್ಸ್ ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದಿ ಟ್ಯಾಬ್ಲರ್ ಕಾಲಮ್ ಸೊ ಮೀನ್ ಈಸ್ ನೈನ್ ಪಾಯಿಂಟ್ ಏಟ್ ಹ್ಯಾವ್ ಗಿವನ್ ದ ಮೋಡ್ ಆಸ್ ಫಿಫ್ಟೀನ್ ಅಂಡ್ ವಿ ಮೀಡಿಯನ್ ವಿತ್ ದ ಹೆಲ್ಪ್ ಆಫ್ ದೀಸ್ ಟು ಆಸ್ ಇಲೆವೆನ್ ಪಾಯಿಂಟ್ ಫೈವ್ ತ್ರೀ Now, we will go to the 36th problem, a problem from trigonometry. It is quite simple sin theta divided by 1 plus cos theta plus 1 plus cos theta divided by sin theta. If you add these two, you have to show that we have to prove that it is equal to 2 cos theta. So, so this is a very simple example sir. cosecant theta. So, just take the LCM, take the uh, ಇಲ್ಲಿ ಎಡಬದಿಯನ್ನ ಅಂದ್ರೆ ಎಲ್ ಎಚ್ ಎಸ್ ಅನ್ನ ತೆಗೆದುಕೊಂಡು ನಾವು ಛೇದಗಳ ಲಾ ಸಹ ಡಿನಾಮಿನೇಟರ್ ಎಲ್ ಸಿ ಎಂ ಅನ್ನು ತೆಗೆದುಕೊಂಡಿದೀವಿ ಹಾಗೇನೆ ಈ ಸೈನ್ಸ್ ಈಟಾ ಹಾಗೆ ಬರೆದು ಒನ್ ಪ್ಲಸ್ ಕಾಸ್ಟ್ ಇಟ ಹೋಲ್ ಸ್ಕ್ವಾರ್ಡ್ ಅನ್ನ ವಿಸ್ತರಿಸಿ ಬರ್ದಿದೀವಿ ಎಸ್ ಎ ಸ್ಕ್ವಾರ್ಡ್ ಪ್ಲಸ್ ಬಿ ಸ್ಕ್ವಾರ್ಡ್ ಪ್ಲಸ್ ಟೂ ಎ ಬಿ ಹಾಕಿದ್ದೀವಿ ಛೇದವನ್ನು ಹಾಗೆ ಬರ್ದಿದೀವಿ ಹಾಗೇನೆ ಸೈನ್ಸ್ ಇಟಾ ಪ್ಲಸ್ ಕಾಸ್ ಕಾಸ್ಟ್ ಒನ್ ಆಯ್ತು ಒಂದು ಪ್ಲಸ್ ಒಂದು ಸೇರಿದ್ರಿ ಎರಡು ಬಂತು ಟೂ ಕಾಸ್ಟ್ ಈಟಾ ಹಾಗೆ ಇದೆ ಮಧ್ಯ ಸೈನ್ ಹಾಗೆ ಇದೆ ಛೇದವನ್ನು ಹಾಗೆ ಬರ್ದಿದೀವಿ ಇಲ್ಲಿ ಎರಡು ಕಾಮನ್ ತೆಗೆದುಕೊಂಡು ಈ ಬ್ರಾಕೆಟ್ ನಲ್ಲಿ ಒಂದು ಪ್ಲಸ್ ಕಾಸ್ಟ್ ಈಟಾ ಇದೆ ಇವ್ ಎರಡು ಸೇಮ್ ಆಗಿರೋದ್ರಿಂದ ಕ್ಯಾನ್ಸಲ್ ಆಯಿತು ನಮಗೆ ಟೂ ಬೈ ಸೈನ್ ಟೀಟಾ ಬಂತು ಒನ್ ಬೈ ಸೈನ್ ಈಸ್ ಕೊಸೆಕ್ ಸೊ ನಮಗೆ ಟೂ ಕೊಕ್ ಟೀಟಾ ಅಂದರೆ ಆರ್ ಎಚ್ ಎಸ್ ಬಂತು ಇಲ್ಲಿ ಸೊ ದೇರ್ ಫೋರ್ ವಿ ಸೈನ್ ಡಿವೈಡೆಡ್ ಬೈ ಒನ್ ಕಾಸ್ ತೀಟಾ ಪ್ಲಸ್ ಒನ್ ಪ್ಲಸ್ ಕಾಸ್ತೀಟ ಡಿವೈಡೆಡ್ ಬೈ ಸೈನ್ ತೀಟಾ is exactly 2 cosecant theta and it is just we worked out with the help of taking lcm and we also know that sin square plus cos square is 1 therefore we got 2 as the highest common factor with this 1 plus cos theta got cancelled in the numerator and denominator we are left out with 2 by sin theta and 1 by sin theta is cosecant theta therefore it is 2 cosecant theta okay let's go to the 37th problem ಇಲ್ಲಿ ಬಾಹುಗಳ ಉದ್ದ ಎಂಟು ಸೆಂಟಿಮೀಟರ್ ಮತ್ತು ಆರು ಸೆಂಟಿಮೀಟರ್ ಕರುಣವನ್ನು ಹೊರತುಪಡಿಸಿಕೊಟ್ಟಿದ್ದಾರೆ ಇರುವ ಒಂದು ಲಂಬಕೋನ ತ್ರಿಭುಜವನ್ನು ರಚನೆ ಮಾಡಿ ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಬಾಹುಗಳ ಮೊದಲ ತ್ರಿಭುಜದ ಅನುರೂಪ ಬಾಹುಗಳ ಐದು ಬೈ ಮೂರರಷ್ಟು ಇರುವಂತೆ ರಚಿಸಿ ಅಂದ್ರೆ ರಚನೆಗೆ ಸಂಬಂಧಿಸಿರ್ತಕ್ಕಂಥ ಮೂರು ಅಂಕದ ಸಮಸ್ಯೆಯನ್ನು ನಾವು ಈಗ ತೆಗೆದುಕೊಂಡಿದ್ದೀವಿ ಸೊ ದೇ ಗಿವನ್ ದ ಸೈಡ್ಸ್ ಆಫ್ ಎ ರೈಟ್ ಆಂಗಲ್ ಟ್ರಯಾಂಗಲ್ ಅಪಾರ್ಟ್ ಫ್ರಮ್ ದ ಹೈಪಾಟನಸ್ as 8 and 6. So, in the first part we need to construct the right angle triangle and the scale factor is 5 by 3. So, we need to construct another similar right angle triangle with a scale factor as 5 by 3. So, first let us construct the triangle ABC right angle triangle it is nothing but S A S A B okay AB angle B and BC are given. So, using SAS, we can construct this unique triangle ABC. Now, we have need to do the following uh, constructions. So, draw a ray like this uh, and call it as P, divide this into 5 equal parts. You know, this is because the, the scale factor is y by 3. Then you uh, call them as B1, B2, B3, B4, and B5. Now again, scale factor is 5 by 3. Now join B3 and C. Extend BC, and now with the help of set squares or compasses, draw a line parallel to B3C through B5. You call it a C-dash. So B uh, B3C is now parallel to B5C-dash. Now the last step. Now extend this B a little in the upper side and draw a line something line like this which is parallel to AC. Now call it as A dash. So A, da a B C dash. is our required. ಟ್ರಾಯಂಗಲ್ ಅಂದ್ರೆ ಇಲ್ಲಿ ಲಂಬಕೋನ ಕೋನ ತ್ರಿಭುಜವನ್ನ ಮೊದಲನೇ ಹಂತದಲ್ಲಿ ರಚಿಸ್ತಾ ಇದ್ದೀವಿ ಬಾ 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 ಒಂದು ಏನು ಬಾ ಕೋ ಬಾ ಸಿದ್ಧಾಂತವನ್ನ ಬಳಸಿ ಇಲ್ಲಿ ಇದರ ಬೆಲೆ ಗೊತ್ತಿದೆ ಇದರ ಬೆಲೆ ಗೊತ್ತಿದೆ ತೊಂಬತ್ತು ಡಿಗ್ರಿ ತಗೊಂಡಾಗ ಇದು ಬಂತು ನಂತರ ಅನುಪಾತಾಂಶ ಐದು ಬೈ ಮೂರು ಇರುವಂತೆ ನಾವು ಇನ್ನೊಂದು ಸಮರೂಪ ತ್ರಿಭುಜವನ್ನು ರಚಿಸ್ತಾ ಇದ್ದೀವಿ ಬಿ ಒಂದು ಕಿರಣವನ್ನ ಎಳೆದು ಅದನ್ನ ಐದು ಭಾಗಗಳನ್ನಾಗಿ ವಿಭಾಗಿಸಿದೀವಿ ಪ್ರತಿ ಭಾಗ ಸಮಭಾಗಗಳಾಗಿವೆ ಅದರಲ್ಲಿ ಮೂರನೆಯ ಭಾಗವನ್ನು ಈ ತ್ರಿಭುಜದ ಕೊನೆಯ ಶೃಂಗಕ್ಕೆ ಸೇರಿಸ್ತೀವಿ ಆ ಬಿ ಫೈವ್ ಅಂದ್ರೆ ಏನು ಐದನೆಯ ಭಾಗ ಇದೆ ಅಲ್ಲ ಆ ಭಾಗದಿಂದ ಈ ಬಿ ತ್ರೀ ಸಿ ಗೆ ಸಮಾಂತರ ರೇಖೆಯನ್ನು ಎಳಿತೀವಿ ಹಾಗೇನೆ ಸಿ ಡ್ಯಾಶ್ ನಿಂದ ನಾವು ಸಿ ಎಗೆ ಸಮಾಂತರವಾಗಿ ಸಿ ಡ್ಯಾಶ್ ಎ ಡ್ಯಾಶ್ ಎಂಬುವ ರೇಖೆಯನ್ನು ಎಳಿತೀವಿ ಎಳೆದಾಗ ನಮಗೆ ಬರ್ತಕ್ಕಂತಹ ಎ ಇಲ್ಲಿದೆ ಅಲ್ವಾ ನೋಡಿ ಎ ಡ್ಯಾಶ್ ಬಿ ಮತ್ತು ಸಿ ಡ್ಯಾಶ್ ನಮಗೆ ಬೇಕಾಗಿರ್ತಕ್ಕಂಥ ಒಂದು ತ್ರಿಭುಜ ಓಕೆ ನಾವು ವಿಲ್ ಗೋ ಟು ದಿ ಲಾಸ್ಟ್ ಮೇ ಅಂದರೆ ಥರ್ಟಿ ಏತ್ ಕ್ವಶನ್ ದ ಲಾಸ್ಟ್ ಒನ್ ಇಲ್ಲಿ ಪೈತಾಗೊರಸ್ಸನ ಪ್ರಮೇಯದ ವಿಲೋಮವನ್ನು ನಿರೂಪಿಸಿ ಮತ್ತು ಸಾಧಿಸಿ ಅಂತ ಕೇಳಿದ್ದಾರೆ ಸೊ ವಿ ಹ್ಯಾವ್ ಟು ಸ್ಟೇಟ್ ಆ್ಯಂಡ್ ಪ್ರೂವ್ ಪೈಥಾಗರಸ್ ಥೀರಂ ಸೊ ಇಲ್ಲಿ ಮೊದಲನೇ ಹಂತ ಪೈಥಾಗೋರಸ್ ಪ್ರಮೇಯದ ವಿಲೋಮದ ಹೇಳಿಕೆಯನ್ನು ಬರಿತಾ ಇದ್ದೀವಿ ಒಂದು ತ್ರಿಭುಜದ ಅತ್ಯಂತ ದೊಡ್ಡ ಬಾಹುವಿನ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮವಾಗಿದ್ದರೆ ಆ ಎರಡು ಬಾಹುಗಳ ನಡುವೆ ಲಂಬಕೋನ ಏರ್ಪಟ್ಟಿರುತ್ತದೆ ಎಂಬುದು ಹೇಳಿಕೆ ಇದು ಓಕೆ ಇಫ್ ದರ್ ಆನ್ ದಿ ಲಾಂಗೆಸ್ಟ್ ಸೈಡ್ ಆಫ್ ಎ ಟ್ರಯಾಂಗಲ್ ಈಕ್ವಲ್ ಟು ದಿ ಸಮ್ ಆಫ್ the squares on the other two sides then those two sides then those two sides must contain a right angle this is called general enunciation of the converse of pythagoras theorem so first we will draw the suitable figure say a figure like this but don't say that angle b is 90 degree now but you draw a right angle triangle ಬಟ್ ಡೋಂಟ್ ಸೇ ದಟ್ ಆ್ಯಂಗಲ್ ಬಿ ನೈಂಟಿ ಡಿಗ್ರಿ ಸೊ ವಿ ನೌ ಈಗ ಒಂದು ತ್ರಿಭುಜವನ್ನು ರಚಿಸಿದೀವಿ ನೋಡ್ಲಿಕ್ಕೆ ಇದು ಲಂಬ ಕೋಣ ತರ ಇದೆ ಬಟ್ ಯಾವುದನ್ನೂ ನಾವು ಲಂಬ ಕೋಣ ಅಂತ ಇಲ್ಲಿ ತಿಳಿಸ್ತಾ ಇಲ್ಲ ಈ ಎ ಬಿ ಸಿ ತ್ರಿಭುಜದಲ್ಲಿ ಕೊಟ್ಟಿರೋದು ದೊಡ್ಡ ಬಾಹು ಎ ಸಿ ಸ್ಕ್ವಾಡ್ ನ ಬೆಲೆಯು ಉಳಿದೆಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ ಇದೆ ಎಂಬುದನ್ನು ದತ್ತದಲ್ಲಿ ಸೂಚಿಸ್ತಾ ಇದೀವಿ ನಾವು ಸೊ ಇನ್ ದಿಸ್ ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ವಿ ಹ್ಯಾವ್ ಎ ಸಿ ಆಸ್ ದ ಲಾಂಗೆಸ್ಟ್ ಸೈಟ್

ಟು ಕನ್ಸ್ಟ್ರಕ್ಷನ್ ಹಿಯರ್ ಇಲ್ಲಿ ರಚನೆಯನ್ನು ಮಾಡ್ತಾ ಸ್ಪಷ್ಟವಾಗಿ ಗಮನಿಸಿ ಮಕ್ಕಳೇ ಮಾಡ್ತಾ ನಾವು ಇಲ್ಲಿ ಎ ಬಿ ಮೇಲೆ ಬಿಂದುವಿನಲ್ಲಿ ಒಂದು ಲಂಬ ರೇಖೆಯನ್ನು ಎಳೆದಿದ್ದೀವಿ ನೋಡಿ ಈ ರೇಖೆ ಎ ಬಿ ಗೆ ಬಿ ನಲ್ಲಿ ಲಂಬವಾಗಿದೆ ಸೊ ಡ್ರಾ ಎ ಪರ್ಪೆಂಡಿಕ್ಯುಲರ್ ಆನ್ ಎ ಬಿ ಅಟ್ ದಿ ಪಾಯಿಂಟ್ ಬಿ ದಿಸ್ ಇಸ್ ದಿ ಫಸ್ಟ್ ಸ್ಟೆಪ್

Uh, construction is required for this. So, let us uh, prove it now. So, this is the proof part, the same figure has come here. So, first you write down apply the Pythagoras theorem for right angle triangle ABD because we know that triangle ABD is a right angle triangle. So, we can definitely apply Pythagoras theorem and say AD square is equal to AB square plus BD square. Andre <laughs> chitravanna ಇದರಲ್ಲಿ ಲಂಬಕೋನ ತ್ರಿಭುಜ ಎ ಬಿ ಡಿ ಆಗಿರೋದ್ರಿಂದ ನೇರವಾಗಿ ಇಲ್ಲಿ ಪೈತಾಗೋರಸ್ನ ಪ್ರಮೇಯವನ್ನು ಬರೆದಿದೀವಿ ಸೊ ಇಲ್ಲಿ ಹಾಗೇನೆ ಈ ಕೊಟ್ಟಿರುವ ತ್ರಿಭುಜದ ಸಹಾಯದಿಂದ ದತ್ತದಲ್ಲಿ ಏನಿತ್ತು ನೋಡಿ ಎ ಸಿ ಸ್ಕ್ವಾರ್ಡ್ ಇಸ್ ಎ ಸ್ಕ್ವಾರ್ ಪ್ಲಸ್ ಬಿ ಸಿ ಸ್ಕ್ವಾಡ್ ಇತ್ತಲ್ಲ ಅದನ್ನು ನೇರವಾಗಿ ನಾವು ಇಲ್ಲಿ ಬರ್ದಿದೀವಿ ಕಾರಣ ದತ್ತ ಅಂತ ಬರ್ದಿದೀವಿ ಸೊ ಯು ನೋ ಬೈ ಡೇಟಾ ಇಟ್ ಇಸ್ ಗಿವನ್ ದಟ್ ಎ ಸಿ ಸ್ಕ್ವರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವರ್ ಪ್ಲಸ್ ಬಿ ಸಿ ಸ್ಕ್ವಯರ್ ಬೈ ಡೇಟಾ ನಾವು ಪ್ಲೀಸ್ Compare the two right hand sides. So, in the first right hand side, a b square is there, below also a b square is there plus b d square plus d c square. Look at our construction, b d and b c are equal. Therefore, the two right hand sides of the equations are equal.

yaredu samaikala nagala balabadi gaddalu sama idre is sama kanstai le le haga ge a d square is equal to a c square The gaddalu karanam swaam siddha bandhu so now take just take square root on either sides so square root of a d square is a d square root of a c square is a c so a d is equal to a c look at the figure 1

okay now we have to compare that right angle triangle abd and just the triangle abc because we have to establish that abc is a right angle triangle so we can look carefully for abd we have written right angle triangle and for abc we have written ordinary triangle we have to compare their sides and angles their lengths okay, their measurement this is the first stage andre ee now ಇದರಲ್ಲಿ ಲಂಬ ಕೋನ ಎಂಬುದನ್ನು ಗುರುತಿಸಿದ್ದೀವಿ ಕಾರಣ ನಾವು ರಚನೆ ಮಾಡ್ಕೊಂಡಿದ್ದೀವಿ ಹಾಗೇನೆ ಎ ಬಿ ಸಿ ಎಂಬ ತ್ರಿಭುಜ ಸಮಸ್ಯೆಯಲ್ಲಿ ಮೀಸ ಪ್ರಮೇಯದಲ್ಲಿ ಕೊಟ್ಟಿರುವ ಚಿತ್ರ ಆಗಿರೋದ್ರಿಂದ ನಾವು ಇದು ಒಂದು ಕಾಮನ್ ಆಗಿರ್ತಕ್ಕಂತ ಆಂಗಲ್ ಸಾಮಾನ್ಯ ಕೋನ ಅಂತ ಇಲ್ಲಿ ಸೂಚಿಸಿದೀವಿ ನಾವು ಈಗ ಈ ಎರಡು ತ್ರಿಭುಜಗಳನ್ನ ನಾವು ತೆಗೆದುಕೊಂಡು ಹೋಲಿಕೆಯನ್ನ ಮಾಡ್ತಾ ಹೋಗೋಣ ಹೇಗೆ ಎಂಬುದನ್ನು ಗಮನಿಸ್ತಾ ಹೋಗೋಣ ಪಾಯಿಂಟ್ ನಂಬರ್ ಒನ್ ಎ ಈಸ್ ಈಕ್ವಲ್ ಟು ಎಫ್ ಟ್ರಯಂಗಲ್ ಎ ಬಿ ಡಿ ಈಸ್ ಈಕ್ವಲ್ ಟು ಎ ಸಿ ಆಫ್ ಟ್ರಯಂಗಲ್ ಎ ಬಿ ಸಿ ಬಿಕಾಸ್ ವಿಸ್ಟ್ ಪ್ರೂವ್ಡ್ ಇಟ್ ಅಂದರೆ ಈ ಎರಡು ತ್ರಿಭುಜಗಳಲ್ಲಿ ಎ ಡಿ ಯ ಉದ್ದ ಎಸಿಯ ಉದ್ದಕ್ಕೆ ಸಮಯ ಇದೆ ನಾವು ಈಗ ಆಲ್ರೆಡಿ ಇದನ್ನ ಸಾಧನೆ ಮಾಡಿದ್ದೀವಿ ಹಾಗಾಗಿ ಸಾಧಿಸಿದೆ ಅಂತ ಬರೆದಿದ್ದೀವಿ ಪಾಯಿಂಟ್ ನಂಬರ್ ಟು BD of triangle ABD is equal to BC of triangle ABC. This is because we have only constructed it. This is point number 2. And the last point is the side AB is common to both the triangles. ಅಂದರೆ ಈ ಎರಡು ತ್ರಿಭುಜಗಳಲ್ಲಿ ಎ ಬಿ ಉಭಯ ಸಾಮಾನ್ಯ ಆಗಿರೋದ್ರಿಂದ ನಾವು ಎ ಬಿ ಸಾಮಾನ್ಯ ಅಥವಾ ಎ ಬಿ ಇಸಿ ಕೊಟ್ಟು ಎ ಬಿ ಅಂತ ಬರೆದು ಉಭಯ ಸಾಮಾನ್ಯ ಅಂತ ಬರಿಬೋದು ನಾವು ಕಂಪ್ಯಾರಿಸನ್ ಈಸ್ ಓವರ್ ವಿ ಅಂಡರ್ಸ್ಟುಡ್ ದಟ್ ತ್ರೀ ಸೈಡ್ಸ್ ಆಫ್ ಒನ್ ಟ್ರಯಾಂಗಲ್ ಎ ಬಿ ಡಿ ಆರ್ ರೆಸ್ಪೆಕ್ಟಿವ್ಲಿ ಈಕ್ವಲ್ ಟು ತ್ರೀ ಸೈಡ್ಸ್ ಆಫ್ ಟ್ರಯಾಂಗಲ್ ಎ ಬಿ ಸಿ ದೇರ್ ಫೋರ್ ವಿ ಕನ್ಕ್ಲೂಡ್ ದಟ್ ದೇ ಮಸ್ಟ್ ಬಿ ಕಾಂಗ್ರೀಂಟ್ ಬಿಕಾಸ್ ಆಫ್ ಎಸ್ 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 ಪಾಸ್ಚುಲೇಟ್ ಅಂದರೆ ಈ ಮೂರು ಅಂಶಗಳು ಏನ್ ಬಂದಿದೆ ಇವನ್ನ ಗಮನಿಸಿದ್ರೆ ಈ ತ್ರಿಭುಜದ ಮೂರು ಬಾಹುಗಳು ಇನ್ನೊಂದು ತ್ರಿಭುಜದ ಅನುರೂಪ ಮೂರು ಬಾಹುಗಳಿಗೆ ಸಮ ಇರೋದ್ರಿಂದ ಈ ಎರಡೂ ತ್ರಿಭುಜಗಳು ಬಾ 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 ಸಿದ್ಧಾಂತದ ಪ್ರಕಾರ ಬಾಹು 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 ಸಿದ್ಧಾಂತದ ಪ್ರಕಾರ ಸರ್ವ ಸಮ ಆಗಿವೆ ಅಂತ ನಾವು ಇಲ್ಲಿ ನಿರೂಪಣೆ ಮಾಡಿದ್ವಿ ಎರಡನೇ ಹಂತ ಇದು ಒನ್ ವಿ ಗೆಟ್ ಅವರ್ವಿಸಲ್ಟ್ಸ್ so the implication is this angle a b d and angle a b c are equal we call this as the corresponding parts of congruent triangles and since angle a b d is 90 angle a b c should also be 90 this is what we required to prove and we say q e d whatever we wanted to show we have established scientifically ಅಂದ್ರೆ ಈ ಎರಡು ತ್ರಿಭುಜಗಳು ಸರ್ವಸಮವಾಗಿರೋದ್ರಿಂದ ನಾವು ಈ ಎರಡು ತ್ರಿಭುಜಗಳಲ್ಲಿ ಬರುವ ಮೂರು ಉಳಿದ ಅಂಶಗಳು ಸಮ ಇವೆ ಅಂತ ತೆಗೆದುಕೊಳ್ತೀವಿ ಅಂದ್ರೆ ಎ ಬಿ ಡಿ ಕೋನ ಎ ಬಿ ಸಿ ಯ ಕೋನಕ್ಕೆ ಸಮ ಇದೆ ಅಂತ ಬರಿತಾ ಇದೀವಿ ಫೋರ್ ಎ ಬಿ ಡಿ ಟು ಎ ಬಿ ಸಿ ಟು ತೊಂಬತ್ತು ಡಿಗ್ರಿ ಕಾರಣ ಏನು ಅಂದ್ರೆ ಸರ್ವಸಮ ತ್ರಿಭುಜಗಳ ಅನುರೂಪ ಬಾಹುಗಳು ಅಂತ ಬರಿತೀವಿ ಹಾಗಾಗಿ ನಾವು ಈ ಒಂದು ಪ್ರಮೇಯಕ್ಕೆ ಅನ್ವಯಿಸುವಂತೆ ಈ ಎರಡು ಬಾಹುಗಳು ಲಂಬಕೋನವನ್ನ ಒಳಗೊಂಡಿವೆ ಎಂಬುದನ್ನು ನಿರೂಪಣೆ ಮಾಡಿದ್ವಿ ಕೊನೆಯದಾಗಿ ನಾವು ಇತಿ ಪ್ರಮೇಯ ಅಥವಾ ಸಾಧಿಸಿದೆ ಅಂತ ಬರಿತಾ ಇದೀವಿ ಸೊ ವಿತ್ ದಿಸ್ ವಿ ಕಂಪ್ಲೀಟೆಡ್ ಆಲ್ ದಿ ಥರ್ಟಿ ಏಟ್ ಕ್ವಶನ್ ಪ್ಲಸ್ ಸೆವೆನ್ ಆಪ್ಷನಲ್ ಕ್ವಶನ್ಸ್ ಫಾರ್ಟಿ ಫೈವ್ ಹ್ಯಾವ್ ಡಿಸ್ಕಸ್ ಚಿಲ್ಡ್ರನ್ this is the question paper, model question paper, second model question paper given by our slc exam board. Uh, so practice, uh, the people will say, elders will say, practice makes perfect. but there is one uh, amendment has been done to this. perfect practice will only make us perfect. so practice as many number of papers as possible and try to get out of out in mathematics we both of you from this end we all we wish you the best of luck in your future studies thank you children ಮೇಲಿನ ತೊಗಟೆ ವಿದ್ಯೆ ಅದರ ಒಳಗಿನ ತಿರುಳು ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ ಪರೀಕ್ಷಾ ವಾಣಿಯ ನಾವು ನೋಡಿ ಕಲಿಯುವ ಪರೀಕ್ಷಾ ವಾಣಿಯ ನಾವು ನೋಡಿ ಕಲಿಯುವ ಪರೀಕ್ಷಾವಾಣಿ